ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಗ್ತಾಯಿದೆ ಕ್ಷಮೆ ಕೋರುತ್ತೇನೆ ದೇವಗೀತಮ್ ಚಾರಿಟಬಲ್ ಟ್ರಸ್ಟ್ ಮತ್ತು ಅಭಿಜ್ಞಾನ ಸಹಯೋಗದಲ್ಲಿ ಮಾಡ್ತಾ ಇರೋ ಈ ಕಾರ್ಯಕ್ರಮ ನಾರಾಯಣದತ್ತ ಸ್ಮಾರಕ ಉಪನ್ಯಾಸಮಾಲೆ ನಾಲ್ಕು ಇದು ಗಾಂಧೀಜಿ ಹುಟ್ಟಿದ ನೂರೈವತ್ತನೇ ವರ್ಷ ಆದ್ದರಿಂದ ಗಾಂಧಿ ಚಿಂತನ ನಮಗೆ ಮುಖ್ಯ ಉದ್ದೇಶವಾಗಿತ್ತು ಚಿಂತಕರು ಯಾರು ಅಂತ ಯೋಚಿಸಿದಾಗ ಅತ್ಯುತ್ತಮ ಚಿಂತಕರು ಶ್ರೀ ಕೆ ವಿ ಅಕ್ಷರ ಅವರೇ ಅಂತ ನಮ್ಮ ಅಭಿಪ್ರಾಯದಲ್ಲಿ ಅನ್ನಿಸ್ತು ಹಾಗಾಗಿ ಅವರನ್ನು ಕೇಳ್ಕೊಂಡ್ವಿ ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು ಒಪ್ಕೊಂಡು ಹೆಗ್ಗೋಡಿನಿಂದ ನೀನಾಸಂನ ಶ್ರೀ ಕೆ ವಿ ಅಕ್ಷರ ಇಲ್ಲಿ ಬಂದು ನಮ್ಮೊಡನೆ ಇದ್ದಾರೆ ಅವರಿಗೆ ದೇವಗೀತಂ ಟ್ರಸ್ಟ್ ಪರವಾಗಿ ಅಭಿಜ್ಞಾನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಅಂತೆಯೇ ಈ ಉಪನ್ಯಾಸ ಕೇಳಲು ಉತ್ಸುಕರಾಗಿ ಬಂದಿರುವ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಗಾಂಧಿ ಚಿಂತನೆಗೆ ಸಂಬಂಧಪಟ್ಟಿದ್ದರಿಂದ ಕಾರ್ಯಕ್ರಮವನ್ನು ವೈಷ್ಣವ ಜನತೋ ಭಜನೆಯೊಂದಿಗೆ ಪ್ರಾರಂಭಿಸೋಣ ಶ್ರೀಮತಿ ಎಮ್ ಎ ಜ್ಯೋತಿ ವೈಷ್ಣವ ಜನತೋ ಭಜನೆ ಮಾಡ್ತಾರೆ ಗಾಂಧೀಜಿಯ ಅತ್ಯಂತ ಪ್ರಿಯ ಭಜನೆ ಇದು वैष्णव जन तो तेने कहिए जे पीड़ पर जाने रे वैष्णव जन तो तेने कहिए जे पीड़ पर जाने रे पर उपकार करे तो ये पर दुखे उपकार करे तो ये मन अभिमान ने वैष्णव जन तो तेने कहिए जे पीड़ पराई जाने रे सकल सहुने वन्दे निन्दान करे कणि रे वाचकामण निश्चल राखे धन धन जननी तेनी रे वैष्णव जनतो तेने कही ये जे पीड़ पराई जाने रे ने तृष्णा त्यागी परस्त्री जेने मात रे थकी असत्य न बोले पर धन नव जाली हाथ रे वैष्णव जन तो तेने कही पीढ़ पर आये जाने रे बनलो भी ने कपट रह चे काम क्रोध निवार्य भणन तेनु दर्शन करता भणन ऋषयो तेनु दर्शन करता कुळे को तेरा रे वैष्णव तो तीन कही ये जे पीड़ पर आई जाने रे पर दुखे उपकार करे तो ये मन अभिमान रे वैष्णव जन तो तीन कहिए जे पेड पराये जाने रे ए, 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 ए। ಭಾವಪೂರ್ವಕವಾಗಿ ಹಾಡಿದ ಎಂ ಎ ಜ್ಯೋತಿ ನನ್ನ ಅಕ್ಕ ನೀರಜ ಅಚ್ಚುತ್ ರಾವ್ ಮಗಳು ಹಾಗೂ ನಮ್ಮ ತಂದೆ ಯೋಗ ನರಸಿಂಹಮ್ರ ಫೆಬ್ರವರಿ ಹದಿನೇಳು ನಮ್ಮ ಅಣ್ಣ ನಾರಾಯಣ ದತ್ತ ಜನಿಸಿದ ದಿನ ಅವನು ಇದ್ದಿದ್ದರೆ ಇಂದಿಗೆ ತೊಂಬತ್ತು ವರ್ಷ ತುಂಬುತ್ತಿತ್ತು ಆದರೆ ಐದು ವರ್ಷಗಳ ಹಿಂದೆ ಅವನು ತೀರಿಕೊಂಡ ಎರಡು ಸಾವಿರದ ಹದಿನಾರರಿಂದ ನಾವು ನಾರಾಯಣದತ್ತ ಸ್ಮಾರಕ ಉಪನ್ಯಾಸ ಮಾಲೆ ಶುರು ಮಾಡಿದ್ದೇವೆ ಮೊದಲನೇ ಉಪನ್ಯಾಸ ನೆರವೇರಿಸಿಕೊಟ್ಟವರು ಶ್ರೀ ಲಕ್ಷ್ಮೇಶ ತೋಳ್ಪಾಡಿ ವಾಲ್ಮೀಕಿಯ ವಾಕ್ಯ ಸತ್ಯ ಅನ್ನೋ ವಿಚಾರವಾಗಿ ಅದ್ಭುತವಾಗಿ ಮಾತನಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಪ್ರೊಫೆಸರ್ ನಾಗರಾಜರಾವ್ ಕಾಳಿದಾಸನ ಕಾವ್ಯ ಸೌಂದರ್ಯ ಅನ್ನೋ ಟಾಪಿಕ್ ತಗೊಂಡು ಮಾತನಾಡಿದ್ರು ಬಹಳ ಪಾಂಡಿತ್ಯಪೂರ್ಣವಾದ ಬಹಳ ಪಾಂಡಿತ್ಯಪೂರ್ಣವಾಗಿತ್ತು ಹೋದ ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ನಾಗೇಶ್ ಹೆಗ್ಡೆ ಅವರು ವಿಜ್ಞಾನ ದಾರಿದೀಪ ಯಾರಿಂದ ಎಷ್ಟೆಷ್ಟು ಅನ್ನೋ ಕಾರ್ಯಕ್ರಮ ನಡೆಸ್ಕೊಟ್ರು ಇಲ್ಲಿ ಅಣ್ಣ ತನ್ನ ಅಂದರೆ ದತ್ ತನ್ನ ಕ ಕೆಲಸದ ಅವಧಿಯನ್ನೆಲ್ಲ ಕಳೆದದ್ದು ಬೊಂಬಾಯಿನಲ್ಲಿ ಸುಮಾರು ನಲವತ್ತೆಂಟು ವರ್ಷ ಅವನು ಬೊಂಬಾಯಿನಲ್ಲೇ ಇದ್ದ ಹಾಗಾಗಿ ಅಲ್ಲಿ ಅವರಿಗೆಲ್ಲ ಅವನು ಚಿರಪರಿಚಿತ ಹಿಂದಿ ಡಿಪಾರ್ಟ್ಮೆಂಟ್ ಬಾಂಬೆ ಯೂನಿವರ್ಸಿಟಿ ಅವರು ಸಹ ಪ್ರತಿ ವರ್ಷ ಅವನ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಇದ್ದಾರೆ ಮೊದಲ ವರ್ಷ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀ ಅನುಪಮ್ ಮಿಶ್ರಾ ಅವರು ಟೆಕ್ನಿಕ್ಸ್ ಆಫ್ ವಾಟರ್ ಪ್ರಿಸರ್ವೇಷನ್ ಇನ್ ರಾಜಸ್ಥಾನ್ ಅನ್ನೋದ್ರ ಮೇಲೆ ಮಾತಾಡಿದರು ಅವರು ದೊಡ್ಡ ವಾಟರ್ ಎಕ್ಸ್ಪರ್ಟ್ ಎರಡನೇ ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀ ಸ್ವಪನ್ ಜೋಶಿ ಜಲ್ ತಲ್ ಮಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡಿದರು ಹೋದ ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಕುಮಾರ್ ಪ್ರಶಾಂತ್ ಗಾಂಧಿ ಆ್ಯಂಡ್ ಆಂಬೇಡ್ಕರ್ ಅನ್ನುವ ಭಾಷಣ ಮಾಡಿದರು ಈ ವರ್ಷ ಇದೇ ಮಧ್ಯಾಹ್ನ ಮೂರು ಗಂಟೆಗೆ ಡಾಕ್ಟರ್ ದೇವೇಂದ್ರ ಅವರು ರ್ಯಾಷನಲ್ ಥಿಂಕಿಂಗ್ ಆ್ಯಂಡ್ ಸೂಪರ್ಸ್ಟಿಷನ್ ಅಂತ ಮಾತನಾಡಲಿದ್ದಾರೆ ನಾರಾಯಣ ದತ್ತರ ಒಂದು ಪರಿಚಯ ತಮಗೆ ಮಾಡಿಕೊಟ್ಟು ನಂತರ ಕಾರ್ಯಕ್ರಮ ಶುರು ಮಾಡೋಣ ಅಂತ ನಾರಾಯಣದತ್ತ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವನು ಹನ್ನೆರಡು ವರ್ಷದವನಾಗಿದ್ದಾಗ ಶ್ರದ್ಧಾನಂದರು ಸ್ಥಾಪಿಸಿದ ಗುರುಕುಲ ಕುರುಕ್ಷೇತ್ರ ನಂತರ ಗುರುಕುಲ ಕಾಂಗ್ಡಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ಇದಕ್ಕೆ ಕಾರಣ ಏನು ಅನ್ನೋದು ತಿಳಿಸ್ಕೊಡ್ತೀನಿ ನಮ್ಮ ತಂದೆ ಎಚ್ ಯೋಗ ನರಸಿಂಹಂ ಅವರೇ ಓದಿದ್ದು ಮೆಕಾಲೆ ಸಿಸ್ಟಮ್ ಅಷ್ಟೊತ್ತಿಗಾಗಲೇ ಬಂದ್ಬಿಟ್ಟಿತ್ತು ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಅದರಲ್ಲೇ ಓದಿದ್ರು ಅವರು ಮೈಸೂರು ಯೂನಿವರ್ಸಿಟಿ ಫಸ್ಟ್ ಬ್ಯಾಚಲ್ಲಿ ಬಿ ಎ ಮತ್ತು ಎಮ್ ಎ ಗೋಲ್ಡ್ ಮೆಡಲ್ ಪಡೆದು ಪಾಸ್ ಮಾಡಿದವರು ನಂತರ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯ ಮಾಡಿದವರು ಶಿಕ್ಷಣ ಇಲಾಖೆಯಿಂದ ಅವ್ರನ್ನ ಮಹಾರಾಜರ ಮೈಸೂರು ಸಂಸ್ಕೃತ ಪಾಠಶಾಲೆಗೆ ಡೆಪ್ಯೂಟ್ ಮಾಡಿದರು ಪ್ರಿನ್ಸಿಪಲ್ ಆಗಿ ಹಲವು ವರ್ಷ ಅವರಲ್ಲಿದ್ದರು ಹಾಗೆ ಬೆಂಗಳೂರಿನ ಸಂಸ್ಕೃತ್ ಪಾಠಶಾಲೆಯಲ್ಲಿ ಸಹ ಪ್ರಿನ್ಸಿಪಲ್ ಆಗಿ ಸ್ವಲ್ಪ ಕಾಲ ಇದ್ದರು ಅವ್ರಿಗೆ ಮೆಕಾಲೇ ಸಿಸ್ಟಮಲ್ಲಿ ಒಂದು ದೊಡ್ಡ ನ್ಯೂನತೆ ಕಾಣ್ತು ಇದು ನಮ್ಮ ಸನಾತನ ಧರ್ಮದ ಏನೂ ಹೇಳೋದೇ ಇಲ್ವಲ್ಲ ಇದರಲ್ಲಿ ಇದು ನ್ಯಾಯವೇ ಅಂತ ಅವ್ರಿಗನ್ನಿಸ್ತು ಹಾಗಾಗಿ ಈಗಿನ ವಿಜ್ಞಾನ ಹಿಂದಿನ ಸನಾತನ ಧರ್ಮ ಎರಡೂ ಹೇಳಿಕೊಡೋ ಅಂಥ ಜಾಗ ಯಾವುದಾದ್ರೂ ಇದೆಯೇ ಅಂತ ಅವರು ಹುಡುಕಿದಾಗ ಅಂಥ ಒಂದು ಗುರುಕುಲ ಶ್ರದ್ಧಾನಂದರು ನಡೆಸ್ತಾ ಇರೋದು ತಿಳಿಯಿತು ಅವ್ರಿಗೆ ತನ್ನ ಒಬ್ಬ ಮಗನಾದರೂ ಈ ಗುರುಕುಲದಲ್ಲಿ ಓದಿಸ್ಬೇಕು ಅಂತ ಅವ್ರಿಗನ್ನಿಸ್ತು ದತ್ತ ಅದಕ್ಕೆ ಒಪ್ಕೊಂಡ ಸೊ ಹನ್ನೆರಡು ವರ್ಷದವನು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಪ್ರಾರಂಭಿಸಿ ತನ್ನ ವಿದ್ಯಾಭ್ಯಾಸ ಮುಗಿಸ್ದ ವಿದ್ಯಾಲಂಕಾರ ಅನ್ನೋ ಸ್ನಾತಕ ಅದು ಆ ಸ್ನಾತಕ ಮುಗಿಸಿದಾಗ ಶ್ರದ್ಧಾನಂದರೆ ಕುಲಪತಿಗಳು ದೀಕ್ಷಾ ಸಮಾರಂಭ ಅಂದರೆ ಕಾನ್ವೊಕೇಶನ್ ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಶ್ರದ್ಧಾನಂದರು ನಾನು ಏನು ಗುರುದಕ್ಷಿಣೆ ಅಪೇಕ್ಷೆ ಪಡುವನಲ್ಲಿ ಅಲ್ಲ ಆದರೆ ಗುರುದಕ್ಷಿಣೆ ಕೊಡೋದು ನಿಮ್ಮ ಧರ್ಮ ಹೀಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ನೀವು ಯಾವ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಿದರೂ ಸತ್ಯ ಆಧಾರಿತವಾಗಿ ಬದುಕಿ ಇದೊಂದೇ ನನಗೆ ನೀವು ಕೊಡುವ ಗುರುದಕ್ಷಿಣೆ ಅಂತ ಹೇಳಿದರು ನಾರಾಯಣ ದತ್ತ ಇದನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಬಂದ ಹಾಗಲ್ಲದೆ ಆ ಪೀಳಿಗೆಯ ಅನೇಕರಂತೆ ಗಾಂಧೀಜಿಯವರಿಂದ ತೀವ್ರವಾಗಿ ಪ್ರಭಾವಿತನಾದವನು ಹಾಗಾಗಿ ಸತ್ಯದ ಜೊತೆ ಸರಳತೆಯನ್ನು ಬೆಳೆಸ್ಕೊಂಡು ಬಂದ ಬಾಳಿನುದ್ದಕ್ಕೂ ಸರಳವಾಗಿ ಸತ್ಯ ಆಧಾರಿತವಾಗಿ ಬದುಕಿದ ಇಲ್ಲಿ ಒಂದು ಹೇಳಬೇಕು ಗಾಂಧೀಜಿಯವರು ಸತ್ಯವೇ ದೇವರು ಅಂದರು ಅದಕ್ಕೆ ಹಿಂದೆಯೇ ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಅಂದರು ಇದೆರಡನ್ನೂ ಇವನು ಒಡಗೂಡಿಸಿಕೊಂಡ ಆದರೆ ದತ್ತನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ ಪುನರ್ಜನ್ಮದಲ್ಲೂ ನಂಬಿಕೆ ಇರಲಿಲ್ಲ ನರಕ ಸ್ವರ್ಗದಲ್ಲೂ ನರ್ ನಂಬಿಕೆ ಇರಲಿಲ್ಲ ಸೊ ಸ್ವರ್ಗದ ಆಸೆ ಇಲ್ಲದೆ ಅವನು ಹಾ ಹಾಗಿದ್ರೂ ನ್ಯಾಯವಾಗಿ ಸತ್ಯವಾದ ಜೀವನವನ್ನು ಸರಳವಾಗಿ ಸುಂದರವಾಗಿ ಬಾಳಬಹುದು ಅಂತ ತೋರಿಸಿಕೊಟ್ಟವನು ಕಾಂಗಡಿ ಗುರುಕುಲದ್ದು ಇನ್ನೊಂದು ತುಂಬ ಮುಖ್ಯವಾದ ಅಚೀವ್ಮೆಂಟ್ ಇದೆ ಏನು ಅಂದರೆ ಅಲ್ಲಿ ಓದಿ ಸ್ನಾತಕರಾದವರಲ್ಲಿ ತುಂಬ ಜನ ಬಹಳ ದೊಡ್ಡ ಜರ್ನಲಿಸ್ಟ್ಸ್ ಆದರು ಹಿಂದಿನಲ್ಲಿ ಆ ಲಿಸ್ಟು ಸುಮಾರು ಒಂದು ಮೂವತ್ತು ಜನ ಇರ್ತಾರೆ ಇನ್ಯಾವ ಸಂಸ್ಥೆನೂ ಅಷ್ಟೊಂದು ಜನ ಜರ್ನಲಿಸ್ಟ್ಸ್ನ ತಯಾರು ಮಾಡಿದ ನಿದರ್ಶನ ಇಲ್ಲ ಆ ಒಂದು ಕೆಲವರ ಮುಖ್ಯವಾದ ಕೆಲವು ಹೆಸರುಗಳು ಹೇಳ್ತೀನಿ ಇಂದ್ರ ವಿದ್ಯಾ ವಾಚಸ್ಪತಿ ಸತ್ಯದೇವ್ ವಿದ್ಯಾಲಂಕಾರ್ ಪರಾಡ್ಕರ್ ರಾಮಗೋಪಾಲ್ ವಿದ್ಯಾಲಂಕಾರ ಅವನೀಂದ್ರ ಕುಮಾರ್ ವಿದ್ಯಾಲಂಕಾರ ಕ್ಷಿತೀಶ್ ವೇದಾಲಂಕಾರ ದತ್ತಾತ್ರೇಯ ತಿವಾರಿ ದೀನಾನಾಥ್ ಸಿದ್ಧಾಲಂಕಾರ ಸತ್ಯಕಾಂ ವಿದ್ಯಾಲಂಕಾರ ಕಡೆಯವನು ನಾರಾಯಣ ದತ್ತ ಅವನು ವಿದ್ಯಾಲಂಕಾರ ಆದರೆ ವಿದ್ಯಾಲಂಕಾರ ಅಂತ ಹಾಕ್ಕೊಳ್ತಿರಲಿಲ್ಲ ಅವನು ಬರೀ ತನ್ನ ಹೆಸರು ಬರ್ಕೊಳ್ಳೋನು ಅವನ ನಾರಾಯಣ ದತ್ತಿಗೆ ಎಂಬತ್ತೈದು ವಯಸ್ಸಾದಾಗ ಅವನ ಸಂಪಾದಕ ಮಿತ್ರರೆಲ್ಲ ಸೇರಿ ಮಹಿಷಿ ಸಂಪಾದಕ್ ನಾರಾಯಣ ದತ್ತ ಅನ್ನೋ ಪುಸ್ತಕವನ್ನು ಹಿಂದಿಯಲ್ಲಿ ಹೊರತಂದರು ಅದಕ್ಕೆ ವಿಜಯ ದತ್ ಶ್ರೀಧರ್ ಭೋಪಾಲ್ನ ಮಾಧವರಾವ್ ಸಪ್ರೆ ಸ್ಮೃತಿ ಸಮಾಚಾರ ಪತ್ರ ಸಂಗ್ರಹಾಲಯ ಏವಂ ಶೋಧ ಸಂಸ್ಥಾನ್ ಇದರ ಡೈರೆಕ್ಟ್ರವರು ಅವರ ಆಗಿ ಒಂದು ಗ್ರಂಥ ಹೊರತಂದರು ಅದರ ಕನ್ನಡ ಅನುವಾದವನ್ನು ದೇವಗೀತಮ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಆಚಾರ್ಯ ಸಂಪಾದಕ ಶ್ರೀ ನಾರಾಯಣ ದತ್ತ ಅಂತ ಭಾಸ್ಕರಮಯ್ಯ ಅವರು ತರ್ಜುಮೆ ಮಾಡಿದ ಅಭಿನವ ಪ್ರಕಾಶನ ಪ್ರಕಟಿಸಿದ ಪುಸ್ತಕ ಹೋದ ವರ್ಷ ಹೊರಬಂದಿದೆ ಇಷ್ಟು ಹೇಳಿ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ ತಾವೆಲ್ಲರೂ ಉತ್ಸುಕತೆಯಿಂದ ಕೆ ವಿ ಅಕ್ಷರ ಅವರ ಉಪನ್ಯಾಸಕ ಕಾಯ್ತಾಯಿರ್ತೀರ ಮುಂಚೆ ಅವರಿಗೆ ಗೌರವಾರ್ಪಣೆ ನಂತರ ಸಭಾ ಮರ್ಯಾದೆಗೋಸ್ಕರ ಸೂರ್ಯಪ್ರಕಾಶ್ ಪಂಡಿತ್ ಅವರು ಅಕ್ಷರ ಅವರನ್ನು ತಮಗೆಲ್ಲ ಪರಿಚಯ ಮಾಡಿಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಶ್ರೀಯುತ ಕೆ ವಿ ಅಕ್ಷರ ಅವರ ಪರಿಚಯ ನಾಡಿನ ಹುದ್ದಗಲಕ್ಕೂ ಬೌದ್ಧಿಕ ವಲಯದಲ್ಲಿ ಕಲಾ ಜಗತ್ತಿನಲ್ಲಿ ಇರುವಂಥದ್ದೇ ಆದರೂ ಕೂಡ ಸಭೆಯ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮೊದಲಿಗೆ ಉಪನ್ಯಾಸವನ್ನೇ ಯಾಕೆ ನಾವು ಈ ವರ್ಷ ಆರಿಸ್ಕೊಂಡ್ವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಿದ್ರು ಮುಕುಂದ ಅವರು ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ನಂತರ ಅವ್ರ ಬಗ್ಗೆ ಒಂದೆರಡು ಪರಿಚಯದ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾರಾಯಣ ದತ್ತ ಅವರು ಗಾಂಧಿ ತತ್ವಗಳಿಂದ ಪ್ರಭಾವಿತರಾಗಿದ್ದವರು ಅದೇ ರೀತಿ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಂಥವರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದೆರಡು ಅಂಶಗಳನ್ನು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಅವರ ಗಾಢವಾದ ಆ ಗಾಂಧಿ ಅನುಸಂಧಾನ ಹೇಗಿತ್ತು ಅಂಥೇಳಿ ಅವರು ಗಾಂಧಿಯವ್ರ ಬಗ್ಗೆ ಅವರು ಪತ್ರಕರ್ತರಾಗಿದ್ದರು ಗಾಂಧಿಯವರ ಬಗ್ಗೆ ಯಾವುದಾದ್ರೂ ಲೇಖನ ಬರೆದ್ರೆ ಅವರು ಅದಕ್ಕೆ ಸಂಭಾವನೆ ತೊಗೊಳ್ತಿರ್ಲಿಲ್ಲ ಆ ರೆಮ್ಯುನರೇಷನನ್ನು ಅವರು ತೊಗೊಳ್ತಿರ್ಲಿಲ್ಲ ಅಷ್ಟರ ಮಟ್ಟಿಗೆ ಇತ್ತು ಮತ್ತು ಸರಳವಾದ ಜೀವನದ ಬಗ್ಗೆ ಹೇಳು ಅದ್ರ ಬಗ್ಗೆ ಒಂದು ಮಾತು ಹೇಳ್ಬೋದು ಎಷ್ಟು ಸರಳ ಅಂತ ಹೇಳಿದ್ರೆ ಅವ್ರ ಹತ್ತಿರ ಖಾದಿ ಬಟ್ಟೆ ಎರಡು ಜೊತೆ ಬಟ್ಟೆ ಅಷ್ಟೇ ಅವರು ಇಟ್ಕೊಳ್ಳೋಷ್ಟು ಸರಳವಾಗಿ ಬದುಕಿದ್ದಂಥವರು ನಾರಾಯಣ ದತ್ತ ಅವರು ಹೀಗೆ ಜೀವನದಲ್ಲಿ ಆ ತತ್ವಗಳನ್ನು ಇಟ್ಕೊಂಡಂಥ ಗಾಂಧಿ ಅನುಸಂಧಾನದ ಬಗ್ಗೆ ಅವರಿಗಿದ್ದಂಥ ಪ್ರೇಮ ಇದನ್ನು ಈ ವರ್ಷ ನಾವು ಆರಿಸ್ಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಇದು ಗಾಂಧಿಯವರ ಹುಟ್ಟಿ ನೂರೈವತ್ತನೇ ವರ್ಷ ನಾರಾಯಣ ದತ್ತ ಅವರಿಗೆ ಪ್ರಿಯವಾದ ವಿಷಯಗಳ ಬಗ್ಗೆ ನಾವು ಉಪನ್ಯಾಸಗಳನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರು ಹಿಂದಿ ಜರ್ನಲಿಸಮಲ್ಲಿ ಸೈನ್ಸ್ ಬಗ್ಗೆ ಕೂಡ ಪಾಪ್ಯುಲರ್ ಸೈನ್ಸ್ ಬಗ್ಗೆ ಬಹಳ ಕೆಲಸ ಮಾಡಿದವರು ಹಾಗಾಗಿ ಹಿಂದಿನ ವರ್ಷ ಇಟ್ಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಾಗೆ ನಾಗೇಶ್ ಹೆಗ್ಡೆ ಅವರು ಮಾತಾಡಿದ್ದು ಅವರಿಗೆ ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರು ಅವರು ಅದರಲ್ಲೂ ಕಾಳಿದಾಸ ಬಹಳ ಇಷ್ಟ ಅವರಿಗೆ ಹಾಗಾಗಿ ಕಾಳಿದಾಸನ ಬಗ್ಗೆ ಇಟ್ಕೊಂಡ್ವಿ ರಾಮಾಯಣದ ಬಗ್ಗೆ ತುಂಬ ಅವರಿಗೆ ಇಷ್ಟವಾಗಿತ್ತು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವರು ನಾಸ್ತಿಕರಾಗಿದ್ದು ಕೂಡ ಅದನ್ನು ರಾಮಾಯಣವನ್ನು ಪಾರಾಯಣದ ಕ್ರಮದಲ್ಲೇ ಸಂಪ್ರದಾಯದ ಪಾರಾಯಣದ ಕ್ರಮದಲ್ಲೇ ನಾರಾಯಣದತ್ತರು ರಾಮಾಯಣವನ್ನು ಪಾರಾಯಣ ಮಾಡಿದರು ನನಗೆ ಆಗಾಗ ಹೇಳ್ತಿದ್ರು ಒಂದು ಸತಿ ರಂಗನಾಥ್ ಶರ್ಮರನ್ನ ನಾನು ನೋಡಬೇಕು ನೋಡಬೇಕು ಅಂತ ರಾಮಾಯಣವನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ನನಗೇನು ಅಂತ ಅದು ಸ್ವಾರಸ್ಯ ಗೊತ್ತಾಗಲಿಲ್ಲ ಆಗ ಅವರು ತೀರ್ಕೊಳ್ಳೋದಕ್ಕಿಂತ ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಮತ್ತು ನನ್ನ ಸ್ನೇಹಿತರು ಸೂರ್ಯಪ್ರಕಾಶ್ ಒಂದು ದಿವಸ ಅವ್ರ ಮನೆಗೆ ಕರ್ಕೊಂಡು ಹೋದ್ವಿ ರಂಗನಾಥ್ ಶರ್ಮರ ಮನೆಗೆ ಅವ್ರ ಮನೆಗೆ ಹೋದ ಕೂಡಲೇ ರಂಗನಾಥ್ ಶರ್ಮರಿಗೆ ರಂಗನಾಥ್ ಶರ್ಮುರನ್ನ ಇವರು ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಆಮೇಲೆ ಅಲ್ಲಿ ಹೇಳಿದ್ರು ಅವರು ನಾನು ರಾಮಾಯಣವನ್ನು ಸಾಂಪ್ರದಾಯಿಕವಾಗಿ ಪಾರಾಯಣ ಮಾಡಿದ್ದು ಅಂಥೇಳಿ ಒಬ್ಬ ಚಿಕ್ಕ ಹುಡುಗ ಕಾಲೇಜ್ ಹುಡುಗ ಒಬ್ಬ ದೊಡ್ಡ ವಿದ್ವಾಂಸರ ಹತ್ತಿರ ಹೋಗಿ ಒಂದು ಆಟೋಗ್ರಾಫ್ ತೊಗೊಳ್ತಾರಲ್ಲ ಆ ಥರ ರಂಗನಾಶರ್ಮ್ರದ್ದು ಒಂದು ಅನುವಾದದ ಒಂದು ಪುಸ್ತಕ ತೊಗೊಂಡು ಬಂದಿದ್ರು ಪಾಲ್ ಕಾಣದ್ದು ಇದ್ರ ಮೇಲೆ ತಮ್ಮ ಹಸ್ತಾಕ್ಷರ ಬೇಕು ಅಂತ ಹೇಳಿ ಒಂದು ಮಗು ಕೇಳೋ ಥರ ಅವ್ರ ಹತ್ರ ಕೇಳಿ ಆ ಸುಮಾರಿಗೆ ಇವ್ರಿಗೂ ಎಂಬತ್ತು ದಾಟಿತ್ತು ಆ ಕೇಳಿ ತೊಗೊಂಡು ಮತ್ತು ಇವ್ರಿಗೆ ಯೋಗ ನರಸಿಂಹ ಅವರ ಮಗ ಅಂತ ಗೊತ್ತಾದಾಗ ರಂಗನಾಶರ್ಮ್ರಿಗೆ ಆದ ಸಂತೋಷ ಆ ಸಂಭಾಷಣೆಯೇ ನಮ್ಮ ಪಾಲಿಗೆ ಒಂದು ಪುಣ್ಯ ಅನ್ನೋ ಥರ ಒಂದು ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿತ್ತು ಮತ್ತು ಇದಿಷ್ಟು ಅವ್ರ ಬಗ್ಗೆ ಒಂದು ಒಂದು ಸೂಕ್ಷ್ಮವಾದಂಥ ಪರಿಚಯ ಇನ್ನು ಅಭಿಜ್ಞಾನ ಯಾಕೆ ನಾರಾಯಣ ದತ್ತರ ಕಾರ್ಯಕ್ರಮದಲ್ಲಿ ಪ್ರತಿವರ್ಷ ಸೇರಿಕೊಳ್ತಾ ಇದೆ ಅಂತ ಒಂದು ಅಭಿಜ್ಞಾನದ ಒಂದು ಟ್ಯಾಗ್ಲೈನ್ ನಾವು ಹಾಕ್ತೀವಿ ನಮ್ಮ ಬ್ಯಾನರಲ್ಲಿ ಇರುತ್ತೆ ಅದು ಅಭಿಜ್ಞಾನ ಹೇಳಿದ್ರೆ ಋಷಿಗಳೊಂದಿಗೆ ಪಯಣ ಅಂಥೇಳಿ ಆ ಭಾರತೀಯ ಆ ಸಂಸ್ಕೃತಿ ಜೊತೆಗೆ ನಾವು ಪ್ರಯಾಣ ಮಾಡಬೇಕು ಆ ಋಷಿ ತುಲ್ಯರು ಯಾರು ಇರ್ತಾರೆ ನಮ್ಗೆ ಆದರ್ಶ ಅಂಥೇಳಿ ನಮ್ಮ ಜಿ ನಡೆದಾಡುವ ಒಬ್ಬ ಋಷಿ ಅಂತ ನಮಗೆ ಕಂಡುಬಂದಂಥ ಅವರು ಸಾಲಿನಲ್ಲಿ ನಮಗೆ ನಾರಾಯಣ ದತ್ತು ಒಬ್ಬರು ಅಂಥೇಳಿ ಹಾಗಾಗಿ ನಾರಾಯಣ ದತ್ತರ ಈ ಕಾರ್ಯಕ್ರಮದಲ್ಲಿ ಅಭಿಜ್ಞಾನ ಸೇರಿಕೊಳ್ಳೋದಕ್ಕೆ ಭಾಳ ಸಂತೋಷ ಒಂದು ಗೌರವ ಒಂದು ಹೆಮ್ಮೆ ಅಂತ ಕೂಡ ನಮಗೆ ಅನ್ನಿಸ್ತಾ ಇದೆ ಇನ್ನು ನೂರೈವತ್ತನೇ ವರ್ಷ ಗಾಂಧಿ ಈ ವಿಷಯವಾಗಿ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ಯಾರನ್ನು ಗಾಂಧಿಗಳ ಗಾಂಧಿ ತತ್ವದ ಬಗ್ಗೆ ಮಾತಾಡೋದು ಕರೆಯೋದು ಅಂತಿದ್ದಾಗ ತಕ್ಷಣ ಅಕ್ಷರ ಅವರ ಹೆಸರು ಹೊಳಿತು ಮುಕುಂದ ಅವ್ರ ಜೊತೆ ಪ್ರಸ್ತಾಪ ಮಾಡಿದಾಗ ಆಗಬಹುದು ಅಂತಂದ್ರು ತಕ್ಷಣ ಅವಾಗ ಫೋನ್ ಮಾಡಿದೆ ಒಂಥರ ಯೋಗ ಯೋಗ ಇದ್ದ ಹಾಗೆ ಆಗಷ್ಟೇ ಅಕ್ಷರ ಅವರು ಧರ್ಮಪಾಲ್ ಅವ್ರ ಬಗ್ಗೆ ಅದೇ ಒಂದು ಗುಂಗ್ನಲ್ಲಿ ಇದ್ದಾಗ ಅನಿಸುತ್ತೆ ನಾನು ಬರ್ತೀನಿ ಆದರೆ ನಾನು ಗಾಂಧಿಯವ್ರ ಬಗ್ಗೆ ಮಾತಾಡೋದಿಲ್ಲ ಧರ್ಮಪಾಲ್ ಬಗ್ಗೆ ಮಾತಾಡ್ತೀನಿ ಅಂತ ಗಾಂಧಿ ತತ್ವಗಳಿಂದ ಪ್ರಭಾವಿತರಾಗಿ ಸಾಕಷ್ಟು ಭಾರತೀಯ ಸಂಸ್ಕೃತಿಗೆ ಚರಿತ್ರೆಗೆ ಕೊಡುಗೆಯನ್ನು ಕೊಟ್ಟಂಥವ್ರು ಧರ್ಮಪಾಲ್ ನಮಗೆ ಹೆಚ್ಚು ಪರಿಚಯ ಇಲ್ಲ ಧರ್ಮಪಾಲ್ ಅವರ ಬಗ್ಗೆ ಇನ್ನೊಂದು ಯೋಗ ಅಂತ ಹೇಳಿದ್ರೆ ನನಗೆ ಮೊನ್ನೆ ಅಷ್ಟೇ ಗೊತ್ತಾಗಿದ್ದು ಧರ್ಮಪಾಲ್ ಅವರ ಹುಟ್ಟಿದ ದಿನ ಫೆಬ್ರವರಿ ಹತ್ತೊಂಬತ್ತು ನಾಳಿದ್ದು ಹಾಗಾಗಿ ಇದೆಲ್ಲ ಕೂಡಿ ಬಂತು ಹಾಗಾಗಿ ಅಕ್ಷರ ಅವ್ರನ್ನ ನಾವು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ವಿನಂತಿ ಮಾಡಿಕೊಂಡ್ವಿ ಅವರು ಸಂತೋಷದಿಂದ ಒಪ್ಕೊಂಡ್ರು ಅಕ್ಷರ ಅಂತ ಹೇಳಿದ ಕೂಡಲೇ ನಮಗೆ ನೀನಾಸಂ ನೆನಪಿಗೆ ಬರುತ್ತೆ ನೀನಾಸಂ ಸಂಸ್ಥೆ ಇಡೀ ಕರ್ನಾಟಕ ಭಾರತ ಅಷ್ಟೇ ಅಲ್ಲ ವಿಶ್ವದ ಒಂದು ಕಲಾ ಪ್ರಪಂಚದಲ್ಲಿ ತನ್ನ ಹೆಗ್ಗುರುತುಗಳನ್ನು ಮೂಡಿಸ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತೇ ಇದೆ ಒಂದು ಒಂದು ಜೀವಂತವಾಗಿರುವಂಥ ಒಂದು ಸಾಂಸ್ಕೃತಿಕ ಕೇಂದ್ರ ಇವತ್ತು ಕರ್ನಾಟಕದಲ್ಲಿದ್ದರೆ ಅದು ಹೆಗ್ಗೋಡು ನೀನಾಸಂ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅದರಲ್ಲಿ ಅಕ್ಷರ ಅವರ ಕೊಡುಗೆ ಅವರನ್ನು ಹತ್ತಿರದಿಂದ ದೂರದಿಂದ ಅವರ ಬರವಣಿಗೆ ಮಾತಿನ ಮೂಲಕ ನೋಡಿದಂಥವ್ರಿಗೆಲ್ಲ ಗೊತ್ತಿದೆ ನನಗೂ ಕೂಡ ವೈಯಕ್ತಿಕವಾಗಿ ಭಾಳ ಇಷ್ಟವಾದಂಥ ಚಿಂತಕರಲ್ಲಿ ಅಕ್ಷರ ಅವರು ಪ್ರಮುಖರು ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ನಾವು ಏನೂ ಮಾತಾಡ್ಬೋದು ಅವರು ಪ್ರಾಮಾಣಿಕವಾಗಿ ಎಲ್ಲ ವಿಷಯಗಳಿಗೂ ಸ್ಪಂದಿಸುವಂಥ ಒಂದು ಗುಣ ಇದೆಯಲ್ಲ ಅದು ಒಂದು ಬೌದ್ಧಿಕ ಪ್ರಾಮಾಣಿಕತೆ ಅಂತ ನಾವೇನು ಕರಿತೀವಿ ಅದಕ್ಕೆ ಒಂದು ಪ್ರತಿರೂಪವಾಗಿ ಅಕ್ಷರ ಅವರು ನಮ್ಮ ಮುಂದೆ ಇದ್ದಾರೆ ಅಕ್ಷರ ಅನ್ನೋದೇ ಒಂದು ಭಗವದ್ಗೀತೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ ಅದು ಹಾಗಾಗಿ ಆ ಒಂದು ತತ್ವಕ್ಕೆ ಆ ಒಂದು ತತ್ವದ ಅನುಸಂಧಾನಕ್ಕೆ ಬೇಕಾದಂಥ ಆ ಬೌದ್ಧಿಕತೆಯ ಎಲ್ಲ ಆಯಾಮಗಳನ್ನು ಮೈಗೂಡಿಸಿಕೊಂಡಿರುವಂಥ ಅಕ್ಷರ ಅವರು ಧರಂಪಾಲ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷ ಆಗ್ತಾಯಿದೆ ನಮಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಗಾಂಧಿಯವರ ನೂರೈವತ್ತನೇ ವರ್ಷದ ಕಾರ್ಯಕ್ರಮ ಗೋಖಲೆಯಲ್ಲಿ ನಾವು ಮೊದಲು ಬೇರೆ ಜಾಗದಲ್ಲಿ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ಇದು ಆದರೆ ಗೋಖಲೆಯಲ್ಲೇ ಆಗೋ ಥರ ಆಯಿತು ಇದರಲ್ಲೂ ಒಂದು ಯೋಗ ಯೋಗ ಇದೆ ಅಂತ ಅನಿಸುತ್ತೆ ಏನು ಅಂತ ಹೇಳಿದ್ರೆ ಬೆಂಗಳೂರಿಗೆ ಗಾಂಧಿಯವರು ಬರೋದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಡಿ ವಿ ಅವರು ಸಾವಿರದ ಒಂಬೈ ಒಂಬೈನೂರ ಹದಿನೈದರಲ್ಲಿ ಗಾಂಧಿಯವರು ಬೆಂಗಳೂರಿಗೆ ಬರೋದಕ್ಕೆ ದೊಡ್ಡ ಕಾರಣಕರ್ತರಾಗಿದ್ದಂಥವ್ರು ಡಿ ವಿ ಜಿಯವರು ಇಲ್ಲಿ ಕಾಣ್ತಾ ಇರುವಂಥ ಗೋಪಾಲಕೃಷ್ಣ ಗೋಖಲೆ ಅವರ ಚಿತ್ರವನ್ನು ಅನಾವರಣ ಮಾಡಿದಂಥವರು ಮಹಾತ್ಮ ಗಾಂಧಿಯವರು ಹಾಗಾಗಿ ಈ ಸಂಸ್ಥೆಯಲ್ಲಿ ಗಾಂಧಿ ಸ್ಮರಣೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕೂಡ ಭಾಳ ವಿಶೇಷ ಅಂತ ನಾವು ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಅಕ್ಷರ ಅವರಿಗೆ ಸ್ವಾಗತವನ್ನು ಕೋರಿ ದಯವಿಟ್ಟು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಭೆಯಲ್ಲಿ ಹಲ ಹಲವರು ಹಿರಿಯರೆಲ್ಲ ಬಂದಿದ್ದಾರೆ ಧರ್ಮಪಾಲ್ ಅವರ ಆಗಿದ್ದಂಥವರು ಕೂಡ ಬಂದಿದ್ದಾರೆ ರಾಮಕೃಷ್ಣ ಶಿವರಾಮಕೃಷ್ಣನ್ ಅವರು ಅವ್ರಿಗೂ ಕೂಡ ಸ್ವಾಗತ ಮತ್ತು ಸುಂದರ್ ಸಾರುಕಯ್ಯ ಅವರು ಬಂದಿದ್ದಾರೆ ಹೀಗೆ ಹಲವರು ಗಣ್ಯರು ಬಂದಿದ್ದಾರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಈಗ ಅವರು ತಮ್ಮ ಉಪನ್ಯಾಸವನ್ನು ನೀಡಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ತುಂಬ ಸಂತೋಷದಿಂದ ಮತ್ತು ಇದು ನನಗೆ ಸಿಕ್ಕಿರುವ ಒಂದು ಬಹಳ ದೊಡ್ಡ ಗೌರವ ಅಂತನ್ನುವ ನಂಬಿಕೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡ್ತಾ ಇದ್ದೇನೆ ಆದರೆ ಬಹಳ ವ್ಯಂಗ್ಯದ ಸಂಗತಿ ಅಂತಂದರೆ ಈ ನಾರಾಯಣ ದತ್ತ ಸ್ಮಾರಕ ಉಪನ್ಯಾಸಕ ನೀನು ಬರಬೇಕು ಅಂತ ಹೇಳಿದಾಗ ನಾನು ನಾರಾಯಣ ಅವರ ಹೆಸರನ್ನು ಕೇಳಿದ್ದು ಇವತ್ತು ನಾವು ಬಹಳ ದೊಡ್ಡ ಮಾಹಿತಿ ಯುಗದಲ್ಲಿ ಇದ್ದೇವೆ ಇನ್ಫಾರ್ಮೇಷನ್ ಏಜ್ನಲ್ಲಿ ಆದರೆ ಇವತ್ತಿರುವಷ್ಟು ನಾನ್ ಇನ್ಫಾರ್ಮೇಷನು ಮಿಸ್ಇನ್ಫಾರ್ಮೇಷನ್ನು ಡಿಸ್ ಯಾವತ್ತೂ ಭವಿಷ್ಯ ಪ್ರಪಂಚದ ಮೇಲೆ ಇರಲಿಲ್ಲ ನಮಗೆ ಇವತ್ತು ಎಷ್ಟು ಇನ್ಫಾರ್ಮೇಷನ್ ಇದೆ ಅಂದರೆ ಬೇಕಾಗಿದ್ದೊಂದು ಬಿಟ್ಟು ಬೇಡ ಎಲ್ಲ ಇನ್ಫಾರ್ಮೇಷನು ನಮಗೆ ನಮ್ಮ ಹತ್ರ ಇದೆ ನೀವು ಮೊಬೈಲಲ್ಲಿ ಹಿಂಗೆ ಒಂದು ಬಟನ್ ಒತ್ತಿದ್ರೆ ಸಾಕು ನಿಮಗೆ ಬೇಡದೆ ಇರುವ ಎಲ್ಲ ಇನ್ಫಾರ್ಮೇಷನು ಸಿಕ್ಕತ್ತೆ ಬೇಕಾಗಿರುವ ಇನ್ಫಾರ್ಮೇಷನ್ ಮಾತ್ರ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅದು ಇವತ್ತಿನ ಕಾಲದ ಒಂದು ಬಹಳ ದೊಡ್ಡ ವ್ಯಂಗ್ಯ ಆ ವ್ಯಂಗ್ಯಕ್ಕೆ ನಾನೇ ಉದಾಹರಣೆ ನನಗೆ ನಾರಾಯಣ ದತ್ತಂಥ ಇಷ್ಟು ದೊಡ್ಡ ಒಬ್ಬ ವ್ಯಕ್ತಿ ಗೊತ್ತಿರಲಿಲ್ಲ ಆದರೆ ಅದಕ್ಕೆ ಆ ವ್ಯಂಗ್ಯಕ್ಕೆ ಇನ್ನೊಂದು ಮುಖ ಇದೆ ನಾರಾಯಣ ಅವರ ತಮ್ಮ ಶಾರದಾ ಪ್ರಸಾದ್ ನಮಗೆ ಪರಿಚಯ ಅಣ್ಣ ಅವರು ನಮಗೆ ಪರಿಚಯ ಯಾಕೆಂದರೆ ಅವರು ಇಂದಿರಾ ಗಾಂಧಿ ಅವರಿಗೆ ಪ್ರೆಸ್ ಸೆಕ್ರೆಟರಿ ಆಗಿದ್ದವರು ಅದಕ್ಕೆ ಇನ್ನೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇದೆ ಮಹಾರಾಜಸ್ ಕಾಲೇಜಲ್ಲಿ ನಮ್ಮ ತಂದೆ ಓದಿದ್ದರಿಂದ ಅವರ ಜೊತೆಗೆ ಅವರಿಗೆ ಸಂಪರ್ಕ ಇದ್ದಿದ್ದರಿಂದ ನಾನು ಸಣ್ಣಕ್ಕಿದ್ದಾಗಿಂತ ಶಾರದಾ ಪ್ರಸಾದ್ ಅವರ ಹೆಸರನ್ನು ಕೇಳಿದ್ದೆ ನಾನು ಮೂರು ವರ್ಷ ದೆಹಲಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮದಲ್ಲಿ ಓದ್ತಾ ಇರೋ ಹೊತ್ತಿಗೆ ಒಂದು ಸಲ ಶಾರದಾ ಪ್ರಸಾದ್ ಅವ್ರನ್ನ ಯಾವುದೋ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದೊಂದು ಮೆಮೊರೆಂಡಮ್ಮು ತಗೊಂಡೋಗಿ ನಮಗೊಂದು ಒಂದು ಹುಚ್ಚು ಅವಾಗ ಪ್ರೈಮ್ ಮಿನಿಸ್ಟರ್ಗೆ ಮೆಮೊರೆಂಡಮ್ ಕೊಡೋಣ ಅಂತ ಸೊ ಯಾರು ಗುರ್ತಿದ್ದಾರೆ ಅಂತಂದರೆ ಶಾರದಾ ಪ್ರಸಾದ್ ಇದ್ದಾರೆ ಅಂತಂದ್ರೆ ಬಾಲೂರಾವ್ ಅವಾಗ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರ ಹತ್ರ ಹೋಗಿ ಅವ್ರು ಶಾರದಾ ಪ್ರಸಾದ್ ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಅವ್ರ ಹತ್ರ ಹೋಗ್ತೇವೆ ಅಪಾಯಿಂಟ್ಮೆಂಟನ್ನು ಕೊಡಿಸ್ತೇನೆ ಅವ್ರು ತುಂಬ ಬಿಗುಮಾನದ ಜನ ನಿಮ್ಮ ಹತ್ರ ಹಂಗೆಲ್ಲ ಮಾತಾಡಲ್ಲ ಅಪಾಯಿಂಟ್ಮೆಂಟ್ ಕೊಡಿಸ್ತೇನೆ ಅಂತಂದರು ಇಲ್ಲ ಕೊಡಿಸಿ ಏನಿಲ್ಲದೆ ಆದರೆ ಪ್ರೈಮ್ ಮಿನಿಸ್ಟರ್ ಆಫೀಸರು ನೋಡ್ಕೊಂಬಂದಂಗೆ ಆಗುತ್ತೆ ಅಂತ ನಾವು ಆವಾಗ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಹೋದವು ಆ ಪ್ರೈಮ್ ಮಿನಿಸ್ಟರ್ ಆಫೀಸು ತುಂಬ ಚೆನ್ನಾಗಿತ್ತು ಕಾಫಿ ಕೊಟ್ಟರು ಆದರೆ ಬಾಲೂರಾವ್ ಹೇಳ್ದಂಗೆ ಮೂರು ಮೂರುವರೆ ಮಾತಾಡಿದ್ರು ನಮ್ಮ ಹತ್ರ ಸುಮಾರು ಒಂದು ಹದಿನೈದು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಆಯಿತು ನೋಡೋಣ ಅಂತಂದರು ನಾವು ಏನೋ ಯಾವುದೋ ಕೇಳಕ್ಕೆ ಹೋಗಿದ್ದು ಆಯಿತು ನೋಡೋಣ ಅಂತಂದ್ರೆ ಅಲ್ಲಿ ಮುಗಿದೋಯ್ತು ಇದು ಆದರೆ ಅದಾಗಿ ಹತ್ತು ವರ್ಷದ ನಂತರ ಶಾರದಾ ಪ್ರಸಾದ್ ಅವರು ನಿವೃತ್ತರಾದ ಮೇಲೆ ಅವರು ಮೊಮ್ಮಕ್ಕಳು ಬರೆದ ಅಜ್ಜಿ ಅಂತ ಅವರ ಕುಟುಂಬಸ್ಥರೆಲ್ಲ ಸೇರಿ ಅವರ ಅಜ್ಜಿ ಬಗ್ಗೆ ಬರೆದ ಒಂದು ಪುಸ್ತಕವನ್ನು ಅಕ್ಷರ ಪ್ರಕಾಶನದಲ್ಲಿ ಪ್ರಕಟ ಮಾಡುವಂಥ ಒಂದು ಯೋಗ ನಮಗೆ ಸಿಕ್ತು ಆ ಸಂದರ್ಭದಲ್ಲಿ ಮತ್ತೆ ನಾನು ದೂರವಾಣಿಯಲ್ಲಿ ಅವ್ರ ಹತ್ರ ಅನೇಕ ಸಾರಿ ಮಾತಾಡಿದೆ ಆವಾಗ ಎಷ್ಟು ಆರಾಮವಾಗಿ ಮಾತಾಡಿದರು ಅಂತಂದರೆ ನಾನು ಕಂಪ್ಲೀಟ್ಲಿ ನನ್ನ ಹಳೆಯ ಶಾರದಾ ಪ್ರಸಾದ್ ಅವರ ಒಂದು ಬಿಗುಮಾನದ ನೆನಪುಗಳೇನಿದ್ವು ಅವೆಲ್ಲವೂ ಅಳಿಸಿ ನಾನು ಅವ್ರ ಬಗ್ಗೆ ತುಂಬ ಈಗ ಒಂದು ಭಾಳ ಬೆಚ್ಚಗಿನ ನೆನಪುಗಳನ್ನು ಇಟ್ಕೊಂಡಿದೆ ನಾರಾಯಣ ಅವ್ರ ಬಗ್ಗೆ ನಾನು ಫಸ್ಟ್ ಓದಿದ್ದು ಸೂರ್ಯಪ್ರಕಾಶ್ ಅವರು ಇದೇ ಉಪನ್ಯಾಸದ ಹಿಂದಿನ ಅಥವಾ ಅದರ ಹಿಂದಿನ ವರ್ಷದ ಯಾವುದೋ ಇದರಲ್ಲಿ ಒಂದು ಪತ್ರಿಕಾ ಲೇಖನ ಬರೆದಿದ್ದನ್ನು ನಾನು ಕಳಿಸಿದರು ನಮ್ಮ ಅದನ್ನು ಓದ್ತಿದ್ದಂಗೆ ನನಗೆ ಓಹೋ ಇವರು ಪರಿಚಯ ಇದೆ ಅಂತ ಅನ್ನಿಸ್ತು ಪರಿಚಯ ಇದೆ ಅಂತಂದ್ರೆ ಅವ್ರ ಪರಿಚಯ ಇದೆ ಅಂತಲ್ಲ ನಮ್ಮ ಪುಣ್ಯಕ್ಕೆ ನಮ್ಮ ದೇಶದಲ್ಲಿ ಗಾಂಧಿ ಇಲ್ಲದೇ ಹೋದರೂ ಗಾಂಧಿ ಎನ್ನುವ ಒಂದು ದೊಡ್ಡ ಕನ್ನಡಿ ಇವತ್ತು ಬಿದ್ದು ತುಂಡು ತುಂಡಾಗಿ ಹೋಗಿದೆ ಆದರೆ ನಮ್ಮ ಹತ್ರ ಆ ಕನ್ನಡಿ ತುಂಡುಗಳು ನಮ್ಮೆಲ್ಲರ ಕೈಯಲ್ಲೂ ಇದೆ ನಮ್ಮ ಎಲ್ಲ ಊರಲ್ಲೂ ಗಾಂಧಿ ಇದ್ದಾರೆ ಎಲ್ಲ ಊರಲ್ಲೂ ಆ ಕನ್ನಡಿಯ ಒಂದು ಸಣ್ಣ ತುಂಡಿದೆ ಆ ಸಣ್ಣ ತುಂಡಲ್ಲಿ ನೀವು ಕಷ್ಟಪಟ್ಟರೆ ಆ ಸಣ್ಣ ತುಂಡನ್ನೇ ಕನ್ನಡಿ ಇದೆ ಯಾಕೆಂದರೆ ಕನ್ನಡಿಯ ಸಣ್ಣ ತುಂಡು ಕೂಡ ಕನ್ನಡಿನೇ ಆ ಸಣ್ಣ ತುಂಡಿನಲ್ಲಿ ನೀವು ಹಿಡಿದು ನೋಡಿ ನೀವು ದೊಡ್ಡ ಗಾಂಧಿ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೋದು ದುರದೃಷ್ಟವಶಾತ್ ಇವತ್ತು ನಮ್ಮ ದೊಡ್ಡ ಕನ್ನಡಿಯಲ್ಲಿ ಕಾಣಬಹುದಾದ ಗಾಂಧಿ ನಮ್ಮ ದೇಶದಲ್ಲಿ ಇಲ್ಲ ಹಾಗೆ ನಾರಾಯಣದತ್ತವರು ಗಾಂಧಿಯ ಒಂದು ಒಂದು ಕನ್ನಡಿ ಆಗಿರುವ ಈ ಸಂದರ್ಭದಲ್ಲಿ ಅವರ ನೆನಪಿನ ಬಗ್ಗೆ ನಾನು ಮಾತಾಡಬೇಕು ಅಂತ ಇವ್ರು ಕೇಳಿದಾಗ ಅದು ಕಂಪ್ಲೀಟ್ಲಿ ಕೋಇಿನ್ಸಿಡೆಂಟ್ಸ್ ಕೋಇಿನ್ಸಿಡೆಂಟಲ್ಲು ಕೋಇಿನ್ಸಿಡೆಂಟಲ್ ಅಂತ ನಾನು ಹೇಳಲ್ಲ ಯಾಕೆಂದರೆ ನನ್ನ ಪ್ರಕಾರ ಕಾಕತಾಳೀಯ ಅನ್ನೋದು ಕೂಡ ಒಂದು ಸಂಬಂಧವೇ ಅದು ಅಕಸ್ಮಾತಾಗಿ ನಾನು ಧರ್ಮಪಾಲ್ ಅವರ ಐದು ವಾಲ್ಯೂಮಿನ ಈ ಅದರ್ ಇಂಡಿಯಾ ಪ್ರೆಸ್ನವ್ರು ಮಾಡಿದ ಐದು ವಾಲ್ಯೂಮನ್ನೇ ಈ ಸರಿ ನಮ್ಮ ಸಂಸ್ಕೃತಿ ಶಿಬಿರಕ್ಕೆ ಅದರ್ ಇಂಡಿಯಾ ಪ್ರೆಸ್ನ ಕ್ಲಾಡ್ ಆಲ್ವಾರೇಸ್ ಬಂದಿದ್ದರು ಅವ್ರ ಹತ್ರ ಧರ್ಮಪಾಲ್ ಪುಸ್ತಕಗಳು ಏನೂ ಸಿಕ್ಕೋದೇ ಇಲ್ಲ ನೀವು ದಯವಿಟ್ಟು ನನಗೊಂದು ಮೂರು ನಾಲ್ಕು ಸತಿ ತಂದುಕೊಡಿ ಅಂತ ಹೇಳಿದ್ದೆ ಅವ್ರು ತಂದು ಕೊಟ್ಟಿದ್ದರು ಸೊ ಅಕ್ಟೋಬರ್ ನವೆಂಬರಲ್ಲಿ ನಾನು ಆ ಐದು ವಾಲ್ಯೂಮನ್ನು ಒಂದಾದ ಮೇಲೆ ಒಂದು ಕೂತ್ಕೊಂಡು ಓದಿದೆ ಓದ್ತಾ ಇದ್ದಾಗ ನನಗೆ ಎಷ್ಟು ಸ್ಪಷ್ಟ ಆಗಿ ಅರ್ಥ ಆಯಿತು ಅಂತಂದರೆ ಯಾತಕ್ಕೆ ಇವತ್ತು ಗಾಂಧಿ ಅಪ್ರಾಯೋಗಿಕ ಅಂತ ಅನ್ನಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಏನನ್ನು ಮಾಡಿದರೆ ಗಾಂಧಿಯನ್ನು ನಾವು ಉಳಿಸ್ಕೊಳಕ್ಕೆ ಸಾಧ್ಯ ಇತ್ತು ಅದು ನಮಗೆ ಉಳಿಸ್ಕೊತೇವೋ ಬಿಡ್ತೇವೋ ಅದು ನಮಗೆ ಬಿಟ್ಟಿದ್ದು ಮುಂದಿನ ಪೀಳಿಗೆಗೆ ಬಿಟ್ಟಿದ್ದು ಗಾಂಧಿಯನ್ನು ಉಳಿಸ್ಕೊಳ್ಬೇಕು ಅಂತ ಕರೆ ಕೊಡುವಷ್ಟು ದೊಡ್ಡ ಮನುಷ್ಯ ಕೂಡ ನಾನಲ್ಲ ಆದರೆ ಗಾಂಧಿಯ ನಿಜವಾದ ಯೋಚನೆಗಳು ಏನಿದ್ದವು ಅನ್ನೋದು ನನಗೆ ಅರ್ಥ ಆಗಿದ್ದು ಗಾಂಧಿ ಓದಿದ್ದಕ್ಕಿಂತ ಹೆಚ್ಚು ಧರ್ಮಪಾಲ್ ಓದಿದ್ದರ ಮೂಲಕ ಹಾಗಾಗಿ ನಾನು ಸೂರ್ಯಪ್ರಕಾಶ್ಗೆ ಏನು ಹೇಳ್ದಂದರೆ ನಾನು ಧರ್ಮಪಾಲ್ ಬಗ್ಗೆನೇ ಮಾತಾಡ್ತೇನೆ ಗಾಂಧಿಯ ಗುರಿಗೆ ಧರ್ಮಪಾಲ್ ದಾರಿಗಳು ಅಂತ ಮಾತಾಡ್ತೇನೆ ಅಂತ ಹೇಳಿದೆ ಅದು ಒಂಥರ ಒಂದು ವಿಚಿತ್ರ ಕಾಕತಾಳೀಯತೆ ಆಯಿತು ಗಾಂಧಿಯ ಗುರಿ ಅಂತ ಅನ್ನೋದು ಕಡೆಗೆ ಗುರಿ ಅನ್ನೋದಕ್ಕೆ ಟಾರ್ಗೆಟ್ ಅಂತ ಒಂದು ಅರ್ಥವೂ ಇದೆ ಕನ್ನಡದಲ್ಲಿ ಅದೇ ಅಷ್ಟಾಗಿ ಒಂದು ದಿವಸ ಪೇಪರಲ್ಲಿ ಗಾಂಧಿ ಫೋಟೋಕ್ಕೆ ಯಾರೋ ಹಾರಿಸಿದ್ರು ಅಂತ ಬೇರೆ ಬಂತು ಇದೇನು ಗಾಂಧಿ ಯಾವ ಥರ ಟಾರ್ಗೆಟ್ ಆಯ್ತಲ್ಲ ಅಂತ ಈ ಇವತ್ತಿನ ಕಾಲದ ಗಾಂಧಿಯ ಒಂದು ಬಿಕ್ಕಟ್ಟುಗಳು ಯಾವ್ಯಾವ ಥರ ಇದ್ದಾವೆ ಅಂತಂದರೆ ಬರೀ ನನ್ನ ಪ್ರಕಾರ ಒಂದು ಮೂರ್ನಾಲ್ಕು ಟೈಪ್ನಲ್ಲಿ ನಾವು ಗಾಂಧಿಯನ್ನು ಒಂದು ಅಪ್ರಾಪ್ರಿಯೇಟ್ ಮಾಡ್ಕೊಂಡಿದ್ದೇವೆ ಒಂದು ಟೈಪ್ ಏನು ಅಂತಂದರೆ ಗಾಂಧಿ ಬ್ರ್ಯಾಂಡ್ ಅಂದರೆ ನೀವು ಗಾಂಧಿ ಹೆಸರು ಹೇಳ್ಕೊಂಡ್ರೆ ನೀವು ನೀವು ಏನು ಬೇಕಾದ್ರು ಮಾಡ್ಬೋದು ಸೊ ನೀವು ಗಾಂಧಿಯನ್ನು ಸ್ವಲ್ಪ ಎದುರಿಗಿಟ್ಕೊಂಡು ನೀವು ನಿಮ್ಮ ಇವತ್ತಿನ ಕಾಲದ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಹೋಗ್ಬೋದು ಗಾಂಧಿಯನ್ನು ಸ್ವಲ್ಪ ಎದುರುಗಿಟ್ಕೊಂಡ್ಬಿಡ್ಬೇಕು ಇದು ಒಂದು ರೀತಿಯ ಗಾಂಧಿಯ ಅಪ್ರಾಪ್ರಿಯೇಷನ್ ಇನ್ನೊಂದು ಅಪ್ರಾಪ್ರಿಯೇಷನ್ ಏನು ಅಂತಂದರೆ ಈ ಸರಿ ಸಬರಮತಿ ಆಶ್ರಮದ ನಿರ್ದೇಶಕರಾಗಿದ್ದ ತ್ರಿದೀಪ್ ಅವರು ಹೆಗ್ಗೋಡ್ನಲ್ಲಿ ಒಂದು ಭಾಷಣ ಮಾಡ್ತಾ ಹೇಳಿದರು ಅನ್ಫಾರ್ಚುನೇಟ್ಲಿ ಗಾಂಧಿಯ ಯಾವ ಆಶ್ರಮದಲ್ಲಿಯೂ ಇವತ್ತು ಗಾಂಧಿ ಇಲ್ಲ ಅಂತ ಎಲ್ಲ ಆಶ್ರಮಗಳಲ್ಲಿ ಗಾಂಧಿಯ ನಿರುಪದ್ರವಕಾರಿಯಾದಂತಹ ಸಂಕೇತಗಳನ್ನು ಲಾಂಛನಗಳನ್ನು ಮಾತ್ರ ಇಟ್ಟಿದ್ದಾರೆ ಗಾಂಧಿ ನಿಜವಾಗಿ ಯಾವ ಅನ್ಕಂಫರ್ಟಬಲ್ ಗಾಂಧಿ ಇದ್ರಲ್ಲ ಇವತ್ತು ನಮ್ಗೆ ಅವರು ಗಾಂಧಿ ಹೆಸರು ಹೇಳಿದರೆ ಒಂದು ಸ್ವಲ್ಪ ಅಯ್ಯೋ ಇದೆಲ್ಲ ಹೆಂಗೆ ಮಾಡೋದು ಅಂತ ಏನು ಗಾಂಧಿಯ ಬಗ್ಗೆ ನಾವು ಹೆದರ್ತೇವೋ ಆ ಹೆದರಬೇಕಾದ ಗಾಂಧಿ ಇಲ್ಲವೇ ಇಲ್ಲ ಭಾಳ ನಿರಪಾಯಕಾರಿಯಾದ ಭಾಳ ಕಂಫರ್ಟಬಲ್ ಆಗಿ ಅಪ್ರೋಪ್ರಿಯೇಟ್ ಮಾಡ್ಕೋಬಹುದಾದ ಗಾಂಧಿಯನ್ನು ಎಲ್ಲ ಮ್ಯೂಸಿಯಮ್ಗಳಲ್ಲಿ ರಕ್ಷಣೆ ಮಾಡಿ ಇಡಲಾಗಿದೆ ಇದು ಸರ್ಕಾರಿ ಗಾಂಧಿ ಸೊ ಈ ಸರ್ಕಾರಿ ಗಾಂಧಿ ನಮಗೆ ಆರಾಮಾಗಿ ಸಿಗ್ತಾಯಿದೆ ಇದು ಎರಡನೇ ಬಿಕ್ಕಟ್ಟು ಮೂರು ಮತ್ತು ನಾಲ್ಕನೇ ಬಿಕ್ಕಟ್ಟುಗಳು ಇನ್ನೊಂದು ಇದು ಮೂರನೇ ಬಿಕ್ಕಟ್ಟು ಏನು ಅಂದರೆ ಇದೊಂದು ನಾನು ಇದೊಂದು ಆರು ತಿಂಗಳಿಂದ ನಾಟಕ ಮಾಡಿಸ್ತಾ ಇದ್ದಾಗ ನಾನು ಸೇತು ಬಂಧನ ಅಂತ ಒಂದು ನಾಟಕ ಮಾಡಿಸ್ತಾ ಇದ್ದೆ ಒಂದು ಕರ್ನಾಟಕದ ಒಂದು ಹಳ್ಳಿಯ ಕಥೆ ಆ ಕಥೆ ಮಾಡಿಸ್ತಾ ಇದ್ದಾಗ ಗಾಂಧಿಯನ್ನು ಓದದೇ ಹೋದರೆ ನಮ್ಮ ಹಳ್ಳಿಗಳು ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳ ಕೈಲಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಗಾಂಧಿ ಗೊತ್ತಿದೆ ನಾವು ಒಂದು ವರ್ಷದ ರಂಗಭೂಮಿಯ ಕೋರ್ಸ್ ಮಾಡಿದರೂ ಕೂಡ ನಾವು ಗಾಂಧಿ ಲೋಹಿಯಾ ಅಂಬೇಡ್ಕರು ಈ ಎಲ್ಲರ ಬಗ್ಗೆನೂ ಅವರಿಗೆ ಒಂದು ಎರಡು ಮೂರು ಎರಡು ಮೂರು ಕ್ಲಾಸ್ ನಾವು ಮಾಡೇ ಮಾಡ್ತೇವೆ ಸೊ ನಾನು ವಿದ್ಯಾರ್ಥಿಗಳಿಗೆ ಕೇಳಿದೆ ನಿಮ್ಮ ಗಾಂಧಿ ನಿಮಗೆ ಗೊತ್ತಿದೆ ಎಲ್ಲರಿಗೂ ಗಾಂಧಿ ಹೆಸರೆಲ್ಲ ಕೇಳಿದಿರಿ ಚೂರು ಪಾರು ಪರಿಚಯನೂ ಇದೆ ಆದರೆ ಗಾಂಧಿ ಪುಸ್ತಕ ಯಾರು ಓದಿದ್ದೀರಿ ಅಂತ ಕೇಳಿದೆ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಇದ್ದರು ನನ್ನ ನಾಟಕ ತಂಡದಲ್ಲಿ ಇಪ್ಪತ್ತರಲ್ಲಿ ಇಪ್ಪತ್ತು ಜನನು ಗಾಂಧಿಯ ಯಾವ ಪುಸ್ತಕನೂ ಓದಿಲ್ಲ ನಾನು ಹೇಳಿದೆ ಇಲ್ಲ ಇದು ಓದದೆ ಹೋದ್ರಿ ಈ ನಾಟಕ ಮಾಡೋಕ್ಕೆ ಬರೋಲ್ಲ ನಿಮಗೆ ಅಂಥೇಳಿ ನಾನು ಅಂಕಿತ ಪುಸ್ತಕಕ್ಕೆ ಫೋನ್ ಮಾಡಿ ಹಿಂದೂ ಸ್ವರಾಜ್ ಪುಸ್ತಕದ ಇಪ್ಪತ್ತು ಕಾಪಿಯನ್ನು ತರಿಸಿ ಅವರಿಗೆ ಕೊಟ್ಟು ಇದನ್ನು ಓದ್ಕೊಂಬರ್ಬೇಕು ಇದನ್ನು ಚರ್ಚೆ ಮಾಡಿದ ನಂತರ ನಾವು ನಾಟಕದ ರಿಹರ್ಸಲ್ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದೆ ಓದಿದರು ಆಮೇಲೆ ಒಂದು ಸಣ್ಣ ಚರ್ಚೆನೂ ನಡೀತು ಎಲ್ಲರಿಗೂ ಅದು ಭಾಳ ಒಂಥರ ಭಾಳ ಕುತೂಹಲದ ಒಂದು ಗಾಂಧಿ ಅವರಿಗೆ ಅಲ್ಲ ಹೀಗೆಲ್ಲ ಯೋಚನೆ ಮಾಡ್ಬೋದಾ ಡಾಕ್ಟ್ರೇ ಬೇಡ ಏನು ರೈಲೇ ಬೇಡ ವಕೀಲರೇ ಬೇಡ ಅಂತೆಲ್ಲ ಬರೆದಿದಾರಲ್ಲ ಹೀಗೆಲ್ಲ ಯೋಚನೆ ಮಾಡ್ಬೋದಾ ಅಂತ ಗಾಂಧಿ ಬಗ್ಗೆ ಭಾಳ ಕುತೂಹಲದಿಂದ ಆ ಪುಸ್ತಕವನ್ನು ಓದಿ ರೆಸ್ಪಾಂಡ್ ಮಾಡಿದರು ಒಬ್ಬ ಹುಡುಗ ನನ್ನ ಹತ್ರ ಕೇಳಿದೆ ಅಲ್ಲ ಸರಿ ಇವೆಲ್ಲ ಸರಿ ಆದರೆ ಇವತ್ತಿಗೆ ಇವೆಲ್ಲ ಎಲ್ಲಿ ಪ್ರಾಕ್ಟಿಕಲ್ ಅಲ್ಲಲ್ಲ ನಾನು ಹೇಳಿದೆ ನೋಡಪ್ಪ ಅದರಲ್ಲಿ ಗಾಂಧಿನೇ ಅದರಲ್ಲಿ ಇದೇ ಪ್ರಶ್ನೆನ ಒಬ್ಬ ಕೇಳಿದ್ದಾನೆ ಅದರಲ್ಲಿ ಹಿಂದೂ ಸ್ವರಾಜಲ್ಲೂ ಒಬ್ಬ ಅದರಲ್ಲಿ ಒಬ್ಬ ಓದುಗ ಅಂತ ಬರ್ತಾನೆ ಅವನು ಇದೇ ಪ್ರಶ್ನೆ ಕೇಳಿದ್ದಾನೆ ನೀವು ಇವೆಲ್ಲ ಹೇಳ್ತಾ ಇದ್ದೀರಿ ಆದರೆ ಇವೆಲ್ಲ ಎಲ್ಲಿ ಆಗಕ್ಕೆ ಸಾಧ್ಯ ಇದೆಯಾ ಅಂತ ಅದಕ್ಕೆ ಗಾಂಧಿನೇ ಒಂದು ಉತ್ತರ ಕೊಟ್ಟಿದ್ದಾರೆ ಯಾವುದು ಹಿಂದೆ ಆಗಲಿಲ್ವೋ ಅದು ಮುಂದೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಅದು ಮನುಷ್ಯ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆ ಇಟ್ಕೊಂಡಂಗೆ ಅಂತ ಆ ಮಾತೇ ಅದಕ್ಕೆ ಉತ್ತರ ಅಷ್ಟೇ ಅದಕ್ಕೆ ಗಾಂಧಿನೇ ಉತ್ತರ ಕೊಟ್ಬಿಟ್ಟಿದ್ದಾರೆ ನಾವು ಉತ್ತರ ಕೊಡೋದು ಬೇಡ ಅಂತಂದೆ ಅವನಿಗೆ ಅದು ಅರ್ಥ ಆಯಿತು ಆದರೆ ಅದು ಒಳಗಡೆ ಇಳಿಯೋದು ತುಂಬ ಕಷ್ಟ ಆದರೆ ಧರ್ಮಪಾಲ್ ಓದಿದಾಗ ನನಗೆ ಎರಡು ಬಹಳ ಸ್ಪಷ್ಟ ಆಯಿತು ಒಂದೇದು ಸ್ಪಷ್ಟ ಆಗಿದ್ದೇನು ಅಂತಂದರೆ ಗಾಂಧಿ ಅಪ್ರಾಯೋಗಿಕವಾಗಿ ಇವತ್ತು ನಮಗೆ ಕಾಣ್ತಾ ಇರೋದಕ್ಕೆ ಕಾರಣ ಗಾಂಧಿ ಅಲ್ಲ ನಾವು ಗಾಂಧಿಯನ್ನು ಅಪ್ರಾಯೋಗಿಕವಾಗಿ ಕಾಣುವಂತಹ ಜೀವನ ಕ್ರಮವನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂದರೆ ಗಾಂಧಿ ಅಪ್ರಾಯೋಗಿಕವಾಗಿ ಕಂಡರೆ ಅದು ನಮ್ಮ ಅಪ್ರಾಯೋಗಿಕತೆ ಇಂಪ್ರ್ಯಾಕ್ಟಿಕಲ್ ಆಗಿರೋದು ನಾವು ಗಾಂಧಿ ಅಲ್ಲ ಗಾಂಧಿಯ ಇಂಪ್ರ್ಯಾಕ್ಟ್ ನಮ್ಮ ಇಂಪ್ರ್ಯಾಕ್ಟಿಕಾಲಿಟಿಯನ್ನು ನಾವು ಗಾಂಧಿಯ ಮೇಲೆ ಪ್ರೊಜೆಕ್ಟ್ ಮಾಡಿ ಹಿಂಗೆಲ್ಲಿ ಇರೋಕ್ಕಾಗತ್ತೆ ಅಂತ ಯಾಕೆ ಇರೋಕ್ಕಾಗಲ್ಲ ನಾರಾಯಣ ದತ್ತವರು ಎರಡು ಪಂಚ ಎರಡು ಅಂಗಿಯಲ್ಲಿ ಜೀವನ ಮಾಡ್ತಾರೆ ಅಂತಂದರೆ ಇಲ್ಲಿರುವ ಎಲ್ಲರಿಗೂ ಎರಡು ಪಂಚ ಎರಡು ಅಂಗಿ ನಿಜವಾಗಿ ಸಾಕು ನಮಗೆ ಅದನ್ನು ಮಾಡಬೇಕಾದ ಒಂದು ಸಂಕಲ್ಪ ಬಲ ಇಲ್ಲ ಅದನ್ನು ನಡೆಸಬೇಕಾದ ಒಂದು ಒಂದು ಆದರ್ಶ ಇಲ್ಲ ಅವೆಲ್ಲವನ್ನೂ ನಾವು ಕಳ್ಕೊಂಡಿದ್ದೇವೆ ಆದರೆ ಇವತ್ತಿಗೂ ಕೂಡ ಎಷ್ಟೋ ಊರುಗಳಲ್ಲಿ ಎರಡು ಪಂಚ ಎರಡು ಅಂಗಿಯಲ್ಲಿ ಬದುಕ್ತಾ ಇರುವ ಬೇಕಾದಷ್ಟು ಜನ ಭಾರತದಲ್ಲಿದ್ದಾರೆ ಹಾಗಾಗಿ ನಾವು ಆ ಥರದ ಜ ಇದು ಒಂದು ಜೀವನ ಕ್ರಮ ಹೊರಟು ಹೋಗಿದೆ ಅಂತನ್ನುವ ಒಂದು ಬಹಳ ನಿರಾಶೆಯಲ್ಲೂ ಕೂಡ ನಾವು ಬದುಕಬೇಕಾಗಿಲ್ಲ ಗಾಂಧಿ ಒಂದು ರೀತಿಯಲ್ಲಿ ಜೀವಂತವಾಗಿ ಇದ್ದೇ ಇದ್ದಾರೆ ಇಪ್ಪತ್ತನೇ ಶತಮಾನದ ಬಹಳ ದೊಡ್ಡ ಫಿಗರ್ಸು ನೀವು ಇಂಟರ್ನೆಟ್ಟಲ್ಲಿ ಟ್ವೆಂಟಿ ಏತ್ ಸೆಂಚುರಿ ಗ್ರೇಟ್ ಪೀಪಲ್ ಅಂತ ಒಂದು ಸರಿ ಮಾಡಿ ಹಿಂಗೆ ಸರ್ಚ್ ಮಾಡಿ ಅದರಲ್ಲಿ ಗಾಂಧಿ ಹೆಸರು ಮೋಸ್ಟ್ಲಿ ಬರೋಲ್ಲ ಆದರೆ ಅದರಲ್ಲಿ ಬರುವ ಎಲ್ಲರಿಗಿಂತ ಗಾಂಧಿ ಭಾಳ ದೊಡ್ಡ ಇಪ್ಪತ್ತನೇ ಶತಮಾನದಲ್ಲಿ ಬರೋರಲ್ಲಿ ಧರ್ಮಪಾಲ್ ಎರಡು ಬಹಳ ಗಾಂಧಿಯ ಬಗ್ಗೆ ಎರಡು ವಿಚಾರಗಳು ನೇರವಾಗಿ ಗಾಂಧಿಯ ಗಾಂಧಿಯನ್ನು ತುಂಬ ಕೋಟ್ ಮಾಡ್ತಾರೆ ಅವರು ಅನೇಕ ಪುಸ್ತಕಗಳು ಬರೆದಿದ್ದೇ ಗಾಂಧಿಯನ್ನು ಇಲಸ್ಟ್ರೇಟ್ ಮಾಡೋದಕ್ಕೋಸ್ಕರ ಆದರೆ ಎರಡು ಕಾರಣಕ್ಕೆ ನಮಗೆ ಧರ್ಮಪಾಲ್ ಮೂಲಕ ಗಾಂಧಿಯನ್ನು ನಾವು ಪ್ರವೇಶ ಮಾಡೋದು ಬಹಳ ಅನುಕೂಲ ಹಿಂದ್ ಸ್ವರಾಜ್ ಪುಸ್ತಕನ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಓದ್ದಾಗ ಹೆಂಗೆ ಅನಿಸುತ್ತೋ ನಮಗೂ ಇಂಪ್ರಾಕ್ಟಿಕಲ್ ಅಂತ ಅನಿಸಿದ್ರೆ ಏನು ಬಹಳ ವಿಶೇಷ ಇಲ್ಲ ಆದರೆ ಧರ್ಮಪಾಲ್ ಮೂಲಕ ಓದಿದರೆ ನಮ್ಗೆ ಎರಡು ವಿಷಯ ಗೊತ್ತಾಗುತ್ತೆ ಗಾಂಧಿಯವರು ಕಾಣಿಕೆಗಳ ಬಗ್ಗೆ ಮಾತಾಡಲಿಲ್ಲ ಅವರು ಐತಿಹಾಸಿಕ ವಾಸ್ತವಗಳ ಬಗ್ಗೆ ಮಾತಾಡಿದರು ಅಂತ ನಾವು ಎಷ್ಟೋ ಸರಿ ಏನು ಮಾಡ್ತೇವೆ ಅಂದರೆ ಗಾಂಧಿ ಎಜುಕೇಷನ್ ಬಗ್ಗೆ ನೈ ತಾಲೀಮ್ ಅಂತ ಅವರು ಒಂದು ಹೊಸ ಎಜುಕೇಷನ್ ಸಿಸ್ಟಮನ್ನು ಕಟ್ಟಿದಾಗ ಅವರು ಒಂದು ಐಡಿಯಾದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಐಡಿಯಲಿಸಮ್ನಿಂದ ಮಾತಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ ಆದರೆ ಧರ್ಮಪಾಲ್ ಹೇಳಿದರು ಇದೆಲ್ಲಪ್ಪ ಇದು ಐಡಿಯಾಲಿಸಮ್ ಅಲ್ಲ ನೂರೈವತ್ತು ವರ್ಷದ ಹಿಂದೆ ಇತ್ತು ಅದು ಬ್ಯೂಟಿಫುಲ್ ಅಂತ ತನ್ನೋ ಅವರು ಇಡೀ ಪುಸ್ತಕ ಅದು ಇದ್ದಿದ್ದರ ಬಗ್ಗೆ ಮಾತಾಡಿದ್ದು ಗಾಂಧಿ ಅಂತ ಹಾಗೇನೇ ಧರ್ಮಪಾಲ್ ಅವರು ಇನ್ನೊಂದು ಪುಸ್ತಕ ಸಿವಿಲ್ ಡಿಸೊಬಿಡಿಯನ್ಸ್ ಇನ್ ಇಂಡಿಯನ್ ಟ್ರೆಡಿಷನ್ ಅನ್ನೋ ಪುಸ್ತಕ ಗಾಂಧಿ ಸತ್ಯಾಗ್ರಹದ ಬಗ್ಗೆ ಮೊದಲನೇ ಅವರೆಲ್ಲ ಮಾತಾಡಿದ್ದು ಸತ್ಯಾಗ್ರಹ ಇತ್ತು ಇಂಡಿಯಾದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಗಾಂಧಿ ಮಾತಾಡಿದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಿಫೋರ್ ಏಯ್ಟೀನ್ ಸೆಂಚುರಿ ಅಂತ ಅನ್ನುವ ಧರ್ಮಪಾಲ್ ಪುಸ್ತಕ ಏನು ಹೇಳುತ್ತೆ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು ಇಂಡಿಯಾದಲ್ಲಿ ಉಕ್ಕು ತಯಾರು ಮಾಡಿದ್ರು ಇಂಡಿಯಾದಲ್ಲಿ ಐಸ್ ಫ್ಯಾಕ್ಟ್ರಿ ಇತ್ತು ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಇತ್ತು ಇವೆಲ್ಲವೂ ಇತ್ತು ನಾವು ಗೊತ್ತಿಲ್ಲ ಅಷ್ಟೇ ಗಾಂಧಿಗೆ ಗೊತ್ತಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ಗಾಂಧಿ ನಮಗೆಲ್ಲ ಗೊತ್ತಿರೋ ಹಾಗೆ ಅವ್ರು ಎಷ್ಟು ಕೆಲಸಗಳನ್ನು ಮಾಡಿದರು ಅವರ ಜೀವನದಲ್ಲಿ ಅಂತಂದರೆ ಅವರಿಗೆ ತಾವು ಬರೆದಿದ್ದಕ್ಕೆಲ್ಲದಕ್ಕೂ ಉದಾಹರಣೆಗಳನ್ನು ಕೊಡುವಷ್ಟು ಪುರಸತ್ವ ಇರಲಿಲ್ಲ ಗಾಂಧಿಗೆ ಮುಂದೆ ಆ ಕಥೆಗೆ ನಾನು ಸ್ವಲ್ಪ ಬ್ಯೂಟಿಫುಲ್ ಟ್ರೀ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ವಿವರವಾಗಿ ಆ ಕಥೆಯನ್ನು ಹೇಳ್ತೇನೆ ಆದರೆ ಇದು ಒಂದು ರೀತಿಯ ಒಂದು ಒಂದು ರೀತಿಯಿಂದ ಧರ್ಮಪಾಲ್ ನಮಗೆ ಗಾಂಧಿಯನ್ನು ಅರ್ಥ ಮಾಡಿಸ್ತಾ ಇರುತ್ತೆ ಅಂದರೆ ಗಾಂಧಿ ಅನ್ನೋದೊಂದು ವಿಷನ್ ಅಲ್ಲ ಅದೊಂದು ರಿಯಲಿಟಿ ಅದು ಇತ್ತು ಅದೊಂದು ಹಿಸ್ಟಾರಿಕಲ್ ರಿಯಲಿಟಿ ಅಂತ ನಮಗೆ ಹೇಳ್ತಾ ಇದ್ದಾರೆ ಇದು ಒಂದೆಯ ಕಾಂಟ್ರಿಬ್ಯೂಷನ್ ಎರಡನೇ ಕಾಂಟ್ರಿಬ್ಯೂಷನ್ ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ ಗಾಂಧಿ ಇಂಪ್ರಾಕ್ಟಿಕಲ್ ಅಲ್ಲ ಗಾಂಧಿಯನ್ನು ಆ್ಯಕ್ಚುಲಿ ರಿಯಲೈಸ್ ಮಾಡೋದಕ್ಕೆ ಸಾಧ್ಯ ಇತ್ತು ಗಾಂಧಿ ಸೋತಿದ್ದು ಗಾಂಧಿಯಿಂದಾಗಿ ಅಲ್ಲ ಗಾಂಧಿ ನಂತರದ ಭಾರತದಿಂದಾಗಿತ್ತು ಗಾಂಧಿ ಆಫ್ಟರ್ ಇಂಡಿಯಾ ಏನಿದೆ ಅದು ಗಾಂಧಿಯನ್ನು ಸೋಲಿಸುತ್ತೆ ಹೊರತು ಆ್ಯಕ್ಚುಲಿ ಗಾಂಧಿ ಸೋಲಿಲ್ಲ ಇವತ್ತಿಗೂ ಗಾಂಧಿ ಸೋಲಿಲ್ಲ ಇನ್ನೊಂದು ಐವತ್ತು ವರ್ಷದ ನಂತರ ನಾನು ಐವತ್ತು ವರ್ಷದ ನಂತರ ಇರಲ್ಲ ಆದರೆ ಇನ್ನೊಂದು ಐವತ್ತು ವರ್ಷದ ನಂತರ ನನ್ನ ಪ್ರಕಾರ ಭಾರತದಲ್ಲಿ ಮುಂದಕ್ಕೆ ಹೋಗೋದು ಗಾಂಧಿ ವಾದವೇ ಹೊರತು ಬೇರೆ ಯಾವುದೂ ಅಲ್ಲ ಇದು ನನಗೆ ನೂರಕ್ಕೆ ನೂರು ನನಗೆ ನಂಬಿಕೆ ಇದೆ ಅಷ್ಟರ ಮಟ್ಟಿಗೆ ನಾನು ನಾನು ಧರ್ಮಪಾಲ್ ಮೂಲಕ ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತಗಲಿ ನಮ್ಮ ಎಜುಕೇಷನ್ ತಗಲಿ ಆ ಎಲ್ಲ ವಿಚಾರಗಳಿಗೆ ನಾನು ಬರ್ತೇನೆ ನಮ್ಮ ಇವತ್ತಿನ ಕಾಲದ ಬಿಕ್ಕಟ್ಟುಗಳಿಗೆ ಏನಾದರೂ ದಾರಿ ಇದ್ದರೆ ಅದು ಗಾಂಧಿ ಚಿಂತನೆಯಲ್ಲಿ ಗಾಂಧಿ ಚಿಂತನೆಯಲ್ಲಿ ಅಂತಂದರೆ ಅವ್ರ ಪುಸ್ತಕದಲ್ಲಿ ಅದಕ್ಕೆ ಉತ್ತರ ಇದೆ ಅಂತ ಏನೂ ಅಲ್ಲ ಅಥವಾ ಗಾಂಧಿನೇ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿಬಿಟ್ಟಿದ್ದಾರೆ ಅಂತಲೂ ಅಲ್ಲ ಆದರೆ ಗಾಂಧಿಯ ಯೋಚನೆಗಳನ್ನು ನಾವು ಜೀರ್ಣಿಸಿಕೊಳ್ಳುವ ಮಾರ್ಗದಲ್ಲಿ ನಾನು ನಿನ್ನೆ ಪುತಿನ್ ಅವ್ರ ಬಗ್ಗೆ ಮಾತಾಡ್ತಾ ಪ್ರಾಪ್ತಿ ಮತ್ತು ಪ್ರಾಪ್ತಿ ಪರಿಷ್ಕರಣೆ ಅಂತ ಹೇಳಿದೆ ಹಾಗೆ ಗಾಂಧಿಯನ್ನು ಒಂದು ಪ್ರಾಪ್ತಿಯಾದರೆ ಆ ಪ್ರಾಪ್ತಿಯನ್ನು ಪರಿಷ್ಕರಣೆ ಮಾಡಿಕೊಂಡು ನಮ್ಮೊಳಗೆ ಹುಟ್ಟುವ ಒಂದು ಹೊಸ ಗಾಂಧಿ ಏನಿದೆ ಆ ಗಾಂಧಿಯ ಮೂಲಕ ಬಹುಶಃ ಭಾರತ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ ಅಂತ ನಾನು ಇವತ್ತಿನ ಕಾಲದ ಮೂರು ಬಿಕ್ಕಟ್ಟಿನ ಪ್ರಶ್ನೆಗಳನ್ನು ಎತ್ಕೊಂಡು ಅದನ್ನು ಧರ್ಮಪಾಲ್ ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ನಮ್ಗೆ ದಾರಿ ತೋರಿಸ್ತಾರೆ ಅನ್ನೋದನ್ನು ಇವತ್ತಿನ ಭಾಷಣದಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಆದರೆ ಅದು ಹೇಳೋದಕ್ಕೆ ಮುಂಚೆ ಇವತ್ತಿನ ಕಾಲದ ಈ ಮಾಹಿತಿ ಯುಗದ ಒಂದು ಬಹಳ ದೊಡ್ಡ ಇನ್ನೊಂದು ವ್ಯಂಗ್ಯ ಅಂದರೆ ಧರ್ಮಪಾಲ್ ಯಾರು ಅನ್ನೋದರಿಂದ ನಾನು ನನ್ನ ಭಾಷಣವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನನಗೂ ಗೊತ್ತಿರಲಿಲ್ಲ ಧರ್ಮಪಾಲ್ ಯಾರು ಅಂತ ಡಿ ಆರ್ ನಾಗರೇಶ್ ಫಸ್ಟಿಗೆ ಹೇಳಿದ್ರು ಹಿಂಗೆ ಧರ್ಮಪಾಲ್ ಅಂತ ಒಬ್ಬರಿದ್ದಾರೆ ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಭಾಳ ಚೆನ್ನಾಗಿದೆ ಪುಸ್ತಕ ಅಂತ ಹೇಳಿದರು ಎಲ್ಲಿದೆ ಆ ಪುಸ್ತಕ ಅಂತ ಹುಡುಕಿ ತೆಗಿಯೋಕ್ಕೆ ಎರಡೂವರೆ ಮೂರು ವರ್ಷ ಆಯ್ತು ಯಾರತ್ರ ಕೇಳಿದ್ರು ಈ ಧರ್ಮಪಾಲ ಯಾರು ಹಂಗಂದ್ರೆ ಬ್ಯೂಟಿಫುಲ್ ಟ್ರೀನಾ ಇಲ್ಲ ಎಡ್ವರ್ಡ್ ಸೈದ ಗೊತ್ತು ನೀವು ಒಬ್ಬ ಹೋಮಿ ಭಾಬ ಗೊತ್ತು ಆದರೆ ಧರ್ಮಪಾಲ್ ಯಾರಿಗೂ ಗೊತ್ತಿಲ್ಲ ತೊಂಬತ್ತರ ದಶಕದ ನಡುವಿನ ಒಂದು ಸ್ಥಿತಿ ಆವಾಗ ಏನೇನು ಫ್ಯಾಷನಬಲ್ಲೋ ಪೋಸ್ಟ್ ಕಲೋನಿಯಲ್ ಥಿಯರಿ ಏನೋ ಡಿಕಲೊನೈಜೇಷನ್ ಆಫ್ ದಿ ಮೈಂಡ್ ಸಬಾಲ್ಟ್ರನ್ ಹಿಸ್ಟ್ರಿ ಇವೆಲ್ಲ ಒಂಬತ್ತು ವಾಲ್ಯೂಮ್ ಓ ಯು ಪಿ ಅವರು ಪಬ್ಲಿಷ್ ಮಾಡ್ತಾಯಿದ್ರು ಸಬಾಲ್ಟ್ರನ್ ಹಿಸ್ಟ್ರಿ ಅಂತ ಬರ್ತಾ ಇತ್ತು ಆದರೆ ಈ ಮೂರೂ ಕೆಲಸಗಳನ್ನ ಡಿಕಲೊನೈಜೇಷನ್ ಆಫ್ ದಿ ಮೈಂಡ್ ಪೋಸ್ಟ್ ಕಲೋನಿಯಲ್ ಥಿಯರಿ ಸಬಾಲ್ಟ್ರನ್ ಹಿಸ್ಟ್ರಿ ಈ ಮೂರೂ ಕೆಲಸನ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ಮಾಡಿದ ಧರ್ಮಪಾಲ್ ಹೆಸರು ಯಾರು ಹೇಳ್ತಿರಲಿಲ್ಲ ಎಷ್ಟು ನಮ್ಮ ದೇಶ ಒಂಥರ ಒಂದು ಡಿರೈವೇಟ್ ಡಿರೈವೇಟಿವ್ ಥಿಂಕಿಂಗ್ ಅಂತಂದರೆ ಈ ಅನ್ಯಪ್ರಾಪ್ತಿ ಭೋಗ ಅಂತ ಅದು ಪುತಿನ್ ಅವರ ಭಾಷೆಯಲ್ಲಿ ನಾವು ಎಷ್ಟು ಅನ್ಯಪ್ರಾಪ್ತಿ ಭೋಗಕ್ಕೆ ಶರಣಾಗಿಬಿಟ್ಟಿದ್ವು ಅಂತಂದರೆ ನಮಗೆ ಈ ಕೆಲಸವನ್ನು ಮಾಡಿದ ಧರ್ಮಪಾಲ್ನ ಯಾರೂ ನೆನಪು ಮಾಡ್ಕೊತಾ ಇರಲಿಲ್ಲ ಧರ್ಮಪಾಲ್ ಪುಸ್ತಕಗಳನ್ನು ಯಾವ ಮೇಜರ್ ಪಬ್ಲಿಷರು ಇವತ್ತು ಅದನ್ನು ಅದರ್ ಇಂಡಿಯಾ ಪ್ರೆಸ್ ಮಾಡಿರೋದು ಇಂಡಿಯಾ ಪ್ರೆಸ್ ಅಲ್ಲ ಅಂದರೆ ಅದು ನಮ್ಮ ಮೇನ್ ಸ್ಟ್ರೀಮಿನ ಯಾವ ಮೀಡಿಯಾದಲ್ಲಿ ನೀವು ಇದರಲ್ಲಿ ಎಲ್ಲೂ ಧರ್ಮಪಾಲ್ ಅವರ ಹೆಸರಿಲ್ಲ ನನ್ನ ಪ್ರಕಾರ ನೀವು ಇಪ್ಪತ್ತನೇ ಶತಮಾನದ ಮೇಜರ್ ಇಂಟೆಲೆಕ್ಚುವಲ್ಸಲ್ಲಿ ಯಾರ್ಯಾರು ಅಂತ ಎಣಿಸಿದರೆ ಐದು ಬೆಟ್ನೊಳಗೆ ಅವರು ಧರ್ಮಪಾಲ್ ಬರ್ತಾರೆ ಅಂತ ನಾನು ಖಂಡಿತವಾಗಿ ತಿಳಿತೇನೆ ಅಷ್ಟು ಒರಿಜಿನಲ್ ಕಾಂಟ್ರಿಬ್ಯೂಷನ್ ಇದ್ದರೂ ಕೂಡ ನಮಗಿವತ್ತು ಧರ್ಮಪಾಲನ್ನು ಹೊಸ್ದಾಗಿ ಪರಿಚಯ ಮಾಡ್ಕೋಬೇಕು ಆ ಪುಸ್ತಕಗಳ ಐದು ಸೆಟ್ಟು ಹೊರಗಡೆಗೆ ಇದೆ ನೀವು ಅದನ್ನು ಓದಬೇಕು ಆ ಓದೋದೇ ಒಂದು ಬಹಳ ದೊಡ್ಡ ಎಜುಕೇಷನ್ನು ಅದೊಂದು ಪಿ ಎಚ್ ಡಿ ಮಾಡಿದಷ್ಟು ದೊಡ್ಡ ಒಂದು ಲಾಭ ಆ ಪುಸ್ತಕಗಳಿಂದ ಇದೆ ಅಂತ ನಾನು ಭಾವಿಸಿದ್ದೇನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಲಾಹೋರ್ನಲ್ಲಿ ಭಾಳ ಬ್ರೀಫಾಗಿ ನಾನು ಧರ್ಮಪಾಲದ ಒಂದು ಕಥೆ ಹೇಳ್ಬಿಡ್ತೇನೆ ಶುರು ಮಾಡೋಕ್ಕೆ ಮುಂಚೆ ಇಪ್ಪತ್ತೆರಡರ ಲಾಹೋರ್ನಲ್ಲಿ ಅವರು ಹುಟ್ಟಿದ್ರು ಏಳು ವರ್ಷ ಆಗಿದ್ದಾಗ ಗಾಂಧಿಯನ್ನು ಮೊದಲನೇ ಬಾರಿಗೆ ಅಪ್ಪ ಕರ್ಕೊಂಡು ಹೋಗಿ ಯಾವುದೋ ಒಂದು ಸಮಾರಂಭದಲ್ಲಿ ತೋರಿಸಿದರು ಆವಾಗಲೇ ಅವರು ಗಾಂಧಿ ಬಗ್ಗೆ ತುಂಬ ಇಂಪ್ರೆಸ್ ಆಗಿದ್ದರು ಅವರು ಕಾಲೇಜಲ್ಲಿ ಓದ್ತಾ ಇದ್ದಾಗ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರಿಗೆಲ್ಲ ಗಲ್ಲು ಶಿಕ್ಷೆ ಆಯಿತು ಆವಾಗ ಇವರು ಪ್ರತಿಭಟನೆ ಮಾಡಿದರು ಆಮೇಲೆ ನಲವತ್ತರ ದಶಕದಲ್ಲಿ ಅವರು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಹೋಗಿ ಸೇರ್ಕೊಂಡ್ರು ಆ ಕ್ವಿಟ್ ಇಂಡಿಯಾ ಮೂಮೆಂಟಿಗೆ ಮುಂಚೆ ನಡೆದ ಬಾಂಬೆ ಕಾಂಗ್ರೆಸ್ಸಿನ ಸಭೆಯಲ್ಲಿ ಧರ್ಮಪಾಲ್ ಭಾಗವಹಿಸಿದರು ಹಂಗಾಗಿ ಅವರು ಧರ್ಮಪಾಲ್ ಒಂದು ರೀತಿ ಗಾಂಧಿಯ ಮೂಲಕ ಭಾರತದ ರಾಜಕಾರಣಕ್ಕೆ ಪ್ರವೇಶ ಮಾಡಿದವರು ಆದರೆ ಅಲ್ಲಿಂದ ಮುಂದೆ ಏನಾಯಿತು ಅಂದರೆ ಧರ್ಮಪಾಲ್ ಅವರ ದಾರಿ ಸ್ವಲ್ಪ ಬೇರೆ ಆಯಿತು ಅವರು ನೇರವಾಗಿ ರಾಜಕೀಯದಲ್ಲಿ ಮುಂದುವರಿಲಿಲ್ಲ ಅದರ ಬದಲು ಅವರು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಅದಕ್ಕೆ ಒಂದು ಇದಾಗಿದೆ ಏನಂದರೆ ಮೆಡಲೈನ್ ಸ್ಲೇಡ್ ಅಂತ ಆಮೇಲೆ ಮೀರಾಬೆಹನ್ ಅಂತ ಹೆಸರು ಬರೆದ ಪಡೆದಂಥವರು ಅವರು ಆ ಟೈಮಲ್ಲಿ ಭಾರತಕ್ಕೆ ಬಂದರು ಅವ್ರ ಜೊತೆಗೆ ಧರ್ಮಪಾಲ್ಗೆ ಭೇಟಿಯಾಯಿತು ಅವರು ಹರಿದ್ವಾರ ಹತ್ರ ಒಂದು ಕಿಸಾನ್ ಆಶ್ರಮ ಅಂತ ಮಾಡ್ತಾಯಿದ್ರು ಧರ್ಮಪಾಲ್ ಆ ಕಿಸಾನ್ ಆಶ್ರಮದಲ್ಲಿ ಹೋಗಿ ಇರೋದಕ್ಕೆ ಶುರು ಮಾಡಿದರು ಆಮೇಲೆ ಧರ್ಮಪಾಲ್ ಇಂಗ್ಲೆಂಡಿಗೆ ಹೋದರು ಇಂಗ್ಲೆಂಡಲ್ಲಿ ಮದುವೆ ಆದರು ಅಲ್ಲಿ ಅವರು ಅಧ್ಯಯನ ಮಾಡಿದರು ಧರ್ಮಪಾಲ್ ಓದಿದ್ದೆಲ್ಲ ಮತ್ತು ಮೆಕಾಲೆ ಸಿಸ್ಟಮಿನ ಒಂದು ಎಜುಕೇಷನಿನ ಇದರಲ್ಲಿ ಆಮೇಲೆ ಅವರಿಗೆ ನಾವು ಇವತ್ತು ಆ ಕಾಲದ ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಥಿಂಕಿಂಗ್ ಏನು ನಡೀತಾ ಇತ್ತು ಒಂದು ಕಾಂಗ್ರೆಸ್ ಥಿಂಕಿಂಗ್ ಇದ್ದರೆ ಆ ಕಾಂಗ್ರೆಸ್ಗಿಂತ ಒಂದು ಚೂರು ಭಿನ್ನವಾಗಿ ಯೋಚನೆ ಮಾಡ್ತಾಯಿದ್ದವ್ರು ಎರಡು ಮೂರು ಜನರ ಸಂಪರ್ಕ ಆ ಧರ್ಮಪಾಲಿಗೆ ಒಬ್ಬರಾದ ಮೇಲೊಬ್ಬರು ಸಿಕ್ತು ಒಂದು ರಾಮ್ ಮನೋಹರ್ ಲೋಹಿಯಾ ಎರಡನೇದು ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತು ಮೂರನೇವರು ಜಯಪ್ರಕಾಶ್ ನಾರಾಯಣ್ ಈ ಮೂರು ಜನರ ಸಂಪರ್ಕ ಧರ್ಮಪಾಲ್ ಅವರಿಗೆ ಸಿಕ್ತು ಇಂಡಿಯನ್ ಕೋಆಪ್ರೇಟಿವ್ ಯೂನಿಯನ್ನಿನ ಜೊತೆಗೆ ಅವರು ಕೆಲಸ ಮಾಡ್ತಾಯಿದ್ರು ಆಮೇಲೆ ಅವರು ಮದುವೆ ಹಾಕಿ ವಾಪಸ್ ಬರ್ತಾ ಇರೋ ಹೊತ್ತಿಗೆ ಇಂಗ್ಲೆಂಡ್ ಇಂಗ್ಲೆಂಡಿಂದ ವಾಪಸ್ ಬರ್ತಾ ಇರೋತ್ತಿಗೆ ಅವರು ಇಸ್ರೇಲಿಗೆ ಒಂದು ಸರಿ ಹೋಗಿದ್ರಂತೆ ಹೋದಾಗ ಅಲ್ಲಿ ಈ ಕಮ್ಯುನಿಟಿ ವಿಲೇಜಸ್ ಇಸ್ರೇಲ್ನಲ್ಲಿ ಅವಾಗ ಇನ್ನೂ ಪ್ರಾರಂಭ ಆಗಿತ್ತು ಅದನ್ನು ನೋಡೋಣ ಅಂತ ಹೋಗಿ ಅದರಿಂದ ಎಷ್ಟು ಇಂಪ್ರೆಸ್ ಆದರು ಅಂದರೆ ಅವರು ವಾಪಸ್ ಬರ್ತಿದ್ದಂಗೆ ಮಾಡಿದ ಮೊದಲನೇ ಕೆಲಸ ಹೃಷಿಕೇಶದ ಸಮೀಪ ಒಂದು ಬಾಪು ಗ್ರಾಮ ಅಂತನ್ನುವ ಒಂದು ಹೊಸ ಅಂದರೆ ಗಾಂಧಿಯವರ ಬರಹಗಳಲ್ಲಿ ಒಂದು ಬಹಳ ವಿಶೇಷವಾದ ಮಾತು ಬರುತ್ತೆ ಅವ್ರ ಹಳ್ಳಿಗಳ ಬಗ್ಗೆ ಹಳ್ಳಿಯ ಸ್ವರಾಜ್ಯದ ಬಗ್ಗೆ ಹಳ್ಳಿಯ ಒಂದು ಸೆಲ್ಫ್ ಸಸ್ಟೆನೆನ್ಸ್ ಬಗ್ಗೆ ಹಳ್ಳಿಯ ಎಕನಾಮಿಕ್ಸಿನ ಬಗ್ಗೆ ಎಲ್ಲ ಬರೆದು 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 ಕಡೆಗೆ ಜವಾಹರ್ಲಾಲ್ ನೆಹರು ಬರೆಯೋ ಒಂದು ಕಾಗದದಲ್ಲಿ ಒಂದು ಮಾತು ಬರೀತಾರೆ ನಾನು ಬರಿತಾ ಇರೋದು ವಾಸ್ತವದ ಹಳ್ಳಿಗಳ ಬಗ್ಗೆ ಅಂತ ತಿಳ್ಕೊಬೇಡ ನಾನು ಬರಿತಾ ಇರೋದು ನನ್ನ ಕನಸಲ್ಲಿರುವ ಹಳ್ಳಿಗಳ ಬಗ್ಗೆ ಅಂತ ಯಾಕೆಂದರೆ ವಾಸ್ತವದ ಹಳ್ಳಿಗಳು ಇನ್ನೂ ಆ ಕಡೆಗೆ ಹೋಗಿಲ್ಲ ಆದರೆ ನಾನು ನನ್ನ ಕನಸಿನ ಹಳ್ಳಿಗಳ ಬಗ್ಗೆ ಇದ್ದೇನೆ ಅಂತ ಧರ್ಮಪಾಲ್ ಥರದ ಅನೇಕರು ಆ ಕಾಲದಲ್ಲಿ ಭಾವೆ ಇನ್ನೊಬ್ಬರು ಈ ಥರದ ಅನೇಕರು ನಮಗೆ ಬೇಕಾದಷ್ಟು ಜನ ಇದ್ದಾರೆ ಅವರು ಈ ಥರದ ಹಳ್ಳಿಗಳನ್ನು ಮತ್ತೆ ನಿಜವಾಗಿ ಕಟ್ಟೋಕ್ಕೆ ಸಾಧ್ವಿದೆಯಾ ಅನ್ನುವ ಪ್ರಯೋಗವನ್ನು ಮಾಡಿದರು ಆ ಕಾರಣದಿಂದಲೇ ಅವರು ಅಸೋಸಿಯೇಷನ್ ಆಫ್ ವಾಲಂಟ್ರಿ ಏಜೆನ್ಸೀಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅನ್ನುವ ಸಂಸ್ಥೆಯ ಆಮೇಲೆ ಅದರ ಜೊತೆಗೆ ತುಂಬ ವರ್ಷ ಕೆಲಸ ಮಾಡಿದರು ಆ ಸಂದರ್ಭದಲ್ಲಿ ಅವರು ರಾಜಸ್ಥಾನ ಮತ್ತು ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಮದ್ರಾಸಿನ ಸುತ್ತಮುತ್ತ ಈ ಭಾರತದ ಮುಂಚೆ ಆಡಳಿತ ಬ್ರಿಟಿಷರು ಬರೋದಕ್ಕೆ ಮುಂಚೆ ಇಲ್ಲಿ ಆಡಳಿತ ಹೆಂಗೆ ನಡೀತಾ ಇತ್ತು ಯಾವ ರೀತಿಯ ಒಂದು ನಾವು ಇವತ್ತು ಗವರ್ನೆನ್ಸ್ ಅನ್ನೋ ಶಬ್ದವನ್ನು ಉಪಯೋಗಿಸ್ತವಿಲ್ಲ ಗವರ್ನೆನ್ಸ್ ಅನ್ನೋದು ಅಲ್ಲಿಂದ ಬಂತ ಅಥವಾ ಇಲ್ಲೂ ಮುಂಚೆ ಏನಾದರೂ ಗೌರ್ನೆನ್ಸ್ ಇತ್ತ ಅಂತ ಇಲ್ಲದೆ ಹೋಗಿದ್ರೆ ಒಂದೂವರೆ ಸಾವಿರ ವರ್ಷ ಜನ ಇಲ್ಲಿ ಬದುಕಿರೋಕ್ಕೆ ಸಾಧ್ಯ ಇರಲಿಲ್ಲ ಗವರ್ನೆನ್ಸ್ ಇಲ್ಲದೆ ಹೋಗಿದ್ದರೆ ಆದರೆ ಆಮೇಲೆ ನಮಗೆ ಬಂದಿರೋ ಇಂಪ್ರೆಷನ್ ಏನು ಅಂದರೆ ನಾವೆಲ್ಲ ಗವರ್ನೆನ್ಸನ್ನು ಬ್ರಿಟಿಷರಿಂದ ಪಡ್ಕೊಂಡು ಅನ್ನುವ ಒಂದು ತಿಳುವಳಿಕೆಯಿಂದ ನಾವು ಇವತ್ತು ಅದನ್ನು ಇದ್ದೇವೆ ಸೊ ಅದರ ಬಗ್ಗೆ ಅವರು ರಿಸರ್ಚ್ ಮಾಡಿದಾಗ ಅವರು ಅವರ ಪಂಚಾಯತ್ ರಾಜ್ ಆ್ಯಂಡ್ ಇಂಡಿಯನ್ ಪಾಲಿಟಿನ್ ಅನ್ನುವ ಅವರ ಮೊದಲನೆಯ ಪುಸ್ತಕ ಪ್ರಕಟ ಆಗಿದ್ದೇ ಭಾರತದಲ್ಲಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಯಾವ ರೀತಿಯ ಗವರ್ನೆನ್ಸ್ ಇತ್ತು ಅನ್ನೋದು ಈ ರಿಸರ್ಚನ್ನು ಧರ್ಮಪಾಲ್ ಮಾಡಿದ್ದು ಬಹಳ ಕಷ್ಟದ ಸನ್ನಿವೇಶನಲ್ಲಿ ಇವತ್ತು ರಿಸರ್ಚ್ ಅಂತಂದರೆ ಬಹಳ ಸುಲಭ ಗೂಗಲ್ ಮಾಡಿದ್ರೆ ಆಯಿತು ಏನೇನೋ ಎಲ್ಲ ಸಿಕ್ಕತ್ತೆ ಅದು ಸ್ವಲ್ಪ ಅದು ಒಂದು ಸಾಫ್ಟ್ವೇರ್ ಇದೆಯಲ್ಲ ಏನೋ ಸುಂದರದ್ರೆ ಹೆಸರು ಅದನ್ನ ಕಂಡಿಡಿಯೋದು ಇಡಿ ಹಾಂ ಹಣ ಟರ್ನ್ ಇಟ್ ಆನ್ ಏನೋ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರಿನ ನೀವು ಅದಕ್ಕೆ ಫೀಡ್ ಮಾಡಿದರೆ ನೀವು ಎಷ್ಟೆಷ್ಟು ಕಾಪಿ ಮಾಡಿದ್ದೀರಿ ಇಂಥ ಇಷ್ಟು ಪರ್ಸೆಂಟ್ ಅಂತ ಲಾಸ್ಟಿಗೆ ತೋರಿಸುತ್ತೆ ಆ ಸಾಫ್ಟ್ವೇರಿಗೆ ಕಟ್ ಕಟ್ಟೆಂಟ್ ಪೇಸ್ಟ್ ಮಾಡಬೇಕು ಸೊ ಅದು ಇವತ್ತು ಪಿ ಎಚ್ ಡಿ ಮಾಡುವ ವಿಧಾನ ಸೊ ಅದರಲ್ಲಿ ನೀವು ಮಧ್ಯೆ ಮಧ್ಯೆ ಕೆಲವು ಸೆಂಟೆನ್ಸ್ಗಳನ್ನು ಬದಲಾಯಿಸಿ ಆಮೇಲೆ ನಾಲ್ಕು ಸಾಲಗಿಂತ ಒಟ್ಟಿಗೆ ಜಾಸ್ತಿ ಕೋಟ್ ಮಾಡಿದೆ ಆ ಕಡೆ ಈ ಕಡೆಗೆ ಹಾಕಿದರೆ ನಮ್ಮ ಜನ ಎಷ್ಟು ಬುದ್ಧಿವಂತರುತ್ತಂದರೆ ಯಾವ ಸಾಫ್ಟ್ವೇರ್ನ ಬೇಕಾದರೂ ಮೋಸ ಮಾಡೋದಕ್ಕೆ ನಮಗೆ ಯಾಕೆಂದರೆ ಆ ಸಾಫ್ಟ್ವೇರ್ ಹಿಡಿದವರು ಮನುಷ್ಯರೇ ಆಗಿರೋದ್ರಿಂದ ಫಾರ್ಚುನೇಟ್ಲಿ ನಾವು ಆ ರೀತಿಯ ಒಂದು ವಿಧಾನದಲ್ಲಿ ಇವತ್ತು ರಿಸರ್ಚ್ ಮಾಡ್ತಿದ್ದೇವೆ ಆದರೆ ಧರ್ಮಪಾಲ್ ರಿಸರ್ಚ್ ಮಾಡಿದ್ದು ನಿಜವಾದ ಅರ್ಥದಲ್ಲಿ ಕಷ್ಟಪಟ್ಟು ಮಾಡಿದ್ದು ಇಂಡಿಯಾ ಆಫೀಸ್ ಲೈಬ್ರರಿ ಬ್ರಿಟಿಷ್ ಮ್ಯೂಸಿಯಮ್ಮಲ್ಲಿ ಅವರು ಸುಮಾರು ಹತ್ತು ವರ್ಷಗಳ ಕಾಲ ಜೆರಾಕ್ಸ್ ಮೆಷಿನ್ ಇರಲಿಲ್ಲ ಇದ್ರೂ ಎಕ್ಸ್ಪೆನ್ಸಿವ್ ಆಗಿತ್ತು ಹತ್ತು ವರ್ಷಗಳ ಕಾಲ ಎಷ್ಟೋ ಹೊತ್ತು ಹನ್ನೆರಡು ಟ್ರಂಕ್ ಇತ್ತಂತೆ ಅವ್ರ ಹತ್ರ ಇಂಡಿಯಾಕ್ಕೆ ವಾಪಸ್ ಬರೋ ಹೊತ್ತಿಗೆ ಹಡಗಲ್ಲಿ ಅದಷ್ಟು ತುಂಬ ಅವರ ಹತ್ರ ಪೇಪರ್ ಇತ್ತು ಅಷ್ಟು ಪೇಪರ್ ಬರ್ಕಂಡು ಟೈಪ್ ಮಾಡಿಸಿತ್ತು ಸೊ ಆ ಇಂಡಿಯಾ ಆಫೀಸ್ ಲೈಬ್ರರಿ ಅವರಿಗೆಲ್ಲ ಸಿಕ್ಕಿರುವ ಮೇಜರ್ ಡಾಕ್ಯುಮೆಂಟ್ಸು ಎಂತೆಂಥ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಅಂತ ನಾನು ಮುಂದೆ ಹೇಳ್ತೇನೆ ನಮಗೆಲ್ಲ ಭಾಳ ಪ್ರಸಿದ್ಧ ಡಾಕ್ಯುಮೆಂಟ್ಗಳು ನಮ್ಗೆ ಗೊತ್ತು ಆದರೆ ಅಪ್ರಸಿದ್ಧವಾದ ಅದು ಕಂಪ್ಲೀಟ್ಲಿ ನಮಗೆ ಭಾರ ಬೇರೆ ಭಾರತದ ಒಂದು ಚಿತ್ರವನ್ನು ಕೊಡುವ ಡಾಕ್ಯುಮೆಂಟುಗಳು ಅವರಿಗೆ ಸಿಕ್ಕಿದ್ವು ಆಮೇಲೆ ಕ್ಲಾಡ್ ಅದಕ್ಕೆ ಮುನ್ನುಡಿ ಬರೀತಾರೆ ಇಂಡಿಯಾ ಆಫೀಸ್ ಲೈಬ್ರರಿಗೆ ಬೇಕಾದಷ್ಟು ಜನ ಹೋಗಿದ್ದಾರೆ ಆಮೇಲೆ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಬೇಕಾದಷ್ಟು ಜನ ರಿಸರ್ಚ್ ಮಾಡಿದ್ದಾರೆ ಬೇಕಾದಷ್ಟು ಜನರ ಕೈಗೆ ಹೋಗಿರ್ಬೋದು ಆ ಡಾಕ್ಯುಮೆಂಟು ಆದರೆ ಧರ್ಮಪಾಲ್ ಓದಿದ್ರು ಅದನ್ನು ಉಳಿದೋರು ಯಾರೂ ಓದಲಿಲ್ಲ ಈ ಎಲ್ಲ ಕೆಲಸ ಮಾಡಿ ಅವರು ಹತ್ತೋ ಹನ್ನೆರಡು ಟ್ರಂಕಲ್ಲಿ ಆ ತಗೊಂಡು ವಾಪಸ್ ಇಂಡಿಯಾಕ್ಕೆ ಬಂದು ಆಮೇಲೆ ಅವರು ಐದು ಪುಸ್ತಕಗಳನ್ನು ಬರೆದ್ರು ಆ್ಯಕ್ಚುಲಿ ಅವ್ರು ಎಷ್ಟು ಪುಸ್ತಕ ಬರೆದ್ರು ಅನ್ನೋದಕ್ಕೆ ಭಾಳ ಕರೆಕ್ಟ್ ಲೆಕ್ಕ ಇಲ್ಲ ಯಾಕೆಂದರೆ ಅವರು ಹಿಂದಿಯಲ್ಲಿ ಇನ್ನೊಂದು ಭಾಳ ವಿಶೇಷವಾದ್ದು ಅಂದರೆ ಧರ್ಮಪಾಲ್ ಅವರು ಭಾಳ ಪ್ರಸಿದ್ಧ ಆಗದೇ ಇರೋದಕ್ಕೆ ಹೋದೆ ಕಾರಣ ಅವ್ರು ಇಂಗ್ಲೀಷಲ್ಲಿ ಬರೆದಿದ್ದು ಕಡಿಮೆ ಹಿಂದಿಯಲ್ಲಿ ಬರೆದಿದ್ವಿ ಜಾಸ್ತಿ ಈಗಲೂ ಹಿಂದಿಯಲ್ಲಿ ಹತ್ತು ವಾಲ್ಯೂಮ್ನಲ್ಲಿ ಅವರ ಸಮಗ್ರ ಸಂಪುಟ ಪಬ್ಲಿಷ್ ಆಗಿದ್ದರೆ ಇಂಗ್ಲೀಷಲ್ಲಿ ಐದು ವಾಲ್ಯೂಮಲ್ಲಿ ಪಬ್ಲಿಷ್ ಆಗಿದೆ ಅವರು ಹಿಂದಿಯಲ್ಲಿ ಬರೆದಿದ್ದು ಜಾಸ್ತಿ ಇದೆ ಹಾಗಾಗಿ ಹಿಂದಿಯಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಬರೆದ್ರು ಅವರ ಒಂದು ಭಾಷಣ ಬೆಂಗಳೂರಿನಲ್ಲಿ ಆಗಿದ್ದು ಭಾರತ ಜಾಗೃತಿ ಅನ್ನೋ ಹೆಸರಿನಲ್ಲಿ ರಾಷ್ಟ್ರೋತ್ಥಾನ ಅದನ್ನ ಕನ್ನಡದಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಇನ್ನೊಂದು ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಅಂತ ಅನ್ನೋ ಪುಸ್ತಕವನ್ನು ರಾಷ್ಟ್ರೋತ್ಥಾನ ಪರಿಷತ್ನವರು ಮಾಡಿದ್ದಾರೆ ಅದು ನೈಂಟೀಸ್ ಮಿಡ್ ನೈಂಟೀಸಲ್ಲಿ ಯಾವಾಗಲೂ ನಡೆದ ಇಲ್ಲಿ ಲೆಕ್ಚರ್ನ ಒಂದು ಇದು ಬಹುಶಃ ಗೋಖಲೆ ಇನ್ಸ್ಟಿಟ್ಯೂಟಲ್ಲೂ ನಡೆದಿರ್ಬೋದು ನಂಗೆ ಗೊತ್ತಿಲ್ಲ ಎಲ್ಲಿ ನಡೆದಿತ್ತು ಆ ಲೆಕ್ಚರು ಅಂತ ಅಂದರೆ ಬೆಂಗಳೂರಿನಲ್ಲೇ ನಡೆದ ಒಂದು ಲೆಕ್ಚರು ಧರ್ಮಪಾಲ್ ಒಂದು ಸಲ ಮಾತ್ರ ನಾನು ಧರ್ಮಪಾಲ್ನ ನೋಡಿದೇನೆ ತೊಂಬತ್ತರ ದಶಕದ ಮಧ್ಯಮ ಮಧ್ಯಭಾಗದಲ್ಲಿ ಮಣಿಪಾಲ್ನಲ್ಲಿ ಒಂದು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟು ನಿಮ್ಮ ನೀವು ಮುಂದೆ ನಡೆಸಿದ ಡಿಪಾರ್ಟ್ಮೆಂಟಿನ ಒಂದು ಮೂಲ ರೂಪ ಸ್ಥಾಪನೆ ಆದಾಗ ಅದಕ್ಕೆ ಅತಿಥಿಗಳಾಗಿ ಧರ್ಮಪಾಲ್ ಅವರು ಬಂದಿದ್ದರು ಅದಕ್ಕೆ ದೇವನೂರು ಮಹಾದೇವ ಡಿ ಆರ್ ನಾಗರಾಜ್ ಅನಂತಮೂರ್ತಿ ಅವರು ಅವಾಗ ಅದರ ಮುಖ್ಯಸ್ಥರಾಗಿದ್ದರು ಆವಾಗ ನಾನು ನೋಡಿದ್ದೆ ಆದರೆ ಅನ್ಫಾರ್ಚುನೇಟ್ಲಿ ಆವಾಗ ನಾನು ಧರ್ಮಪಾಲ್ ಓದಿರಲಿಲ್ಲ ಹಾಗಾಗಿ ಅವ್ರು ಎಷ್ಟು ದೊಡ್ಡ ಮನುಷ್ಯ ಅಂತ ನಂಗೆ ಗೊತ್ತಾಗಲಿಲ್ಲ ಯಾರೋ ಬಂದಿದ್ದಾರೆ ಉತ್ತರ ಭಾರತದಿಂದ ಅಂತ ನಾನು ತಿಳ್ಕೊಂಡಿದ್ದೆ ಹೊರತು ನನಗೆ ಆ ಬ್ಯೂಟಿಫುಲ್ ಟ್ರೀ ಕೂಡ ನನಗೆ ಓದೋಕ್ಕಾಗಿರಲಿಲ್ಲ ಆ ಪುಸ್ತಕ ಸಿಕ್ಕಿರಲಿಲ್ಲ ಇದು ಧರ್ಮಪಾಲ್ ಅವರ ಒಂದು ಸ್ಥೂಲವಾದ ಪರಿಚಯ ಅವರ ಐದು ಪುಸ್ತಕಗಳ ಬಗ್ಗೆ ನಾನೊಂದು ಒಂದೊಂದು ಎರಡೆರಡು ವಾಕ್ಯದ ಪರಿಚಯ ಹೇಳಿ ನನ್ನ ಮುಖ್ಯವಾದ ಭಾಷಣಕ್ಕೆ ಬರ್ತೇನೆ ಮೊದಲನೇದು ಪಂಚಾಯತ್ ರಾಜ್ ಆ್ಯಂಡ್ ಇಂಡಿಯನ್ ಪಾಲಿಟಿ ಅಂತ ಈ ಪುಸ್ತಕದ ಬಗ್ಗೆ ನಾನು ನಾನು ಸ್ವಲ್ಪ ವಿಸ್ತಾರವಾಗಿ ಮುಂದೆ ಹೇಳ್ತೇನೆ ಅವರು ವಾಲಂಟ್ರಿ ಏಜೆನ್ಸೀಸ್ ಫಾರ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ಬರೆದ ಪುಸ್ತಕ ಮುಖ್ಯವಾಗಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಭಾರತದ ಗ್ರಾಮಗಳು ಹೇಗೆ ತನ್ನಮ್ಮ ತಮ್ಮನ್ನು ತಾವು ಆಳ್ಕೊಳ್ತಾ ಇದ್ವು ಅನ್ನೋದಕ್ಕೆ ಅವರು ಹುಡುಕಿ ತೆಗೆದ ದಾಖಲೆಗಳ ಮೂಲಕ ಕಟ್ಟಿರುವ ಒಂದು ಚಿತ್ರ ಇದು ಕಾಲ್ಪನಿಕ ಚಿತ್ರ ಅಲ್ಲ ಇದು ಕಂಪ್ಲೀಟ್ಲಿ ಫೀಲ್ಡ್ ವರ್ಕ್ ಅಂತ ನಾವು ಇವತ್ತು ಯಾವುದನ್ನು ಕರಿತೇವೆ ಆ ಥರದ ಒಂದು ಫೀಲ್ಡ್ ವರ್ಕನ್ನು ಮಾಡಿ ಆಮೇಲೆ ಅವರು ಒಬ್ಬ ನಿಜವಾದ ರಿಸರ್ಚರಿಗೆ ಇರಬೇಕಾದ ಒಂದು ಟೆಂಟೇಟಿವ್ನೆಸ್ ಕೂಡ ಇದೆ ಅಂದರೆ ಅದು ಒಂದು ಥೇರಿ ಲೇಡನ್ ರಿಸರ್ಚ್ ಅಲ್ಲ ಹಿಂಗೆ ಇಷ್ಟಿದೆಯಪ್ಪ ನನ್ನ ಹತ್ರ ಡೇಟಾ ಇನ್ನೂ ಥಿಯರಿ ಕಟ್ಟಕ್ಕೆ ರೆಡಿಯಾಗಿಲ್ಲ ಅಂತಲೇ ಅವ್ರ ಪುಸ್ತಕ ಬರ್ತಿರೋದು ಅವ್ರ ಎಲ್ಲ ಪುಸ್ತಕಗಳಲ್ಲೂ ಕನ್ಕ್ಲೂಷನ್ಸ್ ಇಲ್ಲ ಇವತ್ತಿನ ಅನೇಕ ಥೇರಿಗಳ ಸಮಸ್ಯೆ ಏನು ಅಂತಂದರೆ ಅವು ಕನ್ಕ್ಲೂಷನ್ಸ್ ಇನ್ ಸರ್ಚ್ ಆಫ್ ಆ್ಯನ್ ಆರ್ಗ್ಯುಮೆಂಟು ಅದು ಆರ್ಗ್ಯುಮೆಂಟ್ನಿಂದ ಕನ್ಕ್ಲೂಷನ್ ಬರೋದಲ್ಲ ಆದರೆ ಧರ್ಮಪಾಲ್ ಪುಸ್ತಕಗಳಲ್ಲಿ ಕನ್ಕ್ಲೂಷನ್ನೇ ಇಲ್ಲ ಅವರ ಎಲ್ಲ ಪುಸ್ತಕಗಳು ಡಾಕ್ಯುಮೆಂಟ್ ನಿಮ್ಮ ನಿಮ್ಮೆದ್ರಿಗೆ ಕೊಟ್ಟಿದ್ದಾರೆ ಅವ್ರ ಎಲ್ಲ ಪುಸ್ತಕಗಳು ಇವತ್ತಿಗೂ ಒಂಥರ ಕಂಪ್ಲೀಟಾದ ಪುಸ್ತಕ ಅಂತ ಅನಿಸಲ್ಲ ಅದರಲ್ಲಿ ಎಷ್ಟು ಅಂದರೆ ಪುಸ್ತಕಕ್ಕಿಂತ ಅಪೆಂಡಿಕ್ಸೇ ದೊಡ್ಡದಿರುತ್ತೆ ಆ ಅಪೆಂಡಿಕ್ಸಲ್ಲಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಸೊ ಧರ್ಮಪಾಲ್ ಪುಸ್ತಕವನ್ನು ಓದೋದಂದ್ರೆ ಇನ್ನೊಂದು ಸರಿ ರಿಸರ್ಚ್ ಮಾಡ್ದಂಗೆ ಅದು ಈ ಪುಸ್ತಕದಲ್ಲಿ ಸ್ಪೆಷಲಿ ಮದ್ರಾಸಿನ ಸುತ್ತಮುತ್ತ ಯಾವ ರೀತಿಯ ಇದ್ವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಅಂತ ಆ ಡೀಟೇಲ್ಸ್ಗೆ ನಾನು ಮುಂದೆ ಬರ್ತೇನೆ ಇನ್ನೊಂದು ಪುಸ್ತಕ ಭಾಳ ಇಂಟ್ರೆಸ್ಟಿಂಗ್ ಅದು ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೈನ್ಟೀನ್ ಅಂತ ನಮ್ಮಲ್ಲಿ ತುಂಬ ಜನರಿಗೆ ಏನಿದೆ ಅಂತಂದರೆ ವಿಜ್ಞಾನ ಅನ್ನೋದು ಪಶ್ಚಿಮ ದೇಶಗಳಿಂದ ಬಂತು ಅಂತ ನಮಗೆ ಗೊತ್ತೇ ಇರಲಿಲ್ಲ ನಮ್ಮ ದೇಶದಲ್ಲಿ ನಮಗೆ ಜಲಜನಕ ಮತ್ತು ಆಮ್ಲಜನಕಗಳು ಸೇರಿ ನೀರು ಆಗ್ತವೆ ಅನ್ನೋದೇ ಗೊತ್ತಿರಲಿಲ್ಲ ನೀರು ಕುಡಿತಾ ಇದ್ವು ಭಾಳ ವರ್ಷದಿಂದ ನಾವು ಅಷ್ಟು ಒಂಥರ ಒಂದು ಪ್ರಾಥಮಿಕ ಹಂತದಲ್ಲಿ ಇದ್ದವು ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ಸಾವಿರದ ಸಾವಿರದ ಏಳ್ನೂರ ಸಾವಿರದ ಏಳ್ನೂರ ಎಪ್ಪತ್ತೈದನೇ ಎಪ್ಪತ್ತೈದನೇ ಇಸ್ವಿಯಲ್ಲಿ ಅಲಹಾಬಾದಲ್ಲಿ ಐಸ್ ತಯಾರು ಮಾಡ್ತಿದ್ರಂತೆ ಒಂದು ಐಸ್ ಫ್ಯಾಕ್ಟ್ರಿ ಇತ್ತು ಅದು ರೆಫ್ರಿಜರೇಟರ್ ಇರಲಿಲ್ಲ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಕಂಡೆನ್ಸ್ ಮಾಡಿ ಅಂದರೆ ಅಲಹಾಬಾದಲ್ಲಿ ಏನು ಸೆಖೆ ಇರುತ್ತೆ ಅಂತ ಯೋಚನೆ ಮಾಡಿ ಅಲ್ಲಿ ಐಸನ್ನು ತಯಾರು ಮಾಡ್ತಿದ್ರಂತೆ ಅದ್ರ ಬಗ್ಗೆ ಒಬ್ಬ ಆಗಿನ ಒಬ್ಬ ಬ್ರಿಟಿಷ್ ಅಧಿಕಾರಿ ಒಂದು ರಿಪೋರ್ಟ್ ಕಳಿಸ್ತಾನೆ ಆವಾಗ ಇನ್ನೂ ಯುರೋಪಲ್ಲಿ ಐಸ್ ಮಾಡೋಕ್ಕೆ ಕಲ್ತಿರಲಿಲ್ಲ ಅವರು ಅವರು ಐಸ್ ಸಿಕ್ತಿತ್ತು ಅವ್ರಿಗೆ ಯಾಕೆಂದ್ರೆ ಅಲ್ಲಿ ಸ್ನೋನೇ ಬೀಳ್ತಾ ಇತ್ತು ಇದರಿಂದ ಆದರೆ ಅವರಿಗೆ ಐಸ್ ಮಾಡೋದಕ್ಕೆ ಬರ್ತಿರಲಿಲ್ಲ ಅದರ ರಿಪೋರ್ಟ್ ಈ ಧರ್ಮಪಾಲ್ ಪುಸ್ತಕದಲ್ಲಿ ಅದರ ವಿವರಗಳು ಇದ್ದಾವೆ ಅದೇ ರೀತಿ ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ಒಂದು ಅಬ್ಸರ್ವೇಟ್ರಿ ಇತ್ತು ಇದರಲ್ಲಿ ನಮ್ಮ ಕಾಶಿಯಲ್ಲಿ ಅದರ ಡೀಟೇಲ್ಸನ್ನು ಅವರು ಕೊಡ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ರೀಸೆಂಟ್ಲಿ ಈಗೊಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ಇದು ಏನು ಪಶ್ಚಿಮದ ಇನ್ವೆನ್ಷನ್ ಏನು ಅಲ್ಲ ಇಲ್ಲಿಂದ ತುಂಬ ಹೋಗಿದೆ ಅದು ಇಲ್ಲಿಂದ ಅರೇಬಿಯಕ್ಕೆ ಹೋಗಿದೆ ಅರೇಬಿಯಾದಿಂದ ಆಮೇಲೆ ಅರೇಬಿಕ್ ಕಲ್ಚರ್ನಿಂದ ಅಲ್ಲಿಗೆ ಹೋಗಿದೆ ಅನೇಕ ವಿಚಾರಗಳು ಆಫ್ರಿಕಾದ ಮೂಲಕ ನಾವು ಯಾವುದನ್ನು ಕತ್ತಲೆಯ ಖಂಡ ಅಂತ ಕರಿತೇವೆ ಆಫ್ರಿಕಾದ ಮೂಲಕ ಅನೇಕ ಇನ್ಫರ್ಮೇಷನ್ಗಳು ಹೋಗಿದ್ದಾವೆ ಈವನ್ ಅರಿಸ್ಟಾಟಲ್ ಕೂಡ ಒರಿಜಿನಲ್ ಅಲ್ಲ ಅವನಿಗೆ ಒರಿಜಿನಲ್ ಆದವರು ಆಫ್ರಿಕಾದಲ್ಲಿದ್ದರು ಈ ಎಲ್ಲ ರಿಸರ್ಚ್ಗಳು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಅನೇಕರು ಇದನ್ನು ಮಾಡ್ತಾ ಇದ್ದಾರೆ ಆದರೆ ಇದನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ಮಾಡಿದವರು ಧರ್ಮಪಾಲ್ ಹಾಗಾಗಿ ನಮ್ಮ ಹಂಗಂತ ಇದನ್ನು ಎಲ್ಲೂ ಅವರು ಗ್ಲೋರಿಫೈ ಮಾಡಲ್ಲ ಅಂದರೆ ಇವರು ವೇದ ಕಾಲದಲ್ಲೇ ವಿಮಾನ ಇತ್ತು ಅಂತ ಈ ಥರದ್ದೆಲ್ಲ ಪುರಾಣ ಗಿರಣ ಅಲ್ಲ ನೀವು ದಯವಿಟ್ಟು ಅವರನ್ನು ತಪ್ಪು ಅರ್ಥ ಮಾಡ್ಕೋಬಾರ್ದು ನಮ್ಮಲ್ಲಿ ಆ ಟೆಕ್ನಾಲಜಿ ಇತ್ತು ಈ ಟೆಕ್ನಾಲಜಿ ಇತ್ತು ಅಂತ ಈ ಥರದ ರಿಸರ್ಚ್ ಅಲ್ಲ ಅವರು ಆ್ಯಕ್ಚುಲಿ ಹೇಳ್ತಾ ಇರೋದು ಇಂಥ ಫ್ಯಾಕ್ಟ್ರಿ ಇತ್ತು ಅಲಹಾಬಾದಲ್ಲಿ ಇದಿದ್ದು ಇದು ಕ್ಲಾಡ್ ಆಲ್ವೇರೆಸ್ತು ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಲೇಖನ ಇದೆ ಗಣೇಶ ಆ್ಯಂಡ್ ದಿ ಮಾಡರ್ನ್ ಇಂಟೆಲೆಕ್ಚುವಲ್ ಅಂತ ಅವರ ಬ್ಲಾಗಲ್ಲಿ ಟೈಪ್ ರೈಟರ್ ಗೆರಿಲ್ಲ ಅಂತ ಅವ್ರ ಬ್ಲಾಗಿನ ಹೆಸರು ಅವ್ರ ಬ್ಲಾಗಿಗೆ ಹೋದರೆ ನಿಮ್ಗೆ ಸಿಗತ್ತೆ ಅದು ಸ್ವಲ್ಪ ಪೊಲಿಟಿಕಲಿ ಇನ್ಕರೆಕ್ಟ್ ಆದ ಒಂದು ಒಂದು ಲೇಖನ ಮೋದಿಯವರು ಎಲ್ಲೋ ಒಂದು ಕಡೆ ಗಣೇಶ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದಾಗ ಇವರು ಅದಕ್ಕೆ ಒಂದು ಇವ್ರ ರೆಸ್ಪಾನ್ಸು ಯಾರದ್ದು ಕ್ಲಾಡ್ ಆಲ್ವೇರೆಸ್ ಅದು ಲಿಟ್ರಲಿ ಭಾಳ ಹಾಸ್ಯಾಸ್ಪದವಾದ ಸ್ಟೇಟ್ಮೆಂಟು ಆದರೆ ಮೆಟಫಾರಿಕಲಿ ನೋಡಿದರೆ ಕರೆಕ್ಟು ಯಾಕೆಂದರೆ ಇಂಡಿಯಾದಲ್ಲೇ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಇದ್ದಿದ್ದು ಅಂತ ಇವರು ಅದನ್ನ ಕ್ಲಾಡ್ ಆಲ್ವಾರಿಸ್ ಅದ್ರ ಬಗ್ಗೆ ಆರ್ಗ್ಯೂ ಮಾಡ್ತಾರೆ ಸೊ ಈ ಥರದ ಭಾರತದಲ್ಲೇ ಇದ್ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದು ಯಾವ ಥರದ್ದು ಅಂತ ಆಮೇಲೆ ರೊದ್ದ್ ನರಸಿಂಹ ಅವರು ಕೂಡ ಇದ್ರ ಬಗ್ಗೆ ಬಹಳ ಮುಖ್ಯವಾದ ಇದನ್ನು ಬರೆದಿದ್ದಾರೆ ಆಮೇಲೆ ರೊದ್ದಂ ನರಸಿಂಹವರು ಇದನ್ನು ಸ್ವಲ್ಪ ಥಿಯರಿಟಿಕಲ್ ಆಗಿ ಇದನ್ನು ಆರ್ಕ್ಯೂ ಮಾಡಿ ಹೇಳ್ತಾರೆ ಭಾರತದಲ್ಲಿ ಪ್ರಾಯೋಗಿಕವಾದ ವಿಜ್ಞಾನಗಳಿದ್ವು ಒಂಥರ ಒಂದು ಥಿಯರಿಟಿಕಲ್ ವಿಜ್ಞಾನ ಇಂಪಾರ್ಟೆಂಟ್ ಆಗಿರಲಿಲ್ಲ ಅಂತ ಉದಾಹರಣೆಗೆ ರೊದ್ದಂ ಅವರು ಹೇಳುವ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಮ್ಮ ದೇಶದಲ್ಲಿ ಗ್ರಹಣ ಯಾವತ್ತು ಸಂಭವಿಸುತ್ತೆ ಅಂತ ಕರೆಕ್ಟಾಗಿ ಹೇಳ್ತಿದ್ರು ನ್ಯೂಟನ್ನಿಗಿಂತ ಕರೆಕ್ಟಾಗಿ ನ್ಯೂಟನ್ ಕಾಲದಲ್ಲೂ ಕೂಡ ಅಷ್ಟು ಪ್ರಿಸೈಝ್ ಆದ ಅಳತೆ ಇರಲಿಲ್ಲಂತೆ ಅದಕ್ಕಿಂತ ಹೆಚ್ಚು ಈ ಸ್ಪೆಷಲಿ ಕೇರಳದ ಖಗೋಲಶಾಸ್ತ್ರದ ಈ ನೀಲಕಂಠ ಅಂತ ಅಂತುಬ್ಬ ಆರ್ಯಭಟ ಇವರೆಲ್ಲ ಅದರ ಮೇಲೆ ತುಂಬ ಕರೆಕ್ಟಾಗಿದೆ ಇದು ಆಮೇಲೆ ಈ ಕ್ಯಾಲ್ಕುಲಸು ಟ್ರಿಗನೋಮೆಟ್ರಿ ಇವೆಲ್ಲವನ್ನು ಅವರು ಬರ್ತಿತ್ತು ಲೆಕ್ಕಾಚಾರ ಮಾಡ್ತಿದ್ದರು ಗ್ರಹಣ ಯಾವತ್ತು ನಡೀತಿತ್ತು ನಡೆಯುತ್ತೆ ಅನ್ನೋದನ್ನು ಭಾಳ ಕರೆಕ್ಟಾಗಿ ಹೇಳ್ತಿದ್ರು ಆದರೆ ಸೂರ್ಯನ ಸುತ್ತ ಭೂಮಿ ಸುತ್ತತೋ ಭೂಮಿ ಸುತ್ತ ಸೂರ್ಯ ಸುತ್ತತೋ ಅಂತ ಇವರು ಯೋಚನೆ ಮಾಡಲಿಲ್ಲ ಅಂದರೆ ಆ ರೀತಿಯ ಒಂದು ಥಿಯರಿಟಿಕಲ್ ಮಾಡೆಲಿಂಗಿನ ಒಂದು ಸೈನ್ಸಿಗೆ ಇವರು ಹೋಗಲಿಲ್ಲ ಆದರೆ ಪ್ರಾಕ್ಟಿಕಲ್ ಆದ ಪ್ರಿಡಿಕ್ಷನಿನ ಒಂದು ಆಕ್ಸಿಯೋಮ್ಯಾಟಿಕ್ ಮ್ಯಾಥಮ್ಯಾಟಿಕಲ್ ಸೈನ್ಸನ್ನು ಭಾರತೀಯರು ಬಹಳ ಮುಂಚೆನೇ ಯುರೋಪ್ಗಿಂತ ಕಂಡಿಡುತ್ತಿದ್ದರು ಸೊ ಈ ಎಲ್ಲ ವಿಚಾರಗಳು ಧರ್ಮಪಾಲ್ ಅವರ ಈ ಪುಸ್ತಕದಲ್ಲಿ ಇದೆ ಮೂರನೇ ಪುಸ್ತಕ ಸಿವಿಲ್ ಡಿಸೊಬಿಡಿಯನ್ಸ್ ಇನ್ ಇಂಡಿಯನ್ ಟ್ರೆಡಿಷನ್ ಅಂತ ನಾವು ಗಾಂಧಿ ಸತ್ಯಾಗ್ರಹದ ಬಗ್ಗೆ ಹೇಳ್ತಾ ಹಿಂದ್ ಅಲ್ಲೊಂದು ಮಾತಾಡ್ತಾರೆ ಏನಂದರೆ ನಾನು ಉಪಯೋಗಿಸ್ತಾ ಇರೋದು ಇದನ್ನು ಭಾರತದ ಬಹಳ ದೊಡ್ಡ ದೊಡ್ಡ ಎಲ್ಲ ವಿದ್ವಾಂಸರು ಹೇಳಿದ್ದಾರೆ ನಾನು ಏನನ್ನೂ ಹೊಸ್ತನ್ನು ಹೇಳ್ತಾ ಇಲ್ಲ ಹಿಂದೆ ಇದ್ದಿದ್ದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ನಿನ್ನೆ ಶಂಕರಾಚಾರ್ಯರಿಂದ ಪ್ರಾರಂಭ ಮಾಡಿ ಎಲ್ಲರೂ ಇದೇ ಮಾತನ್ನೇ ಆಡಿದ್ದಾರೆ ನಾನು ಹೊಸ್ತೇನು ಹೇಳ್ತಾ ಇಲ್ಲಪ್ಪ ನಾನು ಹಿಂದಿತ್ತು ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅಂತ ಗಾಂಧಿನೂ ಅದನ್ನೇ ಹೇಳಿದರು ಸತ್ಯಾಗ್ರಹ ಅನ್ನೋದು ನಾನು ಕಂಡಿಡ್ತಿದ್ದಲ್ಲ ನಮ್ಮ ಅಮ್ಮನೇ ಮಾಡ್ತಿದ್ದರಿಂದ ಈ ಸತ್ಯಾಗ್ರಹ ಅನ್ನೋದು ಎಷ್ಟೋ ಶ ಶತಮಾನಗಳಿಂದ ನಮ್ಮ ದೇಶದಲ್ಲಿ ಇತ್ತು ಅಂತ ಆದರೆ ಗಾಂಧಿ ಅಷ್ಟು ಹೇಳಿಬಿಟ್ಬಿಡ್ತಾರೆ ಧರ್ಮಪಾಲ್ ಅದಕ್ಕೆ ಹುಡುಕಿ 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 ರಿಸರ್ಚ್ ಮಾಡಿ ಯಾವ್ಯಾವ ಏನೇನು ನಡೆದಿತ್ತು ಅಂತ ಬನಾರಸು ಪಾಟ್ನಾ ಮುರ್ಷಿದಾಬಾದ್ ಭಾಗಲ್ಪುರದಲ್ಲಿ ಸಾವಿರದ ಎಂಟುನೂರ ಹತ್ತರಿಂದ ಇಪ್ಪತ್ತರ ನಡುವೆ ಯಾವ್ಯಾವ ರೀತಿಯ ಸತ್ಯಾಗ್ರಹ ನಡೆದಿತ್ತು ಆ ಸತ್ಯಾಗ್ರಹ ನಡೀತಾ ಇದ್ದ ಕ್ರಮಗಳಲ್ಲಿ ಗಾಂಧಿ ಹೇಳುವ ಸತ್ಯಾಗ್ರಹಕ್ಕೂ ಈ ಸತ್ಯಾಗ್ರಹಕ್ಕೂ ಯಾವ ರೀತಿಯ ಹೋಲಿಕೆಗಳಿದ್ವು ಅಂತ ಉದಾಹರಣೆ ಸಮೇತ ನಮಗೆ ಹೇಳ್ತಾರೆ ನಾಲ್ಕನೇ ಪುಸ್ತಕದ ಬ್ಯೂಟಿಫುಲ್ ಟ್ರೀ ಆ ಪುಸ್ತಕದ ಜೊತೆಗೆ ಅಸೋಸಿಯೇಟ್ ಆಗಿರುವ ಆಗಿದ್ದ ಶಿವರಾಮ್ ಕೃಷ್ಣನವರು ಅವರು ನಮ್ಮ ಜತೆಗೆ ಇದ್ದಾರೆ ಧರ್ಮಪಾಲ್ ಅವರು ಮದ್ರಾಸ್ನ ಒಂದು ಪಿ ಪಿ ಎಸ್ ಟಿ ಅಂತ ಒಂದು ಬಹಳ ಒಂದು ಸಂಸ್ಥೆಯ ಜೊತೆಗೆ ಅನೇಕ ವರ್ಷ ಕೆಲಸ ಮಾಡಿದ ಒಬ್ಬ ಮಹಾನುಭಾವ ಈ ಈ ಪುಸ್ತಕ ಇದಕ್ಕೊಂದು ಬಹಳ ವಿಚಿತ್ರವಾದ ಹಿನ್ನೆಲೆ ಇದೆ ಸಾವಿರದ ಒಂಬೈನೂರ ಮೂವತ್ತೊಂಬಂದರಲ್ಲಿ ಗಾಂಧಿಯವರು ಒಂದು ಭಾಷಣ ಮಾಡಿದರು ಲಂಡನ್ನಲ್ಲಿ ಆ ಭಾಷಣದಲ್ಲಿ ಅವರು ಏನು ಹೇಳಿದರು ಅಂದರೆ ಒಂದು ಭಾಳ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಮಾಡಿದರು ಗಾಂಧಿ ಈಗ ಸುಮಾರು ಒಂದು ನೂರು ವರ್ಷದ ಹಿಂದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧಿ ಮಾತಾಡ್ತಾ ಇದ್ದಿದ್ದು ಒಂದು ನೂರು ವರ್ಷದ ಹಿಂದೆ ಭಾರತದಲ್ಲಿ ಎಜುಕೇಷನ್ನು ಲಿಟ್ರೆಸಿ ಎರಡೂ ಜಾಸ್ತಿ ಇತ್ತು ನೀವು ಬಂದ ಮೇಲೆ ಅವೆರಡೂ ಕಡಿಮೆ ಆಯಿತು ಅಂತ ಹೇಳಿದರು ಗಾಂಧಿ ಆವಾಗ ಆ ಭಾಷಣವನ್ನು ಕೇಳಿದ ಫಿಲಿಪ್ ಅನ್ನೋನು ಅವನು ಹಿಂದೆ ಢಾಕಾ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವನು ಅವನು ಆ ಭಾಷಣವನ್ನು ಕೇಳಿ ಗಾಂಧಿಯನ್ನು ಚಾಲೆಂಜ್ ಮಾಡಿ ಒಂದು ಕಾಗದ ಬರೆದ ನೀವು ಸುಮ್ಮ ಸುಮ್ಮನೆ ಹೀಗೆಲ್ಲ ಭಾಷಣ ಮಾಡಿಬಿಟ್ರೆ ಆಗೋದಿಲ್ಲ ಅದಕ್ಕೆ ಪ್ರೂಫ್ ಕೊಡಬೇಕು ಕಳೆದ ಒಂದು ನೂರು ವರ್ಷದಲ್ಲಿ ಬ್ರಿಟಿಷರು ನಮ್ಮ ದೇಶದ ಲಿಟ್ರೇಸಿಯನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಎಲ್ಲಿದೆ ಪ್ರೂಫು ಅಂತ ಅನ್ಫಾರ್ಚುನೇಟ್ಲಿ ಗಾಂಧಿಗೆ ಪ್ರೂಫ್ ಕೊಡೋಕ್ಕಾಗಲಿಲ್ಲ ಗಾಂಧಿ ಇಂಟ್ಯೂಟಿವ್ ಆಗಿ ಮಾತಾಡ್ತಾಯಿದ್ರು ವಾಪಾಸ್ ಬರ್ತಿದ್ದಂಗೆ ಗಾಂಧಿ ಎರವಾಡ ಜೈಲಿಗೆ ಹೋದರು ಅವರಿಗೆ ರಿಸರ್ಚ್ ಮಾಡೋಕ್ಕೆ ಟೈಮೂ ಇರಲಿಲ್ಲ ಹಾಗಾಗಿ ಅವರು ಫಿಲಿಪ್ ಹಾರ್ಟ್ ಒಂದು ಉತ್ತರ ಬರೋದು ನನಗೆ ಇಮ್ಮಿಡಿಯೇಟಾಗಿ ನಿನಗೆ ಪ್ರೂಫ್ ಕೊಡೋಕ್ಕೆ ಸಾಧ್ಯ ಇಲ್ಲ ಆದರೆ ಕಷ್ಟಪಟ್ಟರೆ ಪ್ರೂಫ್ ಸಿಗತ್ತೆ ಅಂತ ನಂಬಿಕೆ ಇದೆ ನಿನಗೆ ಅಂತ ಗಾಂಧಿ ಬರ್ತೀನಿ ಧರ್ಮಪಾಲ್ ಅದನ್ನು ಓದಿ ಇದನ್ನು ನಾನು ಹುಡುಕ್ತೇನೆ ಅಂತ ಇಂಡಿಯಾ ಆಫೀಸ್ ಲೈಬ್ರರಿಲಿ ಹುಡುಕಿ ಏನೇನಿತ್ತು ಅಂತ ಎಲ್ಲ ದಾಖಲೆ ತೆಗೆದಾಗ ಗಾಂಧಿ ಅಷ್ಟು ಡಾಕ್ಯುಮೆಂಟ್ಸು ಅವರಿಗೆ ಸಿಕ್ತು ಈ ವಿಚಾರಕ್ಕೆ ನಾನು ಮುಂದೆ ನನ್ನ ಭಾಷಣದಲ್ಲಿ ಬರ್ತೀನಿ ಇದು ಬ್ಯೂಟಿಫುಲ್ ಟ್ರೀ ಕಡೆಯ ಪುಸ್ತಕ ಅವರದ್ದು ಟ್ರೆಡಿಷನ್ ರಿಕವರಿ ಆ್ಯಂಡ್ ಫ್ರೀಡಮ್ ಅಂತ ಅನ್ನೋ ಹೆಸರಿನಲ್ಲಿ ರೀ ಆಗಿರೋದು ಈ ನಾನು ಹೇಳಿದ್ನೆಲ್ಲ ಕನ್ನಡದಲ್ಲೇ ಭಾರತ ಜಾಗೃತಿ ಮತ್ತು ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಅಂತ ಅನ್ನೋದು ಆ ಲೇಖನಗಳ ಒಂದು ಸಂಗ್ರಹ ಭಾರತದ ಒಂದು ಮನಸ್ಸು ಭಾರತೀಯ ನಾಗರಿಕತೆಯ ಮನಸ್ಸು ಸಂಸ್ಕೃತಿಯನ್ನು ಶಬ್ದವನ್ನು ಉಪಯೋಗಿಸೋದಿಲ್ಲ ಅದು ತುಂಬ ದುರ್ಬಳಕೆ ಆಗ್ತಾ ಇರುವ ಶಬ್ದ ಹಂಗಾಗಿ ನಾವು ಇವತ್ತು ಈ ಸಂಸ್ಕೃತಿನ ಶಬ್ದ ಬಿಟ್ಟು ಭಾರತೀಯ ನಾಗರಿಕತೆ ಅಂತ ಇಟ್ಕೊಳ್ಳೋದೆ ಹೆಚ್ಚು ಸೇಫರ್ ಅಂತ ಅನಿಸುತ್ತೆ ಭಾರತೀಯ ಅಂತ ಹೇಳಬೇಕು ಅದಕ್ಕಿಂತ ಭಾರತದ ಅಂತ ಅಂದ್ಬಿಡೋಣ ಅಂತ ಅನಿಸುತ್ತೆ ಯಾಕೆಂದರೆ ಇಂಡಿಯನ್ ಕೂಡಲೇ ಮತ್ತು ಯಾವ ಇಂಡಿಯನ್ನು ಅಂತ ಥರದ್ದೆಲ್ಲ ಪೋಸ್ಟ್ ಕಲೋನಿಯಲ್ ಕ್ವೆಶನ್ಸು ಸಿಕ್ಕಾಪಟ್ಟೆ ಬರ್ತವೆ ಅದಕ್ಕೋಸ್ಕರ ಆ ರೀತಿಯ ಒಂದು ಥಿಂಕಿಂಗ್ ಈ ದೇಶಕ್ಕೆ ಒಂದು ಚಿಂತನೆ ಇತ್ತೋ ಅಂತನ್ನುವ ಒಂದು ಲೇಖನಗಳಿರುವ ಪುಸ್ತಕ ಸೊ ಈ ಐದು ವಾಲ್ಯೂಮನ್ನು ನಾನು ಓದ್ತಾ ಇದ್ದಾಗ ಅನೇಕ ವಿಚಾರಗಳು ನನ್ನ ತಲೆಯಲ್ಲಿ ನಾನು ರಾತ್ರಿ ಹತ್ತೂವರೆಯಿಂದ ಒಂದೂವರೆ ತನಕ ಸುಮಾರು ಒಂದು ತಿಂಗಳು ಈ ಪುಸ್ತಕಗಳನ್ನು ಓದಿದೆ ಹೆಂಗೆ ಓದಿದೆ ಅಂದರೆ ನಾನು ಹಂಗೆ ಓದ್ತಾ ಹೋಗಲಿಲ್ಲ ಒಂದು ನಾಲ್ಕೈದು ಪೇಜ್ ಓದೋದು ಆಮೇಲೆ ಒಂದು ಎಲ್ಲಾಡಿಕೆ ಹಾಕೊಂಡು ಸುಮ್ಮನೆ ಕೂತ್ಕೊಂಡದ್ದು ಹೌದಾ ಅಲ್ವ ಹೌದಾ ಅಲ್ಲ ಅಂತ ಯೋಚನೆ ಮಾಡಿದೆ ಹಿಂಗೊಂಥರ ಓದಿ ಯೋಚನೆ ಮಾಡಿ ಓದಿ ಯೋಚನೆ ಮಾಡಿ ಒಂದು 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 ತಿಂಗಳು ನಾನು ಆ ಒಂದು ಧರಮಪಾಲ್ ಟ್ರಿಪ್ಪಲ್ಲಿ ಒಂಥರ ಒಂದು ಎಲ್ ಎಸ್ ಡಿ ಟ್ರಿಪ್ ಅಂತ ಹೇಳ್ತಾರಲ್ಲ ಆ ಥರದ ಒಂದು ಧರ್ಮಪಾಲ್ ಟ್ರಿಪ್ಪಲ್ಲಿ ಒಂದು ಅಕ್ಟೋಬರ್ ನವೆಂಬರಲ್ಲಿ ಹೋದ ವರ್ಷ ಕಳೆದೆ ಆ ಇದ್ದಾಗ ನನಗೆ ಎಷ್ಟು ಇವತ್ತಿನ ಕಾಲದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಈ ಭಾಷಣವನ್ನು ಇಲ್ಲಲ್ಲದೆ ಇದ್ದರೆ ನಾನು ಬೇರೆ ಕಡೆ ಮಾಡ್ತಿದ್ದೆ ನೀವು ಕರೀದೇ ಹೋಗಿದ್ರೆ ಅಂದರೆ ಅಷ್ಟರ ಮಟ್ಟಿಗೆ ನನಗೆ ಧರ್ಮಪಾಲು ಅದರ ಒಳಗಡೆಗೆ ಹೋಗಿದ್ದರು ನಾನು ಅದರಲ್ಲಿ ಮೂರು ವಿಚಾರಗಳನ್ನು ಮಾತ್ರ ಯಾಕೆಂದರೆ ನನಗೆ ಇವತ್ತು ಒಂದು ಗಂಟೆ ಮಾತಾಡು ಅಂತ ಹೇಳಿದ್ದಾರೆ ಹಂಗಾಗಿ ಮೂರು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ಮೊದಲನೇ ನಾನು ಕೆ ಎತ್ತುತ್ತಾ ಇರೋ ಪ್ರಶ್ನೆ ಇವತ್ತು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅಂದರೆ ಗವರ್ನೆನ್ಸ್ನಲ್ಲಿ ಇರುವ ಹಲವು ಬಿಕ್ಕಟ್ಟುಗಳ ಮೂಲ ಎಲ್ಲಿದೆ ಅನ್ನೋ ಪ್ರಶ್ನೆಗೆ ಧರ್ಮಪಾಲ್ ಯಾವ ರೀತಿಯ ಉತ್ತರ ಕೊಟ್ಟಿದ್ದಾರೆ ಅಂತ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಬಿಕ್ಕಟ್ಟುಗಳಿದ್ದಾವೆ ಅಂತ ಹೇಳೋದಕ್ಕೆ ನಾನು ಏನು ಪ್ರೂಫ್ ಕೊಡಬೇಕಾಗೇ ಇಲ್ಲ ನೀವು ಒಂದು ಸಣ್ಣ ತಾಲೂಕು ಆಫೀಸಿಗೆ ಹೋಗಿ ಬನ್ನಿ ನಮ್ಮ ಆಡಳಿತ ವ್ಯವಸ್ಥೆ ಏನು ಬಿಕ್ಕಟ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ದೇವೆ ನಮ್ಮ ಪಹಣಿ ದಾಖಲೆ ತಗೋಳೋದಕ್ಕೆ ಎಲ್ಲ ಕಂಪ್ಯೂಟರೈಸ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಒಂದು ಪಹಣಿ ತಗೊಳ್ಳೋದಕ್ಕೆ ಇವತ್ತಿಗೂ ಪಾಣಿ ಯಾಕೆ ತಗೋಬೇಕು ಅಂತ ತುಂಬ ಜನ ಬೆಂಗಳೂರಲ್ಲಿರೋರಿಗೆ ಗೊತ್ತಿರೋದಿಲ್ಲ ನೀವು ಸೊಸೈಟಿಯಲ್ಲಿ ಸಾಲ ಮಾಡಬೇಕು ಅಂದರೆ ಫಸ್ಟ್ ಪಾಣಿ ತಗೋಬೇಕಾಗತ್ತೆ ಆ ಪಹಣಿ ತಗೊಳ್ಳೋಕ್ಕೆ ನೀವೇನಾದರೂ ಹೋದರೆ ಒಂದೇ ಕರೆಂಟ್ ಇದ್ದರೆ ಇಂಟರ್ನೆಟ್ ಇರೋಲ್ಲ ಇಂಟರ್ನೆಟ್ ಇದ್ದರೆ ಕರೆಂಟ್ ಇರೋಲ್ಲ ಆದರೆ ಈ ಕಂಪ್ಯೂಟರ್ ಇರುತ್ತೆ ಆ ಕಂಪ್ಯೂಟ್ರ್ ಪಾಣಿ ಕೊಡೋಲ್ಲ ಎಷ್ಟು ಸರಿ ಓಡಾಡಬೇಕಾಗತ್ತೆ ಒಂದು ತಾಲೂಕು ಆಫೀಸಿಗೆ ಅಂದರೆ ಯಾತಕ್ಕೆ ನಮ್ಮ ಈ ಸ್ಥಿತಿ ಹಿಂಗಾಗಿದೆ ಅಥವಾ ನೀವೊಂದು ಆರ್ ಟಿ ಒ ಆಫೀಸಿಗೆ ಹೋಗಿ ನಿಮ್ಮ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿಸಿ ನಿಮಗೆ ಗೊತ್ತಾಗತ್ತೆ ನಮ್ಮ ನಮ್ಮ ಇವತ್ತಿನ ಗವರ್ನೆನ್ಸ್ ಎಷ್ಟು ಹಾಳಾಗಿ ಹೋಗಿದೆ ಅಂತ ಈ ಎಲ್ಲ ಬಿಕ್ಕಟ್ಟುಗಳನ್ನು ನಾವು ದಿನನಿತ್ಯದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ ಇವು ಚಿಲ್ಲರೆಯ ನಿತ್ಯ ಜೀವನದ್ದು ಇಂಡಿಯಾದಲ್ಲಿ ಒಂದು ಇನ್ಎಫಿಷಿಯನ್ಸಿ ಯಾವುದೇ ಕೆಲಸವನ್ನು ಒಂದು ಒಂದು ಸ್ವಾಯತ್ತ ಸಂಸ್ಥೆ ಒಂದು ತಿಂಗಳಲ್ಲಿ ಮಾಡೋದಾದರೆ ಸರ್ಕಾರಿ ಸಂಸ್ಥೆಗೆ ಒಂದು ಲವತ್ತು ವರ್ಷ ಅದಕ್ಕೆ ಅದನ್ನು ಆ ಒಂದು ಪ್ರಾಜೆಕ್ಟನ್ನು ಮಾಡೋದಕ್ಕೆ ಆ ರೀತಿ ಬೇರೆ ಯೂನಿವರ್ಸಿಟಿಗಳಲ್ಲಿ ಒಂದು ಕೋರ್ಸ್ ಓಪನ್ ಮಾಡೋದಾದರೆ ಮೂರು ತಿಂಗಳಲ್ಲಿ ಅದನ್ನು ಓಪನ್ ಮಾಡ್ತಾರೆ ನಮ್ಮಲ್ಲಿ ಮೂರು ವರ್ಷ ಆದರೂ ಅದ್ರ ಬಗ್ಗೆ ಡಿಸ್ಕಷನ್ನು ಕಮಿಟಿಗಳು ಸಬ್ ಕಮಿಟಿಗಳು ಇದ್ದು ಅದು ಔಟ್ಡೇಟೆಡ್ ಆದಮೇಲೆ ಆ ಕೋರ್ಸ್ ಇಲ್ಲಿ ಪ್ರಾರಂಭ ಆಗುತ್ತೆ ಯೂಶ್ವಲಿ ಆ ಪುಸ್ತಕ ಎಲ್ಲ ಹೋಗಿ ಅದನ್ನ ಯಾರೂ ಅಲ್ಲಿ ಪಶ್ಚಿಮದಲ್ಲಿ ಓದ್ತಾ ಇರಲ್ಲ ಆವಾಗ ಇಲ್ಲಿ ಟೆಕ್ಸ್ಟ್ ಬುಕ್ಕಾಗಿ ಬರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಕಂಪ್ಯೂಟರ್ನಲ್ಲೂ ಕೂಡ ಹಾಗೆ ಅಂತೆ ಅದು ಅಲ್ಲಿ ಆ ಯಾವುದು ಕೆಲಸ ಮಾಡಲ್ಲ ಅದರ ಪುಸ್ತಕನೆಲ್ಲ ಇಲ್ಲಿ ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗಳು ಪಾಠ ಮಾಡ್ತಾ ಇರ್ತವೆ ಆದರೆ ಫಾರ್ಚುನೇಟ್ಲಿ ಇಂಡಿಯನ್ರು ಒಂಥರ ಅವರು ಬಹಳ ಪ್ರಾಕ್ಟಿಕಲ್ ಮೈಂಡೆಡ್ ಆದ ಜನ ಆದ್ದರಿಂದ ನಾವು ಒಂಥರ ಪುಸ್ತಕ ವಿರೋಧಿ ಸಂಸ್ಕೃತಿ ನಮ್ಮದು ಹಂಗಾಗಿ ನಾವು ಒಂಥರ ಒಂದು ತೋಂಡಿ ಸಂಪ್ರದಾಯದಲ್ಲಿ ಇವನ್ನೆಲ್ಲ ಗೆದ್ದು ನಮ್ಮಲ್ಲಿ ತುಂಬ ಜನ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಫಾರ್ಚುನೇಟ್ಲಿ ಅವರು ಈ ಪುಸ್ತಕಗಳನ್ನು ಓದಿ ಬುದ್ಧಿವಂತರಾಗಿದ್ದಲ್ಲ ಕೆಲಸ ಮಾಡೇ ಬುದ್ಧಿವಂತರಾಗಿದ್ದ ಇನ್ನೊಂದು ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೂ ನಮ್ಗೆ ಗೊತ್ತಿದೆ ಚುನಾವಣೆ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೂ ನಮ್ಗೆ ಗೊತ್ತಿದೆ ಇವೆಲ್ಲ ಯಾತಕ್ಕಾಗಿದೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಹೊತ್ತಿಗೆ ನಮಗೆ ಬಹುಶಃ ನಮ್ಮದು ಬಹುಶಃ ಒಂದು ಸೆಕೆಂಡ್ ರೇಟ್ ಜನಾಂಗ ಆಗಿರಬೇಕು ಅಂದರೆ ನಮ್ಮ ಜನಕ್ಕೆ ಏನೋ ಪ್ರಾಬ್ಲಮ್ ಇರಬೇಕು ಇಲ್ಲದೆ ಹೋದರೆ ಇಷ್ಟು ಎಲ್ಲಿ ಹೋದರೂ ಸರಿ ಇಲ್ಲ ಯಾತಕ್ಕೆ ನಮ್ಮ ದೇಶದಲ್ಲಿ ಒಂದೇ ನಮ್ಮ ನಮ್ಮ ರೇಸಲ್ಲೇ ಏನೋ ಒಂದು ಒಂದು ರೇಷಿಯಲ್ ಪ್ರಾಬ್ಲಮ್ ಇರಬೇಕು ಅಥವಾ ಈ ನಮ್ಮ ಕಲರಲ್ಲೇ ಏನೋ ಪ್ರಾಬ್ಲಮ್ ಇರಬೇಕು ಅಥವಾ ನಮ್ಮ ಈ ಜೀನ್ಸಲ್ಲೇ ಈ ಹವಾಮಾನದಲ್ಲೇ ಏನೋ ಪ್ರಾಬ್ಲಮ್ ಇರಬೇಕು ಜೀನೋಮ ಅಥವಾ ಫೋನಿಮ ಏನೋ ಎರಡು ಇದೆಯಲ್ಲ ಆ ಎರಡರಲ್ಲಿ ಏನೋ ಒಂದು ಪ್ರಾಬ್ಲಮ್ ಯಾವುದರಲ್ಲೋ ಒಂದರಲ್ಲೊಂದು ಸಮಸ್ಯೆ ಇದೆ ಇಲ್ಲದೆ ಹೋದರೆ ಯಾತಕ್ಕೆ ಭಾರತದಲ್ಲಿ ಕೈ ಹಾಕಿದ್ದೆಲ್ಲ ಹಾಳಾಗತ್ತೆ ಎಂತೆಂಥ ಒಳ್ಳೊಳ್ಳೆ ಯೋಜನೆಗಳನ್ನು ಸರ್ಕಾರದವ್ರು ಪ್ಲ್ಯಾನ್ ಮಾಡ್ತಾರೆ ಆದರೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮು ಭಾಳ ಅದ್ಭುತವಾದ ಸ್ಕೀಮು ಆದರೆ ಅದು ನಡೆಯೋದು ಪೂರ ಜೆ ಸಿ ಬಿಯಲ್ಲಿ ಯಾತಕ್ಕೆ ಈ ರೀತಿ ಸ್ಕೀಮ್ಗಳು ನಮ್ಮ ದೇಶದಲ್ಲಿ ಹಾಳಾಗ್ತವೆ ಅಂತ ಅನ್ನೋದಕ್ಕೆ ನಾವು ಇವತ್ತು ಕೊಡಬಹುದಾದ ಉತ್ತರ ಒಂದು ಕಾಮನ್ ಸೆನ್ಸಲ್ಲಿ ಕೊಡಬಹುದಾದ ಉತ್ತರ ಅಂದರೆ ನಮ್ಮ ಜನ ಎಲ್ಲ ಕೆಟ್ಟವರು ಅಂತ ಧರ್ಮಪಾಲ್ ಹೇಳ್ತಾ ಇರೋದು ಆಮೇಲೆ ಅನೇಕ ಚಿಂತಕರು ಇದರ ಬಗ್ಗೆ ಹೇಳಿದ್ದಾರೆ ನಾನು ಧರ್ಮಪಾಲ್ ಅವ್ರನ್ನ ಅದರ ಪ್ರತಿನಿಧಿಯಾಗಿ ಆ ರೀತಿಯ ಚಿಂತನೆಗಳ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಹೇಳ್ತಾ ಇದ್ದೇನೆ ಹಂಗೆ ಯೋಚನೆ ಮಾಡಿದವರು ಇನ್ನು ಯಾರೂ ಇಲ್ಲ ಅಂತ ಕೂಡ ನಾನು ಹೇಳ್ತಾ ಇರೋದಲ್ಲ ಗಾಂಧಿ ಅಂತೂ ಮಾಡೇ ಮಾಡಿದರು ಅದ್ರ ಬಗ್ಗೆ ಸೊ ಅವರು ಹೇಳಿದ್ದು ಇಲ್ಲ ಈ ನಾವು ನಾವು ಯಾವ ಈ ವಸಾಹತುಶಾಹಿಯಲ್ಲಿ ಯಾವುದನ್ನು ಕಳ್ಕಂಡವೋ ಆ ಕಳ್ಕೊಂಡಿರೋದ್ರ ಮೂಲಕನೇ ನಮ್ಮ ಒಂದು ನಮ್ಮ ಗೌರ್ನೆನ್ಸ್ ಸಂಪೂರ್ಣವಾಗಿ ನಮಗೆ ಆದ್ಯ ತಪ್ಪಾಯಿತು ಆ ನಂತರ ಬಂದ ಗೌರ್ಮೆಂಟು ಯಾವುದನ್ನು ಗೌರ್ನೆನ್ಸ್ ಅಂತ ಅದು ಭಾರತಕ್ಕೆ ಇವತ್ತಿಗೂ ಗೌರ್ನೆನ್ಸ್ ಅನ್ನೋದು ಕಮ್ಯುನಿಕೇಟ್ ಆಗಿಲ್ಲ ಅಂತ ಅದಕ್ಕೊಂದು ಭಾಳ ಸರಳವಾದ ಒಂದು ನಿತ್ಯ ಜೀವನದ ಉದಾಹರಣೆ ಕೊಡಬೇಕು ಅಂತಂದರೆ ನಮ್ಮ ದೇಶದ ಯಾವ ಪ್ರಜೆಗೂ ಇದು ನಮ್ಮ ಸರ್ಕಾರ ಅಂತ ಅನಿಸಲ್ಲ ಸರ್ಕಾರ ಅಂತ ಅನ್ಸ್ ಅನಿಸ್ತಾ ಇರುತ್ತೆ ಅಂದರೆ ನಮಗೆ ಸರ್ಕಾರ ಅನ್ನೋ ಕಾನ್ಸೆಪ್ಟೇ ನೀವು ಇಂಗ್ಲೆಂಡಿಗೆ ಹೋದರೆ ಅಥವಾ ಅಮೇರಿಕಕ್ಕೆ ಹೋದರೆ ಅವರಿಗೆ ಆ ರೀತಿಯ ಒಂದು ಫೀಲಿಂಗ್ ಇಲ್ಲ ಸರ್ಕಾರ ಅಂತ ನಮ್ಮ ಸರ್ಕಾರ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಆದರೆ ನಾವು ಸ್ಪೆಷಲಿ ಹಳ್ಳಿಗಳಲ್ಲಿ ಬದುಕ್ತಾ ಇರೋರು ಅರಣ್ಯ ಇಲಾಖೆಯನ್ನು ನಮ್ಮ ಇಲಾಖೆ ಅಂತ ತಿಳ್ಕೊಳ್ಳೋಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ ನೀವೊಬ್ಬ ಆಗಿದ್ದರೆ ಯಾಕೆಂದ್ರೆ ಅವರು ನಮ್ಮ ಆಪೋಸಿಟ್ಟೇ ಇರಲ್ಲ ಅವರು ನೀವು ನೀವು ಇಂಡಿಯಾದಲ್ಲಿ ವೆಹಿಕಲ್ ಡ್ರೈವ್ ಮಾಡ್ತಾಯಿದ್ರೆ ನೀವು ಈ ಆರ್ ಟಿ ಒಗಳಿದಾರಲ್ಲ ಇವ್ರನ್ನ ನಮ್ಮ ಅಧಿಕಾರಿಗಳು ಅಂತ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಮಗೆ ತೊಂದರೆ ಕೊಡೋಕ್ಕೆ ಇರೋರು ಅವರು ಹಾಗಾಗಿ ನಮಗೇನಾಗಿದೆ ಅಂದರೆ ನಮ್ಮ ನಿತ್ಯ ಜೀವನದ ಒಂದು ನಿತ್ಯದ ಅನುಭವದಲ್ಲೇ ಸರ್ಕಾರ ನಮ್ಮದು ಅಂತ ನಮಗನ್ನಿಸ್ತಾ ಇಲ್ಲ ಯಾತಕ್ಕೆ ಇದಾಗಿದೆ ಅನ್ನೋದರ ಬಗ್ಗೆ ಒಂದು ಪ್ರಾಥಮಿಕವಾದ ಒಂದು ಹುಡುಕಾಟವನ್ನು ಮಾಡಿ ಅವರು ಈ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಇಪ್ಪತ್ತರ ನಡುವೆ ಮಡ್ರಾಸಿನ ಸುತ್ತಮುತ್ತ ಯಾವ ರೀತಿಯ ಪಂಚಾಯಿತಿಗಳ ವ್ಯವಸ್ಥೆ ಇತ್ತು ಅದನ್ನು ಬ್ರಿಟಿಷ್ ಗೌರ್ಮೆಂಟ್ ಬಂದ ಮೇಲೆ ಅವರೂ ಕೂಡ ಅದನ್ನು ಬಹಳ ರಿಸರ್ಚ್ ಮಾಡಿ ಅದರ ಬಗ್ಗೆ ಎಲ್ಲ ಕಂಡಿಡಿದು ಅದರ ಕೆಲವು ಅಂಶಗಳನ್ನು ಒಳಗೊಳಿಸ್ಕೊಂಡು ಅವರೂ ಫಸ್ಟಿಗೆ ಅದನ್ನು ಭಾಳ ಸಪೋರ್ಟ್ ಮಾಡೇ ನಡೆಸಿದ್ದಾರೆ ಆದರೆ ಒಂದು ಹಂತದಲ್ಲಿ ಒಂದು ಬಹಳ ದೊಡ್ಡ ಒಂದು ಬಿಕ್ಕಟ್ಟು ಅವರು ಬಂದು ಇದರಲ್ಲಿ ಬಂತು ಏನಂದರೆ ಈ ಪಂಚಾಯತ್ ಒಂದು ಪವರ್ ಸೆಂಟರು ಆಮೇಲೆ ಎ ಸಿ ಡಿ ಸಿ ಇವತ್ತಿನ ಯಾವಾಗ ಮಾಮಲೆದಾರರು ಶಿರಸ್ತೆದಾರರು ಈ ಥರದ ಭಾಷೆಯಲ್ಲಿ ಇದ್ರಲ್ಲ ಆ ಇನ್ನೊಂದು ಪವರ್ ಸೆಂಟ್ರು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ತಾಲೂಕು ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಪವರ್ ಸೆಂಟ್ರು ಇನ್ನೊಂದು ಪವರ್ ಸೆಂಟರು ಈ ಪಂಚಾಯಿತಿಗಳ ಮೂಲದ್ದು ಆ ಎರಡು ಪವರ್ ಸೆಂಟರ್ಗಳ ಮಧ್ಯೆ ಒಂದು ಬಿಕ್ಕಟ್ಟು ಪ್ರಾರಂಭ ಆಗುತ್ತೆ ಅದನ್ನು ಭಾಳ ಆಗಿ ಅದರ ಡಾಕ್ಯುಮೆಂಟ್ಸು ಯಾವ್ಯಾವ ಕಮಿಷನರು ಯಾವ್ಯಾವ ರಿಪೋರ್ಟನ್ನು ಆವಾಗ ಕಳಿಸಿದ್ದಾನೆ ಅಂತನ್ನೋದರ ದಾಖಲೆಗಳ ಸಮೇತ ನಮಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಥರಮಾಲ್ ಆವಾಗ ಏನು ಮಾಡಿದರು ಅಂದರೆ ಮೂರು ಇದರ ಮೂಲಕ ಒಂದು ಒಂದು ನಿರ್ದೇಶನ ನಿಯಂತ್ರಣ ಮತ್ತು ತರಬೇತಿ ಮೂರು ಭಾಳ ಪಾಸಿಟಿವ್ ಆದ ಅಂಶಗಳು ನಿರ್ದೇಶನ ಕೊಡೋದ್ರ ಮೂಲಕ ನಿಯಂತ್ರಣ ಮಾಡೋದ್ರ ಮೂಲಕ ಮತ್ತು ತರಬೇತಿ ಮಾಡೋದ್ರ ಮೂಲಕ ನಿಧಾನವಾಗಿ ಪಂಚಾಯತ್ಗಳನ್ನು ಕಂಟ್ರೋಲ್ ಮಾಡ್ತಾ ಬಂತು ಗೌರ್ಮೆಂಟ್ ಆ ಕೆಲಸ ಎಷ್ಟು ಎಫಿಷಿಯೆಂಟಾಗಿ ನಡೀತು ಅಂದರೆ ಈ ಹತ್ತೊಂಬತ್ತನೇ ಶತಮಾನದ ದ್ವಿತೀಯ ಅರ್ಧದಲ್ಲಿ ನಾವು ಸುಮಾರು ಹತ್ತೊಂಬತ್ತನೇ ಶತಮಾನದ ತುದಿಗೆ ಬರ್ತಾ ಇದ್ದಾಗ ಭಾರತದಲ್ಲಿ ಹಿಂದಿದ್ದ ಪಂಚಾಯಿತಿಯ ಸಿಸ್ಟಮು ಆಮೇಲೆ ಬಂದ ಪಂಚಾಯತಿ ಸಿಸ್ಟಮ್ ಸಂಪೂರ್ಣವಾಗಿ ಬೇರೆ ಬೇರೆ ಆಯಿತು ನಾವು ನಮ್ಮದಲ್ಲದ ಒಂದು ಸರ್ಕಾರದ ಒಂದು ಇದನ್ನು ಆಡಳಿತವನ್ನು ನಾವು ಸ್ವೀಕಾರ ಮಾಡಿದ್ವು ಅದರಿಂದಾಗಿ ಏನಾಯಿತು ಅಂದರೆ ನಮ್ಮ ಸರ್ಕಾರ ಅವರದ್ದು ಅಲ್ಲ ನಮ್ಮದೂ ಅಲ್ಲ ಅಂತ ಅಂತನ್ನೋ ರೀತಿಯ ಧರ್ಮಪಾಲ್ ಎಲ್ಲೂ ಪ್ರಾಚೀನ ಭಾರತದಲ್ಲಿ ಭಾಳ ಒಳ್ಳೆಯ ಸಂಸ್ಕೃತಿ ಇತ್ತು ಒಳ್ಳೆಯ ಆಡಳಿತ ಇತ್ತು ಅಂತ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದೇನು ಅಂದರೆ ಕೆಲವು ಇದ್ದು ಕೆಲವು ಮೆಕ್ಯಾನಿಸಮ್ ಇದ್ವು ಆ ಮೆಕ್ಯಾನಿಸಮನ್ನು ಇವತ್ತಿಗಾದ್ರು ಇದ್ದಂಗೆ ಉಪಯೋಗಕ್ಕೆ ಬರ್ತಿರಲಿಲ್ಲ ಆದರೆ ಆ ಮೆಕ್ಯಾನಿಸಮನ್ನು ನಾವು ಡೆವಲಪ್ ಮಾಡಬೇಕಾಗಿತ್ತು ಅದರ ಬಗ್ಗೆ ನಾವು ರೀಇನ್ವೆನ್ಷನ್ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ನಾವು ಹೊಸದಾಗಿ ಯೋಚನೆ ಮಾಡಬೇಕಾಗಿತ್ತು ಎಂಥೆಂಥ ಒಳ್ಳೊಳ್ಳೆ ಮಾಡೆಲ್ಸ್ ಇದ್ದವು ಅನ್ನೋದನ್ನು ಅವರು ತೋರಿಸ್ತಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಇಲಾಖೆ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ದುಡ್ಡು ಹೋಗಬೇಕು ಅಂತನೋ ಮಟ್ಟಿಗಿನ ಒಂದು ಕಂಪ್ಲೀಟಾದ ಒಂದು 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 ಸಿಸ್ಟಮಲ್ಲಿ ಇತ್ತು ಆದರೆ ಅದರಲ್ಲಿ ಏನಾಗಿತ್ತು ಆ ಸಿಸ್ಟಮಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿ ಬಂದ ಈ ಎ ಸಿ ಡಿ ಸಿ ಅಂತನೋ ಒಂದು ಹೊಸ ಒಂದು ಪವರ್ ಸೆಂಟರ್ ಬಂತಲ್ಲ ಅವರಿಗೆ ಹೆಚ್ಚಿಗೆ ಅಧಿಕಾರಿಗಳು ಇರಲೇ ಇಲ್ಲ ಅವರು ಸುಮ್ಮನೆ ಒಂದು ಮೇಲ್ವಿಚಾರಣೆಗೆ ಮಾತ್ರ ಇದ್ದರೆ ಸಾಕಾಗಿತ್ತು ಆದರೆ ಅವರ ಉದ್ದೇಶ ಆ ಮೇಲ್ಗಡೆಯಿಂದ ಕಂಟ್ರೋಲ್ ಮಾಡೋದಾಗಿತ್ತು ಇಂಡಿಯಾನ ಇಂಡಿಯಾ ತನ್ನ ಕೆಳಗಡೆಯಿಂದ ಒಂದು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೋತಾ ಇತ್ತು ಆ ಎಲ್ಲಿ ತನಕ ಇಂಡಿಯಾ ತನ್ನನ್ನು ತಾನು ಕೆಳಗಡೆಯಿಂದ ಕಂಟ್ರೋಲ್ ಮಾಡ್ಕೊಳತ್ತೋ ಅಲ್ಲಿ ತನಕ ಅದನ್ನ ಮೇಲ್ಗಡೆಯಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಅವರ ಉದ್ದೇಶ ಅದನ್ನು ಮೇಲ್ಗಡೆಯಿಂದ ಕಂಟ್ರೋಲ್ ಮಾಡೋದಾಗಿದ್ದರಿಂದ ಅವರು ಅನಿವಾರ್ಯವಾಗಿ ತಮ್ಮ ಆಡಳಿತವನ್ನು ಸ್ಥಾಪನೆ ಮಾಡೋದಕ್ಕೆ ಈ ಒಳಗಡೆ ಇದ್ದ ಒಂದು ಇಂಡಿಜಿನಸ್ ಆದ ಒಂದು ಗವರ್ನೆನ್ಸನ್ನು ಸಂಪೂರ್ಣವಾಗಿ ಕೊಲ್ಲಬೇಕಾಯಿತು ಇದು ಸ್ಥೂಲವಾಗಿ ಧರ್ಮಪಾಲ್ ಅವರ ಆರ್ಗ್ಯುಮೆಂಟು ಇದಕ್ಕೆ ಇಲಿಸ್ಟ್ರೇಷನ್ನು ನಿಮ್ಮ ಫ್ಯಾಕ್ಟ್ಸು ಎಲ್ಲ ಬೇಕು ಅಂತಂದರೆ ಆ ಪುಸ್ತಕದಲ್ಲಿ ಇದೆ ನೀವು ಇದನ್ನು ಓದ್ಬೋದು ನಾನು ಆ ಭಾಷಣದಲ್ಲೆಲ್ಲ ಅದು ಎಲ್ಲ ಡೀಟೇಲ್ಸ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಅದು ಯಾತಕ್ಕೆ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಅಂತಂದರೆ ನನ್ನ ಒಂದು ಇದರಲ್ಲಿ ನಾವು ಇವತ್ತು ಇದನ್ನು ಕಳ್ಕಂಡು ಅದು ಯಾವಾಗ ಅಂತ ಅನ್ನೋದ್ರ ಬಗ್ಗೆ ಇನ್ನೊಂದು ಭಾಳ ಮುಖ್ಯವಾದ ಲೇಖನ ಇದೆ ಅದು ಈ ಪಂಚಾಯತ್ ರಾಜ್ ಆ್ಯಂಡ್ ಇಂಡಿಯನ್ ಪಾಲಿಟಿಯ ಒಂದು ಪುಸ್ತಕದಲ್ಲಿ ಬಂದಿರುವ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದ ಲೇಖನ ಏನಂದರೆ ನಮ್ಮ ಸಂವಿಧಾನ ನಿರ್ಮಾಣದ ಸಭೆ ಕಾನ್ಸ್ಟಿಟ್ಯೂನ್ಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ನಾವು ಯಾವುದನ್ನು ಕರಿತೇವೆ ಅದರ ಚರ್ಚೆಯಲ್ಲಿ ಹೆಂಗೆ ಪಂಚಾಯತ್ ಅನ್ನೋ ಶಬ್ದವನ್ನೇ ಡಿಲೀಟ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಒಂದು ಡಿಟೈಲ್ ಆದ ಆ ಇಡೀ ಡಿಬೇಟನ್ನು ಪಂಚಾಯತನ ಶಬ್ದ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರೋದಿಲ್ಲ ಅದಷ್ಟನ್ನು ಕಲೆಕ್ಟ್ ಮಾಡಿ ಅದರ ಮೂಲಕ ಒಂದು ಆರ್ಗ್ಯುಮೆಂಟನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ ಆ ಆರ್ಗ್ಯುಮೆಂಟ್ ಏನು ಅಂತಂದರೆ ಅದಕ್ಕೆ ಜಯಪ್ರಕಾಶ್ ನಾರಾಯಣ್ ಭಾಳ ಒಂದು ಅದ್ಭುತವಾದ ಮುನ್ನುಡಿ ಬರ್ತಿದ್ದಾರೆ ಆ ಪುಸ್ತಕಕ್ಕೆ ಜಯಪ್ರಕಾಶ್ ನಾರಾಯಣ್ ಬರೀತಾರೆ ಫ್ರಾನ್ಸಲ್ಲಿರ್ಬೋದು ಅಮೇರಿಕಾದಲ್ಲಿರ್ಬೋದು ಅನೇಕ ದೇಶಗಳು ಸ್ವತಂತ್ರ ಆದವು ಆ ಎಲ್ಲ ದೇಶಗಳಲ್ಲೂ ಸ್ವತಂತ್ರ ಆದಾಗ ಸಂವಿಧಾನ ಮಾಡ ಬರೆದವ್ರು ಯಾರು ಅಂತಂದರೆ ಸ್ವಾತಂತ್ರ್ಯದ ಹೋರಾಟ ಮಾಡಿದವರು ಆದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ ಹೋರಾಟ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ಗಳಿಗೆ ಸಂವಿಧಾನವನ್ನು ಬರೆಯುವ ಇದನ್ನು ನಾವು ಮಾಡಿಕೊಟ್ಟವೋ ಅದು ಭಾರತದ ಸಂವಿಧಾನದ ನಿರ್ಮಾಣದಲ್ಲೇ ಬಹಳ ಸಮಸ್ಯೆ ಆಗಿದೆ ಇವತ್ತು ಹೇಳಿದರೆ ತುಂಬ ಕಾಂಟ್ರವರ್ಸಿಯಲ್ ಆಗುವ ಮಾತು ಆದರೆ ಧರ್ಮಪಾಲ್ ಅದನ್ನು ಪುಸ್ತಕದಲ್ಲಿ ಹೇಳಿದ್ದಾರೆ ಅನಿವಾರ್ಯವಾಗಿ ನಾನು ಹೇಳಲೇಬೇಕು ಹೋದರೆ ನಾನು ಅಪ್ರಾಮಾಣಿಕ ಆಗುತ್ತೇನೆ ಆ ಪುಸ್ತಕದಲ್ಲಿ ಅದು ಇದೆ ಆಮೇಲೆ ಅದರ ಡೀಟೇಲ್ಸನ್ನು ಅವರು ಇದು ಮಾಡ್ತಾರೆ ಆಮೇಲೆ ಇದಕ್ಕೆ ಯಾವ ಒಬ್ಬ ರಾಜಕಾರಣಿ ಅಥವಾ ಒಂದು ಪಕ್ಷ ಕಾರಣ ಅಂತ ಧರ್ಮಪಾಲ್ ಹೇಳಲ್ಲ ತುಂಬ ಆದ ಒಂದು ಪ್ರೋಸೆಸು ಆ ಕಾನ್ಸ್ಟ್ಯೂ ಕಾನ್ಸ್ಟಿಟ ಅಸೆಂಬ್ಲಿಯ ಇದು ಎಷ್ಟು ನಡೀತಾ ಎಷ್ಟು ಅದೂ ಎಷ್ಟು ಇನ್ಎಫಿಷಿಯೆಂಟ್ ಆಗಿತ್ತು ಅಂತಂದರೆ ಅದರಲ್ಲಿ ಅಂಬೇಡ್ಕರ್ ಮತ್ತು ಅಧ್ಯಕ್ಷರು ಇಬ್ಬರು ಮಾತ್ರ ಕೆಲಸ ಮಾಡ್ತಾಯಿದ್ರು ಉಳಿದು ಏಳು ಜನ ಮೆಂಬರ್ಸು ಬರ್ತಾನೆ ಇರಲಿಲ್ಲ ಸಭೆಗೆ ಅದು ಎಂಥ ಒಂದು ಅಧ್ವಾನದಲ್ಲಿ ನಡೀತಾ ಇತ್ತು ಆದರೆ ಡೆಡ್ ಲೈನ್ ಡೆಡ್ ಲೈನ್ ಸ್ವಾತಂತ್ರ್ಯ ಆಗಿ ಎರಡು ವರ್ಷಕ್ಕೆ ಸಂವಿಧಾನ ಆಗಬೇಕು ಆ ಥರದ ಒಂದು ಪ್ರೆಷರಲ್ಲಿ ಆ ಕೆಲಸ ನಡೀತಾ ಇತ್ತು ಸೊ ಡಿಬೇಟ್ಗಳು ನಡೀತಾ ಇದ್ವು ಆ ಸಂದರ್ಭದಲ್ಲಿ ಒಂದು ಡ್ರಾಫ್ಟನ್ನು ನಿರ್ಮಾಣ ಮಾಡಲೇಬೇಕಾಯಿತು ಸೊ ಫಸ್ಟ್ ಡ್ರಾಫ್ಟ್ ಬಂದಾಗ ಪಂಚಾಯತ್ ಅನ್ನೋ ಶಬ್ದವೇ ಆ ಡ್ರಾಫ್ಟಲ್ಲಿ ಇಲ್ಲ ನಮ್ಮ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇದ್ದವರಲ್ಲೇ ಅನೇಕರು ಮತ್ತೆ ಇದನ್ನು ಗುರುತಿಸಿದ್ರು ಅವಾಗ ಗುರುತಿದ್ದು ಅಲ್ಲ ಗಾಂಧಿ ಹಿಂದೂ ಸ್ವ ಗ್ರಾಮ ಸ್ವರಾಜ್ಯ ಗ್ರಾಮ ಪಂಚಾಯಿತಿ ಇದೆಲ್ಲ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದಾರೆ ಆಡಳಿತ ಆದರೆ ನಮ್ಮ ಸಂವಿಧಾನದಲ್ಲಿ ಈ ಶಬ್ದವೇ ಇಲ್ಲ ಅಂತಂದಾಗ ಆವಾಗ ಒಂದು ಭಾಳ ಒಂದು ಭಾಳ ದೊಡ್ಡ ಯಾವಾಗ್ಯುದ್ಧ ಆ ಸಂದರ್ಭದಲ್ಲಿ ನಡೀತು ನಾನು ಅದರ ಡಿಟೇಲ್ಸಿಗೆ ಹೋಗಲ್ಲ ಆ ಚರ್ಚೆಯಲ್ಲಿ ಒಂದು ಹೊರಗಡೆ ಬಂದಿದ್ದೇನು ಅಂತಂದರೆ ನಮ್ಮ ಇಡೀ ಸಂವಿಧಾನದಲ್ಲಿ ಇದನ್ನು ಅರ್ಥ ಮಾಡ್ಕೊಂಡು ನಾವು ಯಾವ ರೀತಿಯಲ್ಲಿ ಕಟ್ಟಬೋದಾಗಿತ್ತೋ ಅದನ್ನು ಕಟ್ಟಲಿಲ್ಲ ಅದರ ಬದಲು ನಾವು ಒಂದು ರೀತಿಯ ಕಾಪಿ ಆ್ಯಂಡ್ ಪೇಸ್ಟ್ ಮೆಥಡ್ಡಿಗೆ ಹೋದು ಬೇರೆ ಬೇರೆ ದೇಶದ ಒಳ್ಳೊಳ್ಳೆಯ ಸಂವಿಧಾನಗಳೇನಿದೆ ಅದನ್ನು ಮಾಡಬೇಕಾಗಿತ್ತು ಯಾಕೆಂದರೆ ನಾವೆಲ್ಲ ರೀಇನ್ವೆಂಟಿಂಗ್ ದ ವೀಲ್ ಅನ್ನೋ ಏನು ಮಾಡಬೇಕಾದ ಅಗತ್ಯ ಇಲ್ಲ ಬೇಕಾದಷ್ಟು ಜನ ಸಂವಿಧಾನಗಳನ್ನು ಬರೆದಿದ್ದಾರೆ ಆದರೆ ಅದೇ ಬಹಳ ಮುಖ್ಯವಾಗಿ ನಮ್ಮ ದೇಶದ ಗವರ್ನೆನ್ಸ್ ಏನಿತ್ತು ಅನ್ನೋದನ್ನು ನಾವು ನೋಡದೇ ಈ ಸಂವಿಧಾನವನ್ನು ಕಟ್ಟಿದ್ದೇ ಒಂದು ಭಾಳ ದೊಡ್ಡ ಸಮಸ್ಯೆ ಆಯಿತು ಅಂತ ಧರ್ಮಪಾಲ್ ಆ ಲೇಖನದಲ್ಲಿ ವಾದ ಮಾಡ್ತಾರೆ ಜಯಪ್ರಕಾಶ್ ಅಂತೂ ಅದನ್ನು ಇದೇ ಭಾರತ ಹಾಳಾಗೋದಕ್ಕೆ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಆ ಮುನ್ನುಡಿಯಲ್ಲಿ ಒತ್ತು ಹೇಳ್ತಾರೆ ಆಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲೂ ಇದು ಚರ್ಚೆ ಆಯಿತು ಕಡೆಗೆ ಒಂದು ಕಾಲಮ್ಮನ್ನು ಸೇರಿಸಿ ನಮ್ಮ ಸಂವಿಧಾನ ಅಸ್ತಿತ್ವ ಬಂತು ಏನಂದರೆ ಪಂಚಾಯತ್ ರಾಜ್ಗಳನ್ನು ಸ್ಥಾಪಿಸಿ ಅವುಗಳ ಬೆಳವಣಿಗೆಗೆ ಸರ್ಕಾರ ಪ್ರೋತ್ಸಾಹ ನೀಡುವುದು ಅಂತ ಮೂವತ್ತೊಂದು ಎ ಅಂತ ಸೇರಿಸಿ ಅಲ್ಲಿಗೆ ಆ ಕೆಲಸನ ಇದಾಯಿತು ಅದಕ್ಕಿಂತ ಹೆಚ್ಚು ಮಾಡೋದಕ್ಕೆ ಪುರುಸತ್ತು ಇರಲಿಲ್ಲ ಆ ಸಂದರ್ಭದಲ್ಲಿ ಇದಕ್ಕೆ ಇದರಲ್ಲಿ ಆಗಿದ್ದ ಅಪಾಯ ಏನು ಅಂತ ಜಯಪ್ರಕಾಶ್ ನಾರಾಯಣ್ ಭಾಳ ಕರೆಕ್ಟಾಗಿ ಒಂದು ಬೆಟ್ಟಿಟ್ಟು ತೋರಿಸ್ತಾರೆ ಏನು ತೋರಿಸ್ತಾರೆ ಅಂದರೆ ನಾವು ಇವತ್ತು ಪಂಚಾಯತ್ ರಾಜ್ ಅನ್ನೋದು ಅಷ್ಟರ ಮೇಲೂ ಬಹಳ ಚರ್ಚೆಗೆ ಬಂದಿದೆ ಅದರಲ್ಲಿ ಬೇಕಾದಷ್ಟು ಜನ ಅದರ ಮೇಲೆ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲ ಗೌರ್ಮೆಂಟು ನಾವು ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಜಯಪ್ರಕಾಶ್ ನಾರಾಯಣ್ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಎತ್ತಿ ಹೇಳ್ತಾರೆ ಪಂಚಾಯತ್ ರಾಜ್ ಈಸ್ ಈಕ್ವಲ್ ಟು ಡೀಸೆಂಟ್ರಲೈಸೇಷನ್ ಅನ್ನುವ ಒಂದು ತಪ್ಪು ಕಲ್ಪನೆಯನ್ನು ನಾವು ಪ್ರಾರಂಭ ಮಾಡಿದ್ವು ಅಲ್ಲ ಪಂಚಾಯತ್ ರಾಜ್ ಈಸ್ ಈಕ್ವಲ್ ಟು ಸೆಲ್ಫ್ ಗವರ್ನೆನ್ಸ್ ಅನ್ನೋದು ಈಕ್ವೇಷನ್ ಆ ಈಕ್ವೇಷನನ್ನು ಬಿಟ್ಟು ನಾವು ಬಿಟ್ಟು ಪಂಚಾಯತ್ ರಾಜ್ ಇಸ್ ಈಕ್ವಲ್ ಟು ಡಿಸೆಂಟ್ರಲೈಸೇಷನ್ ಅಂತ ನಾವು ತಿಳ್ಕೊಂಡು ಆ ಸೆಲ್ಫ್ ಗವರ್ನೆನ್ಸ್ ಇಲ್ಲದೇ ಇರುವ ಡಿಸೆಂಟ್ರಲೈಸೇಷನ್ನಿಂದಾಗಿ ಏನು ಡಿಸೆಂಟ್ರಲೈಸೇಷನ್ ಆಯಿತು ಭ್ರಷ್ಟಾಚಾರ ಡಿಸೆಂಟ್ರಲೈಸೇಷನ್ ಆಯಿತು ಇನ್ಎಫಿಷಿಯೆನ್ಸಿ ಡೀಸೆಂಟ್ರಲೈಸೇಷನ್ ಆಯಿತು ಆಮೇಲೆ ಮೇಲೆ ಏನೇನು ಸಮಸ್ಯೆಗಳಿದ್ವು ಅವೆಲ್ಲವೂ ಡಿಸೆಂಟ್ರಲೈಸೇಷನ್ ಆಯಿತು ನಿಜವಾಗಿ ಯಾವುದು ಸ್ವಯಂ ಆಡಳಿತ ಅಂತ ಆಗಬೇಕಾಗಿತ್ತೋ ಯಾವುದು ಪಂಚಾಯತ್ತಿನ ಒಂದು ಹೃದಯ ಭಾಗದ ಒಂದು ಅಂಶ ಆಗಬೇಕಾಗಿತ್ತೋ ಅದನ್ನು ಬಿಟ್ಟು ಅಷ್ಟು ಇಂ ಡಿಸೆಂಟ್ರಲೈಸೇಷನು ಭಾಳ ಇಂಪಾರ್ಟೆಂಟು ಆದರೆ ಅದಕ್ಕೆ ಹೋಲಿಸಿದರೆ ಇದು ಆನುಷಂಗಿಕ ಅಂತ ನಾವು ಹೇಳ್ಬೋದು ಇದು ಅಷ್ಟು ಇಂಪಾರ್ಟೆಂಟ್ ಜಯಪ್ರಕಾಶ್ ನಾರಾಯಣ ಅಂತೂ ಎಷ್ಟು ಹೇಳ್ತಾರೆ ಅಂದರೆ ನಿಜವಾದ ಸ್ವಯಂ ಆಡಳಿತ ಅಂತ ಬಂದಿದ್ರೆ ಡಿಸೆಂಟ್ರಲೈಸೇಷನ್ ಇಲ್ಲದೇ ಇದ್ರೂ ನಡೀತಿತ್ತು ಅಂತ ಹೇಳ್ತಾರೆ ಜಯಪ್ರಕಾಶ್ ನಾರಾಯಣ ಸೆಂಟ್ರಲೈಸೇಷನ್ ಅದು ಏನು ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾಡ್ತಾರೋ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾರೋ ಸಾಗರದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನು ಕೆಲಸ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ಅವರು ಹೇಳಿದರು ಇವತ್ತು ಇದು ಆಗಿದೆಯಲ್ಲಿ ಯಾತಕ್ಕೆಂದರೆ ನಾವು ಅಧಿಕಾರಶಾಹಿ ವ್ಯವಸ್ಥೆಯನ್ನು ಗೌರ್ನೆನ್ಸನ್ನು ಇದ್ದಕ್ಕಿದ್ದಂಗೆ ತಗೊಂಡು ಪಂಚಾಯತ್ ಅನ್ನೋ ಕಾನ್ಸೆಪ್ಟನ್ನು ಮಾತ್ರ ಅದಕ್ಕೆ ಸೇರ್ಸೋಕ್ಕೆ ಹೋದಾಗ ಪಂಚಾಯತ್ ಹೆಚ್ಚಂದ್ರೆ ಏನು ಮಾಡ್ಬೋದಾಗಿತ್ತು ಅಂದರೆ ಇದಿಷ್ಟನ್ನು ಒಂಥರ ಒಂದು ಬ್ರಾಂಚ್ ಆಫೀಸ್ಗಳಾಗಿ ಕೆಲಸ ಮಾಡ್ಬೋದು ನಮ್ಮಲ್ಲಿ ಇನ್ನೂ ಒಂದು ಭಾಳದು ಕೆಟ್ಟ ಕಾನ್ಸೆಪ್ಟ್ ಇದೆ ಡಿಸೆಂಟ್ರಲೈಝ್ ಪಂಚಾಯತ್ ಇಸ್ ಈಕ್ ಟು ಡಿಸೆಂಟ್ರಲೈಸೇಷನ್ ಅನ್ನೋ ಫಾರ್ಮುಲಾನೇ ತಪ್ಪು ಇನ್ನೂ ಒಂದು ಕೆಟ್ಟ ಫಾರ್ಮುಲಾ ಇದೆ ಡಿಸೆಂಟ್ರಲೈಸೇಷನ್ ಇಸ್ ಈಕ್ವಲ್ ಟು ಓಪನಿಂಗ್ ಆಫ್ ಬ್ರಾಂಚ್ ಆಫೀಸಸ್ ಅಂತ ಅದು ಇನ್ನೂ ಭಾಳ ಡೇಂಜರಸ್ ಸ್ಟೇಟ್ಮೆಂಟು ಆ್ಯಕ್ಚುಲಿ ಹೆಚ್ಚು ಬ್ರಾಂಚ್ ಆಫೀಸ್ಗಳು ಓಪನ್ ಮಾಡೋದು ಸೆಂಟ್ರಲೈಝೇಷನ್ ನಮ್ಮ ನ ರಾಷ್ಟ್ರೀಯ ನಾಟಕ ಶಾಲೆಯ ಉದಾಹರಣೆ ನಾನು ಹೇಳ್ತೇನೆ ಬೆಂಗಳೂರಲ್ಲಿ ಒಂದು ಕೇಂದ್ರ ಸ್ಥಾಪನೆ ಮಾಡಿದ್ದೇವೆ ಅಂತ ಅವ್ರು ಹೇಳೋದು ಅಲ್ಲ ಅದು ಅದು ಡೆಲ್ಲಿಯವರು ಇನ್ನಷ್ಟು ಬ್ರಾಂಚ್ಗಳನ್ನು ಓಪನ್ ಮಾಡಿದರೆ ಸೆಂಟ್ರಲೈಸೇಷನ್ನು ಅವ್ರಿಗೆಲ್ಲರಿಗೂ ದುಡ್ಡು ಸಪ್ಲೈ ಮಾಡ್ತಾ ಇರೋನು ಕಂಟ್ರೋಲ್ ಮಾಡ್ತಾ ಇರೋನು ಪಾಲಿಸಿ ಕಂಟ್ರೋಲ್ ಮಾಡ್ತಾ ಇರೋನು ಡೆಲ್ಲಿ ಇದ್ದಾನೆ ಅವನಿಗೆ ಇನ್ನೂ ಹೆಚ್ಚೆಚ್ಚು ಕೋಟಿಗಳು ಪ್ರತಿ ಬಜೆಟಲ್ಲಿ ಬರ್ತಾ ಇರ್ತವೆ ಇನ್ನೂ ಹೆಚ್ಚೆಚ್ಚು ಕೋಟಿಗಳನ್ನು ಅವನು ಕಂಟ್ರೋಲ್ ಮಾಡ್ತಾ ಇರ್ತಾನೆ ಒಬ್ಬ ಡೆಲ್ಲಿಯಲ್ಲಿ ಕೂತ್ಕೊಂಡು ಹಂಗಾಗಿ ಅದು ಸೆಂಟ್ರಲೈಸೇಷನ್ ಇದು ನಮ್ಮ ತಂದೆ ಬೆಂಗಳೂರಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಚಾಪ್ಟರ್ ಆದಾಗ ಪ್ರಜಾವಾಣಿಯಲ್ಲಿ ಕಾಗ್ದಾನೆ ಬರೆದಿದ್ರು ಇದು ಸೆಂಟ್ರಲೈ ಡೀಸೆಂಟ್ರಲೈಸೇಷನ್ ಅಲ್ಲ ಇದು ಸೆಂಟ್ರಲೈಝೇಷನ್ನು ಬ್ರಾಂಚ್ ಆಫೀಸ್ ಓಪನ್ ಮಾಡೋದಕ್ಕೆ ಯಾರು ಸ ಅಂತ ಹೇಳಲ್ಲ ಅಂತ ಆದ್ರೆ ಅನ್ಫಾರ್ಚುನೇಟ್ಲಿ ನಾವು ಅದನ್ನು ತಪ್ಪು ತಿಳ್ಕೊಂಡು ಆದರೆ ಕರ್ನಾಟಕದಲ್ಲಿ ಆದ ಒಂದು ಎಕ್ಸ್ಪಿರಿಮೆಂಟ್ ಬಗ್ಗೆ ಕೂಡ ನಾನಿಲ್ಲಿ ಉಲ್ಲೇಖ ಮಾಡಬೇಕು ಯಾಕೆಂತಂದರೆ ಎಂಬತ್ತರ ದಶಕದಲ್ಲಿ ಈ ಪಂಚಾಯತ್ ರಾಜನ್ನು ಇಲ್ಲಿ ಕರ್ನಾಟಕದಲ್ಲಿ ಒಂದು ಭಾಳ ಪ್ರಾಮಾಣಿಕವಾದ ಪ್ರಯತ್ನ ಅದನ್ನು ಒಂದು ರಿವೈಟಿಲೈಸ್ ಮಾಡಬೇಕು ಅಂತನ್ನುವ ಇದಿತ್ತು ಅದಕ್ಕೆ ಮತ್ತೆ ಧರ್ಮಪಾಲ್ ಅವರ ಪರೋಕ್ಷವಾದ ಕಾಣಿಕೆ ಇದೆ ಯಾಕೆಂದರೆ ಧರ್ಮಪಾಲ್ ಜೊತೆಗೆ ಕೆಲಸ ಮಾಡಿದ ಎಲ್ ಸಿ ಥರದವರು ಆವಾಗ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಲಹೆಗಾರರಾಗಿದ್ದರು ಸೊ ಆ ಫಸ್ಟ್ ಜನತಾ ಪಕ್ಷ ಇದ್ದ ಸಂದರ್ಭದಲ್ಲಿ ಬಂದ ಒಂದು ಪಂಚಾಯತ್ ರಾಜು ನನಗೆ ನಾನು ಎಂಬತ್ತರ ದಶಕ ಅಂದರೆ ನನಗದು ನನಗೆ ಗೊತ್ತಿದೆ ನಾನು ಪಿ ಯು ಸಿ ಓದ್ತಾ ಇದ್ದ ಕಾಲ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಒಂದು ರೀತಿಯ ನಮ್ಮೂರಲ್ಲಿ ಒಂದು ಗವರ್ನೆನ್ಸ್ ಚೇಂಜ್ ಆಗಿದ್ದು ಒಂದು ಹವ ನಿರ್ಮಾಣ ಆಗಿದ್ದನ್ನು ನಾನು ಅನುಭವಿಸ್ತೇನೆ ಕಡೆ ಪಕ್ಷ ಒಂದು ವರ್ಷ ಇಲ್ಲ ಏನೋ ಸರ್ಕಾರ ಅಂದರೆ ಬೇರೆ ಥರ ಇದೆ ಅಂತ ಅನ್ನುವುದು ಈ ಗ್ರಾಮ ಸಭೆಗಳು ಪ್ರಾರಂಭ ಆಗಿದ್ದು ಅವ್ರ ಥರ ಒಂದು ಲೋಕಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿದ್ದು ಇವೆಲ್ಲವನ್ನು ನಾನು ಅದರ ಒಂದು ಥ್ರಿಲ್ಲನ್ನು ಒಂದು ಸಣ್ಣ ಮಟ್ಟಿಗೆ ಎಂಬತ್ತರ ದಶಕದಲ್ಲಿ ನಾನು ಅನುಭವಿಸಿದ್ದೇನೆ ಆದರೆ ಆಗಿದ್ದೇನು ನಮ್ಮ ದೇಶದಲ್ಲಿ ಮೊದಲು ಹತ್ತೊಂಬತ್ತ ಶ ಹತ್ತೊಂಬತ್ತನೇ ಶತಮಾನದಲ್ಲಿ ಏನು ಕಲೆಕ್ಟ್ರಿಗೂ ಪಂಚಾಯಿತಿಗೂ ಏನು ಕ್ಲಾಶ್ ನಡೀತೋ ಅದು ಶಾಸಕರಿಗೂ ಮತ್ತು ಪಂಚಾಯತಿಗೂ ನಡುವೆ ನಡೆಯೋಕ್ಕೆ ಶುರುವಾಯಿತು ಭಾರತದಲ್ಲಿ ಸಾವಿರದ ಎಂಬತ್ತರ ದಶಕದ ತುದಿಗೆ ತೊಂಬತ್ತರ ದಶಕದ ಆರಂಭದಲ್ಲಿ ಶಾಸಕರುಗಳೇನಿದ್ರು ಅವರಿಗೇನೆ ಆ ಪಂಚಾಯಿತಿಗಳು ಒಂಥರ ಥರ ರೈವಲ್ಗಳ ಥರ ಕಾಣಕ್ಕೆ ಶುರು ಮಾಡಿದ್ರು ಎಲ್ಲ ಕೆಲಸ ಅವರೇ ಮಾಡೋದಾದ್ರೆ ನಾನೇ ಆತಕ್ಕೆ ಇರೋದು ಶಾಸಕ ಅಂತಾಗಿ ನನ್ನ ಮಾತು ಯಾರು ಕೇಳೋದು ಅಂತನ್ನುವ ಒಂದು ಇದರಿಂದ ಇಲ್ಲೂ ಅಷ್ಟೇ ನಮ್ಮ ದೇಶದಲ್ಲಿ ನಡೆಯುವ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎಲ್ಲವೂ ಒಂಥರ ಒಂದು ಪಾಸಿಟಿವ್ ಟರ್ಮಿನಾಲಜಿಯಲ್ಲೇ ನಡೆಯೋದು ಸೊ ಇದರಲ್ಲಿ ಒಂದು ಪಾಸಿಟಿವ್ ಟರ್ಮಿನಾಲಜಿ ಏನು ಅಂತಂದರೆ ಇದನ್ನು ಒಂದು ನ್ಯಾಷನಲ್ ಲೆವೆಲನ್ನು ಮಾಡೆಲ್ ಮಾಡ್ತೇವೆ ಅಂತ ಹೋಗಿ ಏನು ಮಾಡಿದ್ರು ಅಂದರೆ ಇದರಲ್ಲಿರುವ ಸ್ವಯಂ ಆಡಳಿತವನ್ನು ತೆಗೆದು ಬರೀ ಡಿಸೆಂಟ್ರಲೈಸೇಷನನ್ನು ಮಾತ್ರ ಇಟ್ಟು ನಜೀರ್ ಸಾಬ್ರ ಕಾಲದಲ್ಲಿದ್ದ ಒಂದು ಪಂಚಾಯತ್ ರಾಜ್ಯದ ಇದರಲ್ಲಿ ಒಂದು ಸ್ವಯಂ ಆಡಳಿತದ ಕಾಂಪೊನೆಂಟ್ ಸಾಕಷ್ಟು ಅಲ್ಲದೆ ಹೋದರೂ ಸ್ವಲ್ಪ ಮಟ್ಟಿಗಾದರೂ ಇತ್ತು ಅದನ್ನು ಸಂಪೂರ್ಣವಾಗಿ ತೆಗೆದು ಆ ಹೆಸರುಗಳನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ ಕಾಂಟ್ರವರ್ಸಿ ಆಗುತ್ತೆ ಅದರ ಸ್ವಯಮಾಡಳಿತದ ಸಂಪೂರ್ಣ ಇದನ್ನು ತೆಗೆದು ಎಲ್ಲ ಪಂಚಾಯಿತಿಗಳು ವಿಧಾನಸೌಧದ ಸಣ್ಣ ಸಣ್ಣ ರೂಪಗಳಾಗುವ ಹಾಗೆ ಮಾಡಿಟ್ಟರು ಇವತ್ತು ನಮ್ಮ ಎದುರಿಗೆ ನೀವು ಯಾವ ಹಳ್ಳಿಗೆ ಬೇಕಾದರೂ ಹೋಗಿ ನೋಡಿ ಕಾಣುವ ಪಂಚಾಯತ್ ಯಾವುದು ಅಂತಂದರೆ ನಮ್ಮ ವಿಧಾನಸಭೆ ಏನಿದೆ ಅದರ ಒಂದು ಸಣ್ಣ ರೂಪ ಆ ವಿಧಾನಸಭೆಯಲ್ಲಿ ಏನೇನು ಗಲಾಟೆಗಳು ನಡೀತವೆ ಏನೇನು ಭ್ರಷ್ಟಾಚಾರಗಳು ನಡೀತವೆ ಅದು ಸಣ್ಣ ಸಣ್ಣದಾಗಿ ಅಲ್ಲಲ್ಲಿ ನಡೆಯುತ್ತೆ ಅಲ್ಲಿ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಯಾರೋ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಆಗ್ತಾರೆ ಅವತ್ತಿಗೆ ಎಲ್ಲವೂ ಎಕ್ಸಾಕ್ಟಾಗಿ ಅದೇ ನಡೀತಾ ಇರುತ್ತೆ ಒಂದು ಐಸೋಮಾರ್ಫಿಕ್ ಆದ ಒಂದು ಕೆಲಸ ಇಲ್ಲಿ ನಡೀತಾ ಇರುತ್ತೆ ಅದೇ ಫಾರ್ಮಲ್ಲಿ ಇದು ಆಗ್ತಾಯಿದೆ ಧರ್ಮಪಾಲ್ ಯೋಚನೆ ಮಾಡಿದ ಗಾಂಧಿ ಯೋಚನೆ ಮಾಡಿದ ಅಥವಾ ಹತ್ತೊಂಬತ್ತನೇ ಶತಮಾನಕ್ಕೆ ಮುಂಚೆ ಭಾರತದಲ್ಲಿ ಇದ್ದ ಒಂದು ಪಂಚಾಯತ್ ರಾಜ್ ಆ ಥರದ ಪಂಚಾಯತ್ ರಾಜ್ ಅಲ್ಲ ಅದನ್ನು ನಾವು ಸಂಪೂರ್ಣವಾಗಿ ಕಳ್ಕೊಂಡು ಇವತ್ತು ಗಾಂಧಿ ಹೇಳುವ ಗ್ರಾಮ ಸ್ವರಾಜ್ಯ ಅಂತನ್ನುವ ಒಂದು ಪರಿಕಲ್ಪನೆ ಹಾಸ್ಯಾಸ್ಪದ ವಸ್ತು ಆಗ ಅನ್ನೋ ರೀತಿಗೆ ನಾವು ತಂದುಬಿಡ್ಸ್ಕೊಂಡಿದ್ದೇವೆ ಈಗ ನೀವೇ ಹೇಳಿ ಇದು ಗಾಂಧಿ ತಪ್ಪೋ ನಮ್ಮ ತಪ್ಪೋ ಇದು ಸಂಪೂರ್ಣವಾಗಿ ನಮ್ಮ ವೈಫಲ್ಯ ಆಮೇಲೆ ಇದರಿಂದ ಏನು ನಷ್ಟ ಇಲ್ಲ ಗಾಂಧಿ ಎಲ್ಲೋ ಇದ್ದಾರೆ ಬಿಡಿ ನಷ್ಟ ಆಗ್ತಾ ಇರೋದು ನಮಗೆ ಪ್ರತಿನಿತ್ಯ ಹೊರಗಡೆ ಹೊರಟ್ರೆ ಒಂದು ಕಚೇರಿ ಜೊತೆಗೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗೌರ್ನೆನ್ಸ್ ಇದೆಯೋ ಇಲ್ಲವೋ ಅಂತಲೇ ಅನುಮಾನ ಆಗುವಷ್ಟು ಒಂದು ವಿಚಿತ್ರವಾದ ಸ್ಟೇಜ್ನಲ್ಲಿ ನಾವು ಸರ್ಕಾರದ ಜೊತೆಗೆ ಇದ್ದೇವೆ ಈ ಎಲ್ಲ ಬಿಕ್ಕಟ್ಟುಗಳಿಗೆ ನಾವೇ ಕಾರಣ ಇವತ್ತು ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಿದರೆ ಆದರೆ ಇವತ್ತು ಇನ್ನೂ ಈ ಪಾಲಿಟಿಕ್ಸಿಗೆ ಏನೇನು ಒಳಸುಳಿಗಳು ಎಲ್ಲ ಬಂದುಬಿಟ್ಟಿದ್ದಾವೆ ಇದರಲ್ಲಿ ಜಾತಿ ಪ್ರವೇಶ ಮಾಡಿದೆ ಇದರಲ್ಲಿ ಇನ್ನೂ ಏನೇನೋ ಎಲ್ಲ ಪ್ರವೇಶ ಮಾಡಿದೆ ತುಂಬ ಕಾಂಪ್ಲಿಕೇಟ್ ಆಗಿದೆ ನಾನು ಇದನ್ನೆಲ್ಲ ಬಹಳ ಸರಳವಾಗಿ ಇದನ್ನು ಸರಿ ಮಾಡಿಬಿಡ್ಬೋದು ಅಂತ ಹೇಳ್ತಿಲ್ಲ ಆದರೆ ನಮಗೆ ಕಡೆಯ ಪಕ್ಷ ಒಂದು ಭಾಳ ಒಂದು ಒಂದು ದೊಡ್ಡ ಚಿತ್ರ ಏನಿದೆ ಆ ಒಂದು ಒಂದೊಂದು ಮೆಟಾ ಪಿಕ್ಚರ್ ಅಂತ ಹೇಳ್ತಾರಲ್ಲ ಆ ಮೆಟಾ ಪಿಕ್ಚರ್ ಅನ್ನಾದರೂ ನಮ್ಮ ಧರ್ಮಪಾಲ್ ನಮಗೆ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಧರ್ಮಪಾಲ್ ಅವರು ಪ್ರಸ್ತಾಪ ಮಾಡ್ತಾ ಇರುವ ಆ ಬಿಕ್ಕಟ್ಟು ಎರಡನೇ ಪ್ರಶ್ನೆ ನಾನು ಇವತ್ತಿನ ಶಿಕ್ಷಣ ಮತ್ತು ಸಂಶೋಧನಾ ವಲಯಗಳ ಬಿಕ್ಕಟ್ಟಿನ ಮೂಲ ಯಾವುದು ಇವತ್ತು ಎಲ್ಲ ಬೇಕಾದರೂ ಹೋಗಿ ಎಜುಕೇಷನ್ ಸಿಸ್ಟಮ್ ಮೇಲೆ ಎಲ್ಲ ಕಡೆಗೂ ಸೆಮಿನಾರು ಒಂದು ಯೂನಿವರ್ಸಿಟಿನೇ ಇದೆ ಇದನ್ನ ಸರಿ ಮಾಡೋದು ಹೆಂಗೆ ಅಂತ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲೇ ಇದೆ ಸೊ ಈ ಇದು ಒಂದು ಭಾಳ ದೊಡ್ಡ ಇವತ್ತಿನ ಒಂದು ಬಿಕ್ಕಟ್ಟಿನ ಪ್ರಶ್ನೆ ಯಾತಕ್ಕೆ ಬಿಕ್ಕಟ್ಟಾಗಿದೆ ಅಂತಂದರೆ ನಮ್ಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಪಿ ಎಚ್ ಡಿ ತನಕ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಂತ ನಮಗೆ ಅನ್ಸೋಕ್ಕೆ ಶುರುವಾಗಿದೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಪ್ರಾಬ್ಲಮ್ ಇದೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಯಾವ ಭಾಷೆಯಲ್ಲಿ ಪಾಠ ಮಾಡಬೇಕು ಅನ್ನೋದರಿಂದ ಪ್ರಾಬ್ಲಮ್ ಶುರುವಾಗಿದೆ ಐದು ಆರನೇ ಕ್ಲಾಸಿಗೆ ಹೋದರೆ ಅವ್ರಿಗೆ ಬರೆಯೋಕ್ಕೆ ಬರಲ್ಲ ಅಂತ ನಾವು ಪ್ರಾಬ್ಲಮ್ ಶುರುವಾಗುತ್ತೆ ಎಂಟು ಒಂಬತ್ತು ಹತ್ತನೇ ಕ್ಲಾಸಿನಾಗ ಹೋದರೆ ಅವ್ರಿಗೆ ಯೋಚನೆ ಮಾಡೋಕ್ಕೂ ಬರಲ್ಲ ಸುಮ್ಮನೆ ಊರು ಹೊಡ್ಕೊಂಡು ಪರೀಕ್ಷೆಯಲ್ಲಿ ಬರಿತಾ ಇದ್ದಾರೆ ಅಂತ ಶುರುವಾಗುತ್ತೆ ನೀನು ಪಿ ಯು ಸಿ ಡಿಗ್ರಿಗೆ ಹೋದರೆ ಅವ್ರು ಯಾಕೆ ಕಾಲೇಜಿಗೆ ಬರ್ತಿದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋ ಒಂದು ಬಿಕ್ಕಟ್ಟಲ್ಲಿದೆ ರಿಸರ್ಚಿಗೆ ಹೋದರೆ ಇಂಡಿಯಾ ಯಾವ ಒರಿಜಿನಲ್ ರಿಸರ್ಚನ್ನು ಪ್ರೊಡ್ಯೂಸೇ ಮಾಡ್ತಾಯಿಲ್ಲ ಇಂಟರ್ನ್ಯಾಷನಲ್ ಜರ್ನಲಲ್ಲಿ ಒಂದು ಸೈಟೇ ಆಗ್ತಾ ಇಲ್ಲ ಅಂತ ಅಂತನೋ ಬಿಕ್ಕಟ್ಟಿದೆ ಎಲ್ಲಿಂದ ಯಾವ ಕ್ಷೇತ್ರದಿಂದ ಎಲ್ಲಿಗೆ ಒಂದನೇ ಕ್ಲಾಸಿಂದ ಹೇಳೋದು ನೀವು ಪಿ ಎಚ್ ಡಿ ತನಕ ಹೋಗಿ ಎಲ್ಲ ಕಡೆಗೂ ಬಿಕ್ಕಟ್ಟೆ ಇರೋದು ಇವತ್ತು ಶಿಕ್ಷಣದಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ ಮುಚ್ಚಿದರೂ ಕೂಡ ಏನೂ ಭಾರತಕ್ಕೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅನ್ನುವಷ್ಟು ಈ ಒಂದು ಒಂದು ಕ್ರೈಸಿಸ್ಸಿಗೆ ನಮ್ಮ ಇದನ್ನು ನಾವು ತಗೊಂಡು ನಾನು ಉತ್ಪ್ರೇಕ್ಷೆಯಲ್ಲೇ ಮಾತಾಡ್ತೇನೆ ಈ ಉತ್ಪ್ರೇಕ್ಷೆಯ ಮಾತುಗಳು ಬೇಗ ತಾಗ್ತವೆ ಇದು ಒಂದು ಇದಿದೆ ಉತ್ಪ್ರೇಕ್ಷೆಯ ದಾರಿ ಇದು ವಿವೇಕದ ದಾರಿ ಅಂತ ಹಾಗಾಗಿ ಸ್ವಲ್ಪ ಉತ್ಪ್ರೇಕ್ಷೆಯಲ್ಲಿ ಮಾತಾಡಿದರೆ ಒಂಚೂರು ಪ್ರವೇಟವಾಗೂ ಇರುತ್ತೆ ಆದರೆ ಭಾಳ ವಿಚಿತ್ರ ಅಂದರೆ ಕಳೆದ ಒಂದು ಒಂದು ನೂರು ವರ್ಷಗಳಲ್ಲಿ ನಾವು ಎಜುಕೇಷನ್ಗೆ ಖರ್ಚು ಮಾಡ್ತಾ ಇರೋ ಹಣ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾವು ಅದಕ್ಕೆ ಖರ್ಚು ಮಾಡ್ತಾ ಇರೋ ಹಣ ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಾಗಿದೆ ಇಂಟರ್ನ್ಯಾಷನಲ್ ಫಂಡಿಂಗ್ ಬಂದಿದೆ ಯುನೆಸ್ಕೋ ಫಂಡಿಂಗ್ ಬಂದಿದೆ ಯಾವ್ಯಾವ ಎನ್ ಜಿ ಒಗಳಿದ್ರ ಮೇಲೆ ಕೆಲಸ ಇದ್ದಾವೆ ಅಷ್ಟೇ ಅಲ್ಲ ಈಗ ಸರ್ಕಾರದ ಇದು ಸರ್ಕಾರದ ಸಮಸ್ಯೆ ಅಂತ ಪ್ರೈವೇಟ್ ಯೂನಿವರ್ಸಿಟಿಗಳು ಇದ್ದಾವೆ ಪ್ರೈವೇಟ್ ಕಾಲೇಜುಗಳು ಇದ್ದಾವೆ ಹೊಸ ಹೊಸ ಇದು ರಿಸರ್ಚ್ ಸೆಂಟರ್ಗಳು ಬರ್ತಾ ಇದ್ದಾವೆ ಆದರೆ ಅವು ಎಲ್ಲವೂ ಆ ಪ್ರಾಬ್ಲಮ್ಮನ್ನು ಇನ್ನು ಚೂರು ಪೋಸ್ಟ್ಪೋನ್ ಮಾಡ್ತಾಯಿದ್ದೇವೆ ಹೊರತು ಯಾವುದೂ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇಲ್ಲ ಕೆಲವು ಸರಿ ಅಂತೂ ಹೊಸ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂದರೆ ಈಗ ಈ ಪ್ರೈವೇಟ್ ಯೂನಿವರ್ಸಿಟಿಗಳು ಬಂದ ಮೇಲೆ ಭಾಳ ಓಪನ್ ಆಗಿ ದುಡ್ಡು ಕೊಟ್ಟು ತಗೊಳೋದು ಶಿಕ್ಷಣ ಅಂತಂದರೆ ಅನ್ನೋದು ಭಾಳ ಎಲ್ಲರಿಗೂ ಕ್ಲಿಯರ್ ಅದ್ರ ಬಗ್ಗೆ ಈಗ ಯಾರಿಗೂ ಒಂದು ಮುಜುಗರ ಕೂಡ ಯಾರಿಗೂ ಮುಂದೆ ಎಂಬರಾಸ್ಮೆಂಟ್ ಕೂಡ ಯಾರಿಗೂ ಆಗೋಲ್ಲ ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಯಾಕೆ ಎಜುಕೇಷನ್ ಬರುತ್ತೆ ಅಂತ ಏನೋ ಹಿಂದಿನ ಕಾಲದಲ್ಲಿ ಕೆಲವರು ಮೂರ್ಖರು ಪಾಪ ಇಷ್ಟು ಬುದ್ಧಿವಂತರ ಅಲ್ಲದೇ ಇದ್ದವರು ಡಿಗ್ರಿ ಸರ್ಟಿಫಿಕೇಟ್ನೇ ಮಾರಾಟ ಮಾಡ್ತಿದ್ದರು ಈಗ ಬುದ್ಧಿವಂತರು ಬಂದಿದ್ದಾರೆ ಡಿಗ್ರಿ ಸರ್ಟಿಫಿಕೇಟ್ ಮಾರಾಟ ಮಾಡಲ್ಲ ಕೋರ್ಸ್ ಮಾರಾಟ ಮಾಡ್ತಾರೆ ಆ್ಯಕ್ಚುಲಿ ಅವು ಎರಡೂ ಒಂದು ಒಂದೇ ಸಿಸ್ಟಮಿನ ಇನ್ನೊಂದು ಸ್ವಲ್ಪ ಒಂದು ಎಕ್ಸ್ಟೆಂಡೆಡ್ ವರ್ಷನ್ಗಳು ಬರ್ತವೆ ಇನ್ನೊಂದು ಇದರೊಳಗೆ ಎಷ್ಟು ಟೆಕ್ನಾಲಜಿ ಪ್ರವೇಶ ಮಾಡ್ತಾಯಿದೆ ನನಗೆ ನಮ್ಮ ಸ್ಕೂಲು ಕಾಲೇಜುಗಳೆಲ್ಲ ಒಂಥರ ಪ್ರಿಸನ್ ಹೌಸ್ಗಳ ಥರ ಒಂದು ಮಾಡಲಿಗೆ ಹೋಗ್ತಾ ಇದೆ ಸಿ ಸಿ ಟಿ ವಿ ಜಿ ಪಿ ಎಸ್ಸು ಬಯೋಮೆಟ್ರಿಕ್ಸು ನೀವು ಇದೆಲ್ಲ ಎಲ್ಲಿರಬೇಕಾದ ಇದು ಯಾವುದು ಎಜುಕೇಷನ್ ಸಿಸ್ಟಮಿಗೂ ಇದಕ್ಕೂ ಏನು ಸಂಬಂಧ ಇದು ಟ್ರಾಫಿಕ್ ಕಂಟ್ರೋಲಿಗೆ ಎಲ್ಲ ಆರ್ಮಿಯಲ್ಲಿ ಇರಬೇಕಾದ ಈ ಟೆಕ್ನಾಲಜಿನೆಲ್ಲ ತಗೊಂಬಂದು ಕಾಲೇಜಲ್ಲಿ ಮೇಸ್ಟ್ರು ಕೈ ಹಾಕಿ ಅದರೊಳಗಡೆ ಬಯೋಮೆಟ್ರಿಕ್ಸ್ ಮಾಡ್ತಾರೆ ಆಮೇಲೆ ಪ್ರಿನ್ಸಿಪಾಲ್ರು ಕೂತ್ಕೊಂಡು ಎಲ್ಲ ರೂಮಿಂದು ಸಿ ಟಿ ವಿ ನೋಡ್ತಾರೆ ಅಂದರೆ ನನಗೆ ಒಲ್ಗರ್ ಇದು ಇದು ಇವನ್ ಇದು ಇದು ಇದನ್ನು ನಾವು ನಾವು ಟಾಲರೇಟ್ ಮಾಡ್ಕೊಂಡಿರೋದು ಕೂಡ ಒಂದು ಭಾಳ ಒಂದು ಡಿಸ್ಗ್ರೇಸ್ ಇದೆ ನಮ್ಮ ದೇಶಕ್ಕೆ ಯಾವ ಒಬ್ಬ ಒಂದು ನಾಗರಿಕ ದೇಶದಲ್ಲೂ ಏನು ಇದೇನು ಅದೇನೋ ಎಲ್ಲ ಪ್ರಿನ್ಸಿಪಾಲ್ರು ಎಲ್ಲ ಸಿ ಸಿ ಟಿ ವಿ ಹಾಕ್ಕೊಂಡು ಅವ್ರು ನೋಡ್ಕೊತ ಕೂರ ಕದೆಯ ಅದು ಆ ಹುಡುಗರಿಗೆ ಆ ರೀತಿಯ ಒಂದು ಸ್ವಾತಂತ್ರ್ಯವೂ ಇಲ್ಲದೇ ಇರುವಂಥ ಒಂದು ಕೆಟ್ಟ ಮಾಡೆಲ್ಗಳನ್ನು ನಾವು ಯಾತಕ್ಕೆ ಎಜುಕೇಷನ್ನಲ್ಲಿ ಇವತ್ತು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಈ ಪ್ರಶ್ನೆಗೆ ಬ್ಯೂಟಿಫುಲ್ ಟ್ರೀ ಪುಸ್ತಕ ಉತ್ತರ ಕೊಡುತ್ತೆ ಏನು ಉತ್ತರ ಕೊಡುತ್ತೆ ಅಂತಂದರೆ ಒಂದು ಇದು ಗೊತ್ತಿದೆ ನಮಗೆ ಮೆಕಾಲೆ ಮೆಕಾಲೆ ಹೆಸರು ಎಲ್ಲರೂ ಹೇಳ್ತೇವೆ ಮೆಕಾಲೆ ಇದು ಮಿನಿಟ್ಸು ನಮ್ಗೆ ಗೊತ್ತಿದೆ ಆ ಒಂದೊಂದು ಭಾಳ ಪ್ರಸಿದ್ಧ ಕೋಟ್ ಇದೆ ಇಡೀ ಪೂರ್ವದ ಗ್ರಂಥ ರಾಶಿಯನ್ನು ತಗೊಬಂದು ನನ್ನ ಎದುರುಗಿಡಿ ಒಂದು ಯುರೋಪಿನ ಒಂದು ಕಪಾಟಿಗೆ ಇದು ಸಮ ಅಲ್ಲ ಅಲ್ಲ ಒಂದು 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 ಕಬರ್ಡ್ ಒಂದು ಕಬರ್ಡಲ್ಲಿ ಯುರೋಪಿಯನ್ ನಾಲೆಜಿನ ಒಂದು ಕಬರ್ಡ್ಗೆ ಸಮ ಅಂತ ಇದಕ್ಕೆ ಶಿವ ವಿಶ್ವನಾಥ ಒಂದು ಬಹಳ ಒಳ್ಳೆಯ ಒಂದು ಇಂಟ್ರೆಸ್ಟಿಂಗ್ ಆದ ಅದಕ್ಕೊಂದು ಒಂದು ಪೋಸ್ಟ್ ಸ್ಕ್ರಿಪ್ಟ್ ಬರೆದಿದ್ದಾರೆ ಮೆಕಾಲೆ ಹೇಳಿ ಭಾಳ ಕರೆಕ್ಟು ಆದರೆ ನಮ್ಮ ಟ್ಯೂಟೋರಿಯಲ್ ಕಾಲೇಜ್ನವರು ಅದಕ್ಕೊಂದು ಆನ್ಸರ್ ಕೊಟ್ಟಿದ್ದಾರೆ ಮೆಕಾಲೆ ಯು ಆರ್ ರೈಟ್ ಆದರೆ ನಾವೇನು ಮಾಡ್ತೇವೆ ಅಂತಂದರೆ ಇಡೀ ಯುರೋಪಿಯನ್ ಸಿವಿಲೈಸೇಷನ್ ಅನ್ನು ವಿಲ್ ರೆಡ್ಯೂಸ್ ಇಟ್ ಟು ಒನ್ ಕಬರ್ಡ್ ಅಂತ ಅವರು ನಮ್ಮ ಟ್ಯೂಟೋರಿಯಲ್ ಕಾಲೇಜು ಗೈಡೆಲ್ಲ ಬರೀತಾರಲ್ಲ ಸೊ ಅವರು ಮೆಕಾಲೆ ಮೇಲೆ ಸೇಡ್ ತೀರ್ಸ್ಕೊಂಡ್ರು ಸೊ ಗೈಡ್ಗಳನ್ನು ಬರೆಯೋ ಮೂಲಕ ಒಂದು ಕಬರ್ಡ್ನಲ್ಲಿ ಇಡೀ ಯುರೋಪಿಯನ್ ಜ್ಞಾನವನ್ನು ತಗೊಬಂದು ನಮಗೆ ಇಟ್ಟರು ಅವ್ರದ್ದೊಂದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಲೇಖನ ಇದೆ ಆದರೆ ಬ್ಯೂಟಿಫುಲ್ ಟ್ರೀ ಏನು ಹೇಳ್ತಾ ಇದೆ ಅಂದರೆ ಥಾಮಸ್ ಮೆಕಾಲೆಯ ಕೋರ್ಟ್ ನಮಗೆಲ್ಲರಿಗೂ ಗೊತ್ತು ಅದೇ ಟೈಮಲ್ಲಿ ಒಬ್ಬ ವಿಲಿಯಂ ಆಡಮ್ ಅಂತ ಒಬ್ಬ ಇದ್ದ ಅವನೊಂದು ರಿಪೋರ್ಟ್ ಕೊಟ್ಟಿದ್ದ ಅವನ ರಿಪೋರ್ಟಲ್ಲಿ ಸಾವಿರದ ಒಂಬೈ ಎಂಟುನೂರ ಮೂವತ್ತರಲ್ಲಿ ಭಾರತದಲ್ಲಿ ಅವನ ಎಜುಕೇಷನ್ ಸರ್ವೆ ಮಾಡಿ ಬಂಗಾಲ ಮತ್ತು ಬಿಹಾರಗಳಲ್ಲಿ ಒಂದು ಲಕ್ಷ ಸ್ಕೂಲುಗಳಿದ್ವು ಅಂತ ರಿಪೋರ್ಟ್ ಕೊಟ್ಟಿದ್ದ ಅದು ಇಂಡಿಯಾ ಆಫೀಸ್ ಲೈಬ್ರರಿಲಿ ಇದೆ ಡಾಕ್ಯುಮೆಂಟ್ ಅವನ ನಂತರ ಇನ್ನೊಂದು ಹತ್ತು ಜನ ಬ್ರಿಟಿಷ್ ಆಫೀಸರ್ಸು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಮಡ್ರಾಸಲ್ಲಿ ಈ ರಿಸರ್ಚ್ಗಳನ್ನು ಮಾಡಿ ಸರ್ಕಾರಿ ಅಂಶ ಅಂಕಿಅಂಶಗಳ ಪ್ರಕಾರ ಈ ದೇಶದಲ್ಲಿ ಹಳ್ಳಿ ಶಾಲೆಗಳಿಲ್ಲದ ಹಳ್ಳಿಯೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಬಳ್ಳಾರಿ ಡಿಸ್ಟ್ರಿಕ್ಟಿನ ಡಾಕ್ಯುಮೆಂಟ್ಸನ್ನು ಆಗಿನ ಬಳ್ಳಾರಿ ಮದ್ರಾಸ್ ಪ್ರಾಂತ್ಯದ ಭಾಗ ಆಗಿತ್ತು ಬಳ್ಳಾರಿಯ ಕಲೆಕ್ಟ್ರು ಅದಕ್ಕೆ ಇದು ಕೊಟ್ಟಿದ್ದಾರೆ ಯಾ ಎಷ್ಟು ಜನ ಓದ್ತಾ ಇದ್ದರು ಯಾವ್ಯಾವ ಬ ಇದ್ದರೆ ಶಿಕ್ಷಣ ನಡೀತಾ ಇತ್ತು ಈ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ನೋಡಿದರೆ ಧರ್ಮಪಾಲ್ ಹೇಳೋದು ಏನಂದರೆ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಅಂದಾಜು ಜನಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಇದ್ದರೆ ಅದೇ ಕಾಲದ ಇಂಗ್ಲೆಂಡಿನ ಜನಸಂಖ್ಯೆ ತೊಂಬತ್ತೈದು ಲಕ್ಷ ಹತ್ರ ಹತ್ರ ಕಂಪೇರೆಬಲ್ ಆದ ಫಿಗರ್ಸು ಆದರೆ ಅದೇ ಕಾಲದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತೈದು ಸಾವಿರ ಅದರಲ್ಲಿ ಅರ್ಧದಷ್ಟು ಜನ ಬರೀ ಸಂಡೇ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದರು ಆದರೆ ಅದೇ ಟೈಮಲ್ಲಿ ಭಾರತದಲ್ಲಿ ಹೋಗ್ತಾ ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಒಂದೂವರೆ ಲಕ್ಷ ಸ್ಕೂಲಿಗೆ ಹೋಗ್ತಾಯಿತ್ತು ಸಾವಿರದ ಎಂಟುನೂರ ಮೂವತ್ತರ ಸ್ಟ್ಯಾಟಿಸ್ಟಿಕ್ಸ್ ಹತ್ತೊಂಬತ್ತನೇ ಶತಮಾನದ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮು ಈವನ್ ಇನ್ ಇಟ್ಸ್ ರೀಚ್ ಆ್ಯಂಡ್ ಸ್ಪ್ರೆಡ್ ಕ್ವಾಲಿಟೇಟಿವ್ಲಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ ಎರಡೂ ರೀತಿಗಳಿಂದ ಇಂಗ್ಲೆಂಡಲ್ಲಿ ಯಾವ ಸಿಸ್ಟಮ್ ಇತ್ತೋ ಅದಕ್ಕಿಂತ ಒಳ್ಳೆಯ ಸಿಸ್ಟಮ್ ಇತ್ತು ಇಲ್ಲಿ ಏನು ಮಾಡಿದ್ವು ನಾವು ಮತ್ತೆ ಪಂಚಾಯತ್ ರಾಜ್ಯಲ್ಲಿ ಏನು ಮಾಡಿದ್ವು ಅದೇ ರೀತಿಯ ಕೆಲಸವನ್ನು ನಾವು ಮಾಡಿದ್ವಿ ಇನ್ನೂ ಕೆಲವು ಸ್ಟೀರಿಯೋ ಟೈಪ್ಗಳಿದ್ದಾವೆ ಏನಂದರೆ ಇವೆಲ್ಲ ಆಗಿತ್ತು ಈ ಶಿವು ಅಂದರೆ ಇವೆಲ್ಲ ಮದರಾಸಾಗಳು ಪಾಠಶಾಲೆಗಳು ಇದರಲ್ಲಿ ಮಂತ್ರ ತಂತ್ರಗಳನ್ನು ಏನೋ ಎಕ್ಸಾಟಿಕ್ಕು ಅಕಲ್ಟ್ ವಿದ್ಯೆಗಳನ್ನೆಲ್ಲ ಹೇಳ್ಕೊಡ್ತಿದ್ರು ಲೌಕಿಕ ವಿದ್ಯೆಗಳನ್ನು ಇದರಲ್ಲಿ ಹೇಳ್ಕೊಡ್ತಾ ಇರಲಿಲ್ಲ ಅಂತ ಅದು ತಪ್ಪು ಪ್ರೂವ್ ಮಾಡಿದ್ದಾರೆ ಧರ್ಮಪಾಲ್ ಅದರ ಸಿಲೆಬಸ್ ಏನಿತ್ತು ಟೆಕ್ಸ್ಟ್ ಬುಕ್ ಏನಿತ್ತು ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಜಿಯೋಗ್ರಫಿ ಕಲಿಸ್ತಿದ್ರು ಹಿಸ್ಟ್ರಿ ಕಲಿಸ್ತಿದ್ರು ಬರೆಯೋದು ಕಲಿಸ್ತಿದ್ರು ಮ್ಯಾಥಮೆಟಿಕ್ಸ್ ಕಲಿಸ್ತಿದ್ರು ಕೆಲವು ಸ್ಪೆಷಲೈಸ್ಡ್ ಸ್ಕೂಲುಗಳಲ್ಲಿ ವೇದನೂ ಕಲಿಸ್ತಿದ್ರು ಹೊರತು ಎಲ್ಲವೂ ವೇದ ಅಥವಾ ಇದನ್ನು ಕಲಿಸೋ ಸ್ಕೂಲುಗಳಾಗಿರಲಿಲ್ಲ ಅವೆಲ್ಲವೂ ಇವತ್ತಿನ ಅರ್ಥದ ಸ್ಕೂಲುಗಳು ಆಗಿದ್ದವು ಅಷ್ಟೇ ಅಲ್ಲ ಅಲ್ಲಿ ಬರೀ ಮೇಲ್ಜಾತಿಯವರು ಇರ್ತಿದ್ರು ಅಂತ ಅದು ತಪ್ಪು ಸ್ಟ್ಯಾಟಿಸ್ಟಿಕ್ಸಲ್ಲಿ ಎಲ್ಲೂ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬ್ರಾಹ್ಮಣ ಸ್ಟೂಡೆಂಟ್ಸ್ ಇರಲಿಲ್ಲ ಈ ಯಾವ ಕಾಲೇಜಲ್ಲಿ ಅವು ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಪರ್ಸೆಂಟೇಜು ಜಾಸ್ತಿ ಇತ್ತು ಒಂದು ಅವರು ಹೇಳ್ತಾರೆ ಹೆಂಗಸರ ಶಿಕ್ಷಣ ತುಂಬ ಕಡಿಮೆ ಇತ್ತು ಇಂಗ್ಲೆಂಡಲ್ಲೂ ತುಂಬ ಕಡಿಮೆ ಇತ್ತು ಇಲ್ಲೂ ತುಂಬ ಕಡಿಮೆ ಇತ್ತು ಆದರೆ ಇಂಡಿಯಾದಲ್ಲಿ ಹೆಂಗಸರಿಗೆ ಮನೆಯಲ್ಲೇ ಶಿಕ್ಷಣ ಕೊಡುವ ಪ್ಯಾರಲಲ್ಲಾದ ಕೆಲವು ಸಿಸ್ಟಮ್ಗಳು ರೂಢಿಯಲ್ಲಿದ್ದವು ಆದರೆ ಹೆಂಗಸರ ಸಂಖ್ಯೆ ತುಂಬ ಕಡಿಮೆ ಇತ್ತು ಎಜುಕೇಷನ್ನಲ್ಲಿ ಬರ್ತಾಯಿತ್ತು ಆದರೆ ಬಳ್ಳಾರಿಯ ಯಾವುದೋ ಒಂದು ಸ್ಕೂಲಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಎಷ್ಟು ಹನ್ನೆರಡು ಜನ ಹುಡುಗಿಯರು ಸ್ಕೂಲಿಗೆ ಹೋಗ್ತಾಯಿದ್ರು ಆ ಎಲ್ಲ ಇದು ನಮಗೆ ಇದು ಗೊತ್ತಾಗುತ್ತೆ ಈ ಕಥೆಯನ್ನು ಬರೀ ಧರ್ಮಪಾಲ್ ಮಾತ್ರ ಹೇಳಿದ್ದಲ್ಲ ಈಚೆಗೆ ಮತ್ತೆ ಅನೇಕರು ಹೇಳ್ತಾಯಿದ್ದಾರೆ ಒಬ್ಬರು ಭಾಳ ಈ ಫಿಲಾಸಫಿ ಮೇಲೆ ಈಚೆಗೆ ತುಂಬ ಪುಸ್ತಕಗಳನ್ನು ಬರೆದ ಜನಾರ್ದನ್ ಗಣೇರಿ ಅಂತ ಅವರು ಒಂದು ದ ಲಾಸ್ಟ್ ಏಜ್ ಆಫ್ ರೀಸನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಒಂದು ಒಂದು ಕೋಟಿಂದ ಪುಸ್ತಕ ಶುರುವಾಗುತ್ತೆ ಸಾವಿರದ ಆರುನೂರ ಐವತ್ತಾರನೇ ಇಸ್ವಿಯಲ್ಲಿ ಕಾಶಿ ಮತ್ತು ಮಿಥಿಲಾ ಅದರ ಹತ್ರ ನಾ ನವದ್ವೀಪ ಅನ್ನುವ ಊರು ಕಾಶಿ ಮಿಥಿಲಾ ಮತ್ತು ನವದ್ವೀಪ್ ಆ ಮೂರು ಸೆಂಟರ್ಗಳಲ್ಲಿ ಬಹಳ ಅಡ್ವಾನ್ಸ್ಡ್ ರಿಸರ್ಚ್ ನಾವು ಇವತ್ತು ಯಾವುದನ್ನು ಈ ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಎ ಬಿ ಸಿ ಡಿ ಅಂತೆಲ್ಲ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ದೇವಲ್ಲ ಆ ಥರದ ಸೆಂಟರ್ಗಳಲ್ಲಿ ಮೂರು ಇದು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಂದು ಹೊಸ ಫಿಲಸಾಫಿಕಲ್ ಚಾಲೆಂಜನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಒಂದು ನವ್ಯ ನ್ಯಾಯ ಅಂತನೋ ಒಂದು ಹೊಸ ಒಂದು ಬ್ರ್ಯಾಂಚ್ ಆ ಟೈಮಲ್ಲಿ ಉದ್ಘಾಟನೆ ಆಗ್ತಾ ಇತ್ತು ಫ್ರಾಂಕಾಸ್ ಬರ್ನಾ ಬರ್ನಿಯರ್ ಅಂತ ಒಬ್ಬ ಬರ್ತಾನೆ ಅವನು ಡಾಕ್ಟರ್ ಕಮ್ ಫಿಲಾಸಫರ್ ಅಂದರೆ ಫಿಸಿಕಲಿ ಮೆ ಮೆಡಿಕಲ್ ಡಾಕ್ಟ್ರು ಮತ್ತು ಫಿಲಾಸಫರು ಅವನು ಈ ಮುಘಲ್ ಆಸ್ಥಾನಕ್ಕೆ ಡಾಕ್ಟ್ರಾಗಿ ಬಂದವನು ಅವನು ಫಿಲಾಸಫಿಯಲ್ಲಿ ಇಂಟ್ರೆಸ್ಟ್ ಇದ್ದರಿಂದ ಮತ್ತು ಅದೇ ಟೈಮಲ್ಲಿ ಧಾರಾಶಿಕೋ ಉಪನಿಷತ್ತುಗಳನ್ನು ಇದಕ್ಕೆ ಅರೇಬಿಕ್ಕಿಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾ ಇದ್ದಿದ್ದರಿಂದ ಅವನಿಗೆ ಈ ಫಿಲಾಸಫಿ ಓದೋದಕ್ಕೆ ಅಂತ ಅವನು ಕಾಶಿಗೆ ಬರ್ತಾನೆ ಸಾವಿರದ ಆರುನೂರ ಐವತ್ತಾರನೇ ಇಸಿಯಲ್ಲಿ ಆವಾಗ ಡೆಕಾರ್ಟ್ ಸತ್ತು ಹತ್ತು ವರ್ಷ ಆಗಿತ್ತು ಅಷ್ಟೆ ಡೆಕಾರ್ಟ್ ಅಂದರೆ ಪಶ್ಚಿಮದಲ್ಲಿ ಆಧುನಿಕ ಫಿಲಾಸಫಿಯನ್ನು ಪ್ರಾರಂಭ ಮಾಡಿದ ಅವನು ಸತ್ತು ಹತ್ತು ವರ್ಷ ಆಗಿತ್ತು ಬರ್ನಿಯರ್ ಬಂದರೆ ಆಗಲೇ ಕಾಶಿಯ ಎಲ್ಲ ಪಂಡಿತರಿಗೆ ಡೆಕಾರ್ಟನ್ ಹೆಸರು ಗೊತ್ತಿತ್ತು ಅವನ ಫಿಲಾಸಫಿ ಏನು ಅಂತ ಗೊತ್ತಿತ್ತು ಬರ್ನಿಯರಿಗೂ ಮತ್ತು ಕವೀಂದ್ರ ಸರಸ್ವತಿ ಅಂತ ಅಂತವನಿಗೂ ನಡುವೆ ಒಂದು ದಿವಸ ಡೆಕಾರ್ಟಿನ ಫಿಲಾಸಫಿ ಬಗ್ಗೆ ಒಂದು ಸೆಮಿನಾರ್ ನಡೀತಂತೆ ಅವತ್ತು ಸಾವಿರದ ಆರುನೂರ ಐವತ್ತಾರನೇ ಇಸ್ವಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಏನಾದ್ರು ಇವತ್ತು ಡೆಕಾರ್ಟ್ ಮೇಲೆ ಏನಾರು ಸೆಮಿನಾರ್ ಮಾಡಿದರೆ ಎಷ್ಟು ಜನ ಬರ್ಬೋದು ಅಂತ ಲೆಕ್ಕ ಹಾಕಿನ ಅಂದರೆ ನಾವು ನಾವು ಎಂಥ ನೆಗೆಟಿವ್ ಇಮೇಜ್ಗಳನ್ನು ಇಟ್ಕೊಂಡು ನಮ್ಮ ಆಧುನಿಕ ಪೂರ್ವ ಇಂಡಿಯಾವನ್ನು ಕಲ್ಪಿಸ್ಕೊಂಡಿದ್ದೇವೆ ಅಂತಂದರೆ ಇವತ್ತು ನಿಧಾನವಾಗಿ ಆ ಎಲ್ಲ ಹೊರಗಡೆ ಬರ್ತಾ ಇದ್ದಾವೆ ಇನ್ನೂ ಬರೋದಿದೆ ಸ್ಟ್ಯಾಟಿಸ್ಟಿಕ್ಸು ಜನಾರ್ದನ್ ಗಣೇರಿ ಅಂತೂ ಏನು ಆರ್ಗ್ಯೂ ಮಾಡ್ತಾರೆ ಅಂದರೆ ಅದು ದ ಏಜ್ ಆಫ್ ರೀಸನ್ ಯುರೋಪಲ್ಲಿ ಪ್ರಾರಂಭ ಆಗಿದ್ದು ಅದೇ ಶತಮಾನದಲ್ಲಿ ಇಲ್ಲೂ ಅದೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ ಆದರೆ ಅಲ್ಲಿ ಅದನ್ನು ಏಜ್ ಆಫ್ ರೀಸನ್ ಅಂತ ಕರೆದ್ರು ಇದು ಇಟ್ಸ್ ಇಸ್ ಎ ಲಾಸ್ಟ್ ಏಜ್ ಆಫ್ ರೀಸನ್ ಇಲ್ಲಿ ಕಳೆದೋಗಿದೆ ಅದು ಅದು ಇಲ್ಲಿನ ಇಂಟೆಲೆಕ್ಚುವಲ್ಸಿಗೆ ಗೊತ್ತಿಲ್ಲ ಒಂದು ಏಜ್ ಆಫ್ ರೀಸನ್ ಇತ್ತು ಇಂಡಿಯಾದಲ್ಲಿ ಧರ್ಮಪಾಲು ಗಾಂಧಿಯ ಮೆಟಫರನ್ನು ಅದರ ಹಿಸ್ಟಾರಿಕಲ್ ಡೀಟೇಲ್ಸಲ್ಲಿ ಸಪೋರ್ಟ್ ಮಾಡ್ತಾರೆ ಏನೇನು ನೀರು ಹಾಕಲಿಲ್ಲ ಅಂದ್ರೆ ಏನೋ ಅದಕ್ಕೆ ಬ ಹೋಗ್ತಾ ಇದ್ದ ಈ ಬೇರೆ ಬೇರೆ ಪ ಸಿಸ್ಟಮ್ನಲ್ಲಿ ಅದಕ್ಕೆ ಹೋಗ್ತಿತ್ತಲ್ಲ ದುಡ್ಡು ಅದಕ್ಕೆ ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದರು ಅವರ ಸ ಸಂಬಳಕ್ಕಿಂತ ಅದನ್ನೆಲ್ಲ ಕಟ್ ಮಾಡಿದರು ಅದಕ್ಕೆ ನೀರು ಹೋಗುವ ಜಾಗಗಳನ್ನೆಲ್ಲ ಇದು ಗೋಪಾಲಕೃಷ್ಣ ಒಂದು ಭಾಳ ಪ್ರಸಿದ್ಧವಾದ ಪದ್ಯ ಇದೆ ನಿನ್ನ ಗ ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದದ್ದು ಬೆಳೆದುಕೋ ಬಂದು ಅಂತ ಹಾಗೆ ನಾನು ನೀರೆಲ್ಲ ಕಟ್ ಮಾಡ್ತೇನೆ ನೀನು ಬೇಕಾದ ಬೆಳಕ ಅಂತ ಆ ರೀತಿಯಲ್ಲಿ ಆ ಚಂದದ ಮರವನ್ನು ಬ್ಯೂಟಿಫುಲ್ ಟ್ರೀಯನ್ನು ಒಣಗಿಸಲಾಯಿತು ಭಾರತದಲ್ಲಿ ಅದಕ್ಕೆ ಒಬ್ಬಂತೂ ಅದರ ಅವರು ಅನೇಕರು ಇದನ್ನು ಉದ್ದೇಶಪೂರ್ವಕವಾಗಿ ಬ್ರಿಟಿಷರು ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಮಿನಿಟ್ಗಳು ರಿಪೋರ್ಟ್ಗಳನ್ನು ಧರ್ಮಪಾಲ್ ಕೋರ್ಟ್ ಮಾಡ್ತಾರೆ ಒಬ್ಬ ಐರೆಂಡ್ ಐರ್ಲ್ಯಾಂಡನ್ನ ಹೋದವನು ಬರೆದಿದ್ದು ಒಂದನ್ನು ಕೋಟ್ ಮಾಡ್ತಾರೆ ಅದನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ ಅವನು ಬರೀತಾನೆ ಕೃಷಿಕನೊಬ್ಬ ಒಳ್ಳೆಯ ಬೀಜವನ್ನು ಬಿತ್ತುವ ಮೊದಲು ತನ್ನ ಭೂಮಿಯನ್ನು ಕೊಚ್ಚಿ ಉಳಬೇಕು ಹಾಗೆ ಹದಗೊಳಿಸಿ ಗೊಬ್ಬರ ಹಾಕಿದ ನಂತರ ಬೀಜ ಬಿತ್ತಬೇಕು ಇಲ್ಲವಾದರೆ ಅಲ್ಲಿ ಕಳೆಯಲ್ಲದೆ ಬೇರೆ ಏನೂ ಬೆಳೆಯಲಾರದು ಹಾಗೆಯೇ ಅನಾಗರಿಕ ದೇಶವೊಂದನ್ನು ಮೊದಲು ಯುದ್ಧದಿಂದ ಜರ್ಜರಜಗೊಳಿಸಿಕೊಳ್ಳಬೇಕು ಬಳಿಕವೇ ಅಲ್ಲಿ ಒಳ್ಳೆಯ ಸರ್ಕಾರವೊಂದನ್ನು ನಿಲ್ಲಿಸಿ ನಿಲ್ಲಿಸಲು ಸಾಧ್ಯ ಹಾಗೆ ಪೂರ್ಣ ಸೋಲಿಸಿ ಗೆದ್ದು ಆ ಬಳಿಕ ಸರ್ಕಾರವನ್ನು ಸ್ಥಾಪಿಸದೆ ಹೋದರೆ ಅಲ್ಲಿ ಮತ್ತೆ ಹಳೆಯ ಅನಾಗರಿಕತೆಯೇ ತಲೆ ಎತ್ತಿಕೊಳ್ಳುತ್ತದೆ ಇದು ಬ್ರಿಟಿಷ್ ಪಾಲಿಸಿ ಇವೆಲ್ಲ ಅವರ ಪಾಲಿಸಿ ಡಿಸ್ಕಷನ್ ನಡೀತಾ ಇದ್ದಾಗ ಅವ್ರು ಹೇಳ್ತಾ ಇದ್ದಾರೆ ಏನಂದರೆ ಹಳೆಯದನ್ನೆಲ್ಲ ಫಸ್ಟ್ ರಿಮೂವ್ ಮಾಡು ಇರೇಸ್ ಮಾಡು ಇರೇಸ್ ಮಾಡದೇ ಹೊಸ ಸಿಸ್ಟಮ್ ತರೋದಕ್ಕಾಗಲ್ಲ ಹಾಗಾಗಿ ಈ ಬ್ಯೂಟಿಫುಲ್ ಟ್ರೀಯನ್ನು ನಾವು ಎಷ್ಟು ಬೇಗ ನಾಶ ಮಾಡಿದ್ವಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗಾಂಧಿ ಭಾಷಣ ಮಾಡೋ ಹೊತ್ತಿಗೆ ಭಾರತದಲ್ಲಿ ಒಂದು ಬ್ಯೂಟಿಫುಲ್ ಟ್ರೀ ಇತ್ತು ಅಂತಂದರೆ ಅವ್ರು ಏನೋ ಮೆಟಾಫಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ತಿಳ್ಕೊಂಡ್ರೆ ಹೊರತು ಆ್ಯಕ್ಚುಲಿ ಅಂಥದ್ದೊಂದು ರಿಯಾಲಿಟಿ ಇತ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಧರ್ಮಪಾಲು ಇಂಡಿಯಾ ಆಫೀಸ್ ಲೈಬ್ರರಿಯಲ್ಲಿ ಹುಡುಕಿ ಇದನ್ನು ನಮಗೆ ತರಬೇಕಾಯ್ತು ಹಾಗಾಗಿ ನಾವು ಇವತ್ತು ಎಂಥ ಸ್ಥಿತಿಯಲ್ಲಿದ್ದೇವೆ ಅಂದರೆ ಅದನ್ನು ಸಾವಿರದ ಒಂಬೈನೂರ ಎಂಟರಲ್ಲಿ ಒಂಬತ್ತರಲ್ಲಿ ಹಿಂದೂ ಸ್ವರಾಜ್ ಬಂದಿತ್ತು ಅದಕ್ಕಿಂತ ಒಂದು ವರ್ಷ ಮುಂಚೆ ಆನಂದ್ ಸ್ವಾಮಿ ಒಂದು ಒಂದು ಕೋಟ್ ಇದೆ ಧರ್ಮಪಾಲ್ ಕೋಟ್ ಮಾಡ್ತಾರೆ ಭಾರತದಲ್ಲಿ ಎಂಥ ಸ್ಥಿತಿ ಬಂದಿದೆ ಇವತ್ತು ಅಂದರೆ ಇದೀಗ ನೂರು ವರ್ಷದ ಹಿಂದಿನ ಸ್ಥಿತಿ ಈಗ ಇನ್ನೂ ಸ್ಥಿತಿ ಅದು ಬದಲಾಗಿದೆ ಭಾರತದ ಅಥವಾ ಸಿಲೋನಿನ ಒಬ್ಬ ಸಾಮಾನ್ಯ ಪದವೀಧರನನ್ನು ಮಾತಾಡಿಸಿ ನೋಡಿ ಮಹಾಭಾರತದ ಆದರ್ಶಗಳನ್ನು ಕುರಿತು ಕುರಿತು ಕೇಳಿದರೆ ಆತ ಶೇಕ್ಸ್ಪಿಯರ್ ಬಗ್ಗೆ ತನಗಿರುವ ಪರಿಚಯವನ್ನು ತೋರಿಸಿಕೊಳ್ಳಲು ಬಯಸುತ್ತಾನೆ ಧಾರ್ಮಿಕ ದರ್ಶನದ ಬಗ್ಗೆ ಮಾತಾಡಿ ಆತ ಒಂದು ತಲೆಮಾರು ಹಿಂದಿನ ಬ್ರಿಟಿಷ್ ನಾಸ್ತಿಕವಾದದ ಹೊರಟು ಉದಾಹರಣೆಯಂತೆ ಪ್ರತಿಕ್ರಿಯಿಸುತ್ತಾನೆ ಅವನಿಗೆ ಧರ್ಮದ ವಿಚಾರ ಗೊತ್ತಿಲ್ಲ ಮಾತ್ರವಲ್ಲ ತತ್ವಶಾಸ್ತ್ರದ ಕುರಿತು ಇಂಗ್ಲೆಂಡಿನ ಸಾದಾ ನಾಗರಿಕರಿಗೆ ಇರುವಷ್ಟು ಅರಿವಿಲ್ಲ ಭಾರತೀಯ ಸಂಗೀತದ ಬಗ್ಗೆ ವಿಚಾರಿಸಿ ಆತ ನಿಮ್ಮೆದು ಗ್ರಾಮಫೋನ್ ಮತ್ತು ಹಾರ್ಮೋನಿಯಂಗಳನ್ನು ತಂದಿಡುತ್ತಾನೆ ಭಾರತೀಯ ಉಡುಪು ಮತ್ತು ಆಭರಣಗಳ ಬಗ್ಗೆ ಕೇಳಿ ಅವು ಅನಾಗರಿಕವೆಂದು ಹೇಳುತ್ತಾನೆ ಇನ್ನು ಭಾರತೀಯ ಕಲೆಗಳ ಬಗ್ಗೆ ಕೇಳಿದರೋ ಹಾಗೊಂದು ಸಂಗತಿ ಇರುವುದೇ ಆತನಿಗೆ ಗೊತ್ತಿರುವುದಿಲ್ಲ ಮತ್ತು ಅವನದೇ ಮಾತೃಭಾಷೆಯ ಒಂದು ಕಾಗದವನ್ನು ಅನುವಾದಿಸಿ ಹೇಳುವಂತೆ ಕೊಡಿ ಅವನಿಗೆ ಅದು ಸಾಧ್ಯವಾಗದು ಅವನು ತನ್ನದೇ ನೆಲದಲ್ಲಿ ಬದುಕುತ್ತಿರುವ ಅಪರಿಚಿತನಾಗಿದ್ದಾನೆ ಸಾವಿರದ ಒಂಬೈನೂರ ಎಂಬ ಎಂಟರಲ್ಲಿ ಆನಂದ್ ಕುಮಾರಸ್ವಾಮಿ ಅವತ್ತಿನ ಎಜುಕೇಷನ್ ಯಾವ ಥರದ ಜನರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತು ನಾವು ಕನ್ನಡ ಮಾಧ್ಯಮ ಬೇಕೋ ಬೇಡವೋ ಅಂತ ಚರ್ಚೆ ಮಾಡ್ತಿದ್ದೇವೆ ಸೇಮ್ ಚರ್ಚೆಯನ್ನು ನಾವು ಇವತ್ತು ಕನ್ನಡ ಸ್ಕೂಲುಗಳು ಬೇಕೋ ಬೇಡವೋ ಅಂತ ನಾವು ಎತ್ತುತ್ತಾ ಇದ್ದೇವೆ ಎಷ್ಟು ಇದಾಗಿದೆ ಆದರೆ ಇಲ್ಲೂ ಅಷ್ಟೇ ಒಂದು ಕಡೆಯ ಮಾತಿನ ಜೊತೆಗೆ ಈ ಪ್ರಶ್ನೆಯನ್ನು ಮುಗಿಸ್ತೇನೆ ಧರ್ಮಪಾಲ್ ಹೇಳ್ತಾರೆ ಆ ಹಳೆ ಕಾಲದ ಅನೇಕರದ್ದು ಕೆಲವು ನಮ್ಮ ಪುನರುತ್ಥಾನವಾದಿಗಳು ತುಂಬ ಜನ ಗುರುಕುಲ ಸಿಸ್ಟಮ್ಮು ಅಂತೆಲ್ಲ ಬಹಳ ಉತ್ಸಾಹದಿಂದ ಮಾತಾಡುತ್ತಾರೆ ಧರ್ಮಪಾಲ್ ಆ ಥರದ್ದು ಮಾತಾಡಲ್ಲ ಆ ಸಿಸ್ಟಮ್ಮನ್ನು ತರಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ ಹಿಸ್ಟ್ರಿಯಲ್ಲಿ ಯಾವುದನ್ನು ರಿಪೀಟ್ ಮಾಡೋಕ್ಕಾಗಲ್ಲ ಆ ಕಾಲದಲ್ಲಿ ಇತ್ತು ಹೋಯಿತು ಅದಕ್ಕೆ ಐತಿಹಾಸಿಕ ಕಾರಣಗಳಿಂದ ಅದಲ್ಲಿತ್ತು ಆಮೇಲೆ ಐತಿಹಾಸಿಕ ಕಾರಣಗಳಿಂದ ಅದು ಸತ್ತೋಯ್ತು ನಾವು ಇನ್ನೊಂದು ಸರಿ ಅದನ್ನು ಅದರಿಂದ ಪಾಠ ಕಲಿಬೋದೇ ಹೊರತು ರಿಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ಹತ್ತೊಂಬತ್ತನೇ ಶತಮಾನವನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ರಿಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಆದರೆ ಕಳೆ ಪಕ್ಷ ಪಾಠ ಪಾಠ ಕಲಿರಿ ಇರಲೇ ಇಲ್ಲ ಅಂತ ತಿಳ್ಕೊಬೇಡಿ ಅದು ಹೆಂಗಿತ್ತು ಹೆಂಗೆ ಕೆಲಸ ಮಾಡ್ತಾಯಿತ್ತು ಅಂತ ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡ್ರೆ ನಿಮಗೆ ಯು ನೀಡ್ ನಾಟ್ ಇನ್ವೆಂಟ್ ದಿ ವೀಲ್ ಅಥವಾ ಸ್ಕ್ವೇರನ್ನೇ ವೀಲ್ ಅಂತ ತಿಳ್ಕೊಬೇಕಾದ ಅಗತ್ಯ ಇಲ್ಲ ನಾವು ಇನ್ನೂ ಬಹಳ ದುಸ್ಥಿತಿಯಲ್ಲಿದ್ದೇವೆ ನಾವು ಸ್ಕ್ವೇರನ್ನೇ ವೀಲ್ ಅಂತ ನಂಬಿಟ್ಟಿದ್ದೇವೆ ಆ ಸ್ಕ್ವೇರ್ ಮೂಲಕನೇ ಸ್ವಲ್ಪ ಸ್ಮೂತಾಗಿಲ್ಲ ಆದರೂ ತಿರುಗತ್ತೆ ಅಂತ ಹೇಳ್ತಿರ್ತೇವೆ ಸ್ಕ್ವೇರಲ್ಲೇ ಮೂವ್ ಮಾಡ್ತಾ ಇರ್ತೇವೆ ನಾವು ವೀಲ್ ಬದಲು ಆ ರೀತಿಯ ಒಂದು ಒಂಥರ ಒಂದು ಒಂದು ಪ್ಯಾರಾಡೈಮ್ ಶಿಫ್ಟ್ ನಮ್ಮ ಮೈಂಡಲ್ಲಿ ಎಜುಕೇಷನ್ ಬಗ್ಗೆ ಆಗಬೇಕು ಅದನ್ನು ಧರ್ಮಪಾಲ್ ಈ ಪುಸ್ತಕದ ಮೂಲಕ ಸೂಚಿಸ್ತಾ ಇದೆ ನನ್ನ ಮೂರನೇ ಪ್ರಶ್ನೆ ಈ ಎಲ್ಲ ಬಿಕ್ಕಟ್ಟುಗಳಿಗೆ ಮೂಲವಾದ ಬೌದ್ಧಿಕ ಬಿಕ್ಕಟ್ಟು ಯಾವ ಥರದ್ದು ಧರ್ಮಪಾಲ್ ಒಂದು ಸರಿ ಒಂದು ಉದಾಹರಣೆ ಹೇಳ್ತಾರೆ ನಾನು ಸರಿ ಟ್ರೈನಲ್ಲಿ ಇದ್ದೆ ಟ್ರೈನಲ್ಲಿ ಹೋಗ್ತಾ ಇರೋತ್ತಿಗೆ ನನಗೊಂದು ಗ್ರೂಪ್ ಒಂದಷ್ಟು ಜನ ಸಿಕ್ಕಿದ್ರು ಅವರೆಲ್ಲ ಯಾತ್ರೆಗೆ ಹೋಗಿದ್ದರು ಆ ಯಾತ್ರೆಗೆ ಹೋಗಿ ಹೋಗಿ ಬಂದವರು ಹಂಗೆ ಇದ್ದರು ಅವರು ತುಂಬ ಇಕ್ಕಟ್ಟು ಬಹುಶಃ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಆವಾಗಿನ ಕಾಲದ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲ್ ಮಾಡ್ತಾ ಎಲ್ಲ ಕಡೆ ಜನ ಕೂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಎಲ್ಲರನ್ನೂ ಮೆಟ್ಕೊಂಡು ಓಡಾಡ್ತಿದ್ರು ಆದರೆ ಆ ಗ್ರೂಪ್ನವ್ರು ಮಾತ್ರ ತಮ್ಮ ಆಹಾರವನ್ನು ಬಹಳ ಇಟ್ಕೊಂಡು ಯಾರಿಗೂ ಮುಟ್ಟಕ್ಕೆ ಅಂತ ಯಾರಿಗೂ ಮೆಟ್ಟಕ್ಕೂ ಬಿಡ್ತಿರಲಿಲ್ಲ ಧರ್ಮಪಾಲ್ ಯೋಚನೆ ಮಾಡಿದರಂತೆ ಬಹುಶಃ ಒಂದೇ ಜಾತಿಯವರು ಬೇರೆ ಜಾತಿಯವರು ಟಚ್ಗೆ ಅವರು ಇದು ಮಾಡ್ತಾ ಇದ್ದಾರೆ ಅಂತ ಒಂದು ಧರ್ಮಪಾಲ್ ಊಹೆ ಮಾಡಿದ್ರಂತೆ ಆಮೇಲೆ ನಿಧಾನ ಕೇಳಿದ್ರಂತೆ ನೀವೇ ಯಾವ ಊರು ಏನು ಎತ್ತ ಅಂತೆ ಕೇಳೋದು ಎಲ್ಲ ಜಾ ಯಾವುದೋ ಒಂದು ಊರಿನ ಒಂದು ಪ್ರಾಂತ್ಯದವರು ಅವರು ಆದರೆ ಎಲ್ಲ ಜಾತಿ ಜನಾನೂ ಇದ್ದಾರೆ ಅಂತ ಅಲ್ಲ ಮತ್ತು ಅದನ್ನು ಮುಟ್ಟಬಾರ್ದು ಭಾಳ ಪ್ರಯತ್ನ ಮಾಡ್ತಿದ್ರಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ ಇಲ್ಲ ಇಲ್ಲ ಇದು ಜಾತಿ ಕಾರಣಕ್ಕಲ್ಲ ನಾವು ಯಾತ್ರೆಗೆ ಹೋಗ್ತಾ ಇದ್ದೇವಲ್ಲ ಹಂಗಾಗಿ ಮಡಿ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಮಾಡ್ತಾಯಿರ ಮಡಿ ಅದು ಅಂತ ಹೇಳಿದ್ರಂತೆ ಆಮೇಲೆ ಧರ್ಮಪಾಲಿಗೆ ಏನೋ ಸ್ವಲ್ಪ ಕುತೂಹಲ ಬಂತದ್ದು ಹಂಗಾದ್ರೆ ಇವ್ರದ್ದು ಏನು ಇಂಚೂರು ಅರ್ಥ ಮಾಡ್ಕೊಂಬ ನೀವು ಯಾವ್ಯಾವ ಊರಿಗೆ ಹೋಗಿದ್ರಿ ಅಂತ ಕೇಳಿದ್ರಂತೆ ನಾವು ಯಾವುದೋ ರಾಮೇಶ್ವರ ಎಲ್ಲ ತೀರ್ಥಯಾತ್ರೆಯ ಯಾವ್ಯಾವ ಕ್ಷೇತ್ರ ಅವರು ಆಲ್ ಇಂಡಿಯಾ ತೀರ್ಥಯಾತ್ರಾ ಪ್ರವಾಸಕ್ಕೆ ಹೋಗ್ತಾ ಇದ್ದರು ಮಡ್ರಾಸಿಗೆ ಹೋಗಿದ್ರಂತೆ ಇಲ್ಲ ಮಡ್ರಾಸು ಹೋಗಿದ್ವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ವು ಅಷ್ಟೇ ಮಡ್ರಾಸಲ್ಲಿ ಏನು ಇಳಿಲಿಲ್ಲ ಅದರಂತೆ ಅಲ್ಲ ಅಷ್ಟು ಇಂಪಾರ್ಟೆಂಟ್ ಸೆಂಟ್ರ್ ಏನು ನೋಡಲಿಲ್ಲ ಇಲ್ಲ ನಮ್ಮ ಪುರ್ಸತ್ತಿರಲಿಲ್ಲ ಅಂದ್ರಂತ ಆಮೇಲೆ ಬಾಂಬೆ ಹೋಗಿದ್ರೆ ಬಾಂಬೆಗೆ ಹೋಗಿದ್ವು ನಾವು ರೈಲ್ವೆ ಸ್ಟೇಷನ್ನಲ್ಲೇ ಅಲ್ಲಿಂದ ಅಹಮದಾಬಾದಿಗೆ ಹೋಗ್ಬಿಟ್ಟು ಕಡೆಗೆ ನಾವು ಬಾಂಬೆಲಿ ಇಳಿಲಿಲ್ಲ ಡೆಲ್ಲಿಗೆ ಹೋಗ್ತೀರ ಹೋಗ್ತೇವೆ ಆದರೆ ಹರಿದ್ವಾರಕ್ಕೆ ರೈಲ್ ಚೇಂಜ್ ಮಾಡೋಕ್ಕೆ ಮಾತ್ರ ಹೋಗ್ತೇವೆ ಅಲ್ಲಿ ಅಲ್ಲ ಅಲ್ಲಿ ಇಂಡಿಯಾ ಗೇಟ್ ಎಲ್ಲ ನೋಡೋದಿಲ್ಲವಾ ಅಂತಂದರೆ ಇಲ್ಲ ನಮ್ಗೆ ಈ ಸರಿ ಪುರ್ಸೊತ್ತಿಲ್ಲ ಇನ್ನೊಂದು ಸರಿ ಟೈಮ್ ಆದರೆ ಬರ್ತೇವೆ ಅದಕ್ಕೆ ಅಂತಂದ್ರೆ ಆವಾಗ ಒಂದು ಮಾತು ಬರುತ್ತೆ ನಾವು ನಮ್ಮ ಯಾವುದನ್ನು ದೇವಾಲಯ ಅಂತ ತಿಳ್ಕೊಂಡು ಕಟ್ಟಿದ್ವೋ ನಮ್ಮ ಕಾರ್ಖಾನೆಗಳು ನಮ್ಮ ಜಲಾ ಜ ಜಲಾಶಯಗಳು ನಮ್ಮ ಭಾಳ ದೊಡ್ಡ ದೊಡ್ಡ ಇಮಾರತ್ತುಗಳು ನಮ್ಮ ಸರ್ಕಾರಿ ಕಚೇರಿಗಳು ಇವು ಯಾವುದರ ಬಗ್ಗೆಯನ್ನು ಅವರಿಗೆ ಏನೂ ಕುತೂಹಲವೇ ಇಲ್ಲ ಅಂತಿದ್ದರೆ ನಾವು ಈ ಭಾರತವನ್ನು ಯಾರಿಗಾಗಿ ಕಟ್ತಾ ಇದ್ದೇವೆ ಇದು ಯಾರ ಭಾರತ ಅನ್ನೋ ಪ್ರಶ್ನೆಯನ್ನು ಧರ್ಮಪಾಲ್ ಕೇಳ್ತಾರೆ ನನಗನ್ಸೋದು ಇದು ಯಾರ ಭಾರತ ಅನ್ನುವ ಧರ್ಮಪಾಲ್ ಪ್ರಶ್ನೆಯಲ್ಲೇ ಅವರ ಒಂದು ಇಡೀ ಬೌದ್ಧಿಕ ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮೂಲ ಇದೆ ಆ ಇದು ಇವತ್ತು ಏನಾಗಿದೆ ಅಂದರೆ ನಾವು ಒಂಥರ ಒಂದು ಕಂಪ್ ಸಂಪೂರ್ಣವಾಗಿ ಒಂದು ಭಾರತದಿಂದ ಒಂದು ಅನ್ಯಗೊಂಡಿರುವಂತಹ ಒಂದು ಭಾರತ ಮತ್ತು ಅದಕ್ಕೆ ಸಂಬಂಧ ಇಲ್ಲದೆ ಇದ್ದರೆ ಅವನಿಗೆ ಬದುಕ್ತಾ ಇರುವ ಭಾರತಗಳಾಗಿ ನಾವು ಬದುಕ್ತಾ ಇದ್ದೇವೆ ಧರ್ಮಪಾಲ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಈ ಆಳುವ ವರ್ಗಗಳು ಇವರ ಪರವಾಗಿ ಮಾತಾಡ್ತಾ ಇರುವ ವರ್ಗಗಳು ನಡೀತಾ ಇದ್ದಾವೆ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ನೂ ಆ ಭಾರತವೇ ಇರೋದು ಇದು ನಮ್ಮ ಎಲ್ಲ ಸರ್ಕಾರ ಶಿಕ್ಷಣ ನಮ್ಮ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣಿಸ್ತಾ ಇರುವ ಬಿಕ್ಕಟ್ಟುಗಳಿಗೆ ಬಹಳ ಮೂಲವಾದದ್ದು ಇವುಗಳ ಮಧ್ಯೆ ಡೈಲಾಗೂ ಆಗ್ತಾ ಇಲ್ಲ ಅವರೊಂದು ಭಾಳ ಆದ ಒಂದು ಒಂದು ಮೆಟ್ ಒಂದು ಇನ್ನೊಂದು ಅನೆಕ್ಡೋಟ್ ಹೇಳ್ತಾರೆ ಆಂಧ್ರ ಪ್ರದೇಶದ ರಾಜ್ಯಪಾಲರು ಒಂದು ಸರಿ ಶೃಂಗೇರಿ ಸ್ವಾಮಿಗಳನ್ನು ಭೇಟಿ ಮಾಡಬೇಕು ಅಂತ ಬರ್ತಾರೆ ಬಂದಿದ್ದ ರಾಜ್ಯಪಾಲರು ಇವರನ್ನ ಭೇಟಿ ಮಾಡೋದಕ್ಕೆ ಸ್ವಾಮಿಗಳು ಸ್ವಾಮಿಗಳ ರಾಜ್ಯಪಾಲರ ಹತ್ರ ಹೋಗಿದ್ದೆಲ್ಲ ಬಂದವ್ರು ಹಿಂಗೆ ಏನೋ ಮಲೋಕಾಭಿರಾಮ ಮಾತುಕತೆ ನಡೀತಾರೆ ಇರೋತ್ತಿಗೆ ಇವರು ವರುಣಾಶ್ರಮ ಧರ್ಮದ ಪ್ರಕಾರ ಅಂತ ಏನೋ ಮಾತಾಡೋಕೆ ಶುರು ಮಾಡ್ತಾರೆ ಶೃಂಗೇರಿ ಸ್ವಾಮಿಗಳು ರಾಜ್ಯಪಾಲರು ಇಮಿಡಿಯೆಟ್ಲಿ ಇಲ್ಲ ದಯವಿಟ್ಟು ಆ ಪ್ರಸ್ತಾಪ ಮಾಡಬೇಡಿ ಅಂತ ಹೇಳ್ತಾರೆ ಆವಾಗ ಅವರು ಬಾಯಿ ಮುಚ್ಚುತ್ತಾರೆ ಸ್ವಾಮಿಗಳು ಆಮೇಲೆ ಸುಮ್ಮನೆ ಒಂದಿಷ್ಟು ಫಾರ್ಮಲ್ ಆದ ಮಾತುಕತೆಗಳನ್ನು ನಡೆದು ರಾಜ್ಯಪಾಲರು ವಾಪಸ್ ಹೋಗ್ತಾರೆ ಇದೊಂದು ಶೃಂಗೇರಿ ಮಠದಲ್ಲಿ ನಡೆದ ಘಟನೆ ಅದಕ್ಕೆ ಧರ್ಮಪಾಲ ಅವ್ರದ್ದು ಇಂಟರ್ಪ್ರಿಟೇಷನ್ ಹೋದ ಮೇಲೆ ಸ್ವಾಮಿಗಳು ತಮ್ಮ ಕಿರಿ ಸ್ವಾಮಿ ಅಂತರೆ ಸ್ವಾಮಿಗಳು ಹೇಳಿದ್ರಂತೆ ಶೃಂಗೇರಿ ಗುರುಗಳು ಅಲ್ಲ ಮರೇ ಎಂಥ ಭಾರತ ಬಂದೋಯ್ತು ವರುಣಾಶ್ರಮ ಧರ್ಮ ಅಂದರೆ ಏನು ಅಂತ ಹೇಳೋದಕ್ಕೂ ನಂಗೆ ಸ್ವಾತಂತ್ರ್ಯ ಇಲ್ಲ ಈ ದೇಶದಲ್ಲಿ ತಂದ್ರಂತೆ ಸ್ವಾಮಿ ಅವ್ರಿಗೆ ಅನಿಸಿದ್ದು ಅದಕ್ಕೆ ಧರ್ಮಪಾಲ್ ಬರೀತಾರೆ ಕರೆಕ್ಟು ಸ್ವಾಮಿಗಳು ಹೇಳಿದ್ದು ಪೂರಾ ತಪ್ಪೇ ಇದ್ದಿರ್ಬೋದು ಸ್ವಾಮಿಗಳು ಹೇಳ್ದಂಗೆ ಏನು ಮಾಡಬೇಕಾದ ಅಗತ್ಯ ಏನು ಇರಲಿಲ್ಲ ರಾಜ್ಯಪಾಲರು ಕಡೆ ಪಕ್ಷ ಕೇಳೇ ಆದರೂ ಕೇಳ್ಬೋದಾಗಿತ್ತು ರಾಜ್ಯಪಾಲರು ಮತ್ತು ಬಂದವರು ರಾಜ್ಯಪಾಲರೇ ಹೊರತು ಸ್ವಾಮಿಗಳೇನು ಹೋಗಿದ್ದಲ್ಲ ಆಮೇಲೆ ಅವ್ರ ಮೇಲೆ ಏನು ಅವ್ರು ಇವರು ವರ್ಣಾಶ್ರಮ ಧರ್ಮ ಅಂತ ಹೇಳಿದ ಮಾತ್ರ ಅವರು ವರ್ಣಾಶ್ರಮ ಏನು ಕಾನೂನು ಮಾಡಬೇಕು ಅಂತ ಏನು ಒತ್ತಡ ಇರಲಿಲ್ಲ ಆದರೆ ಇವರಿಬ್ಬರ ಮಧ್ಯೆ ಒಂದು ಡೈಲಾಗ್ ಆಗ್ತಾ ಇಲ್ಲಲ್ಲ ಯಾಕೆ ಅಂತ ಧರ್ ಇವರು ಧರ್ಮಪಾಲ್ ಇದ್ದಾರೆ ಆ ಆ ಮೆಟಫರು ನನಗೆ ಇನ್ನೊಂದು ರೀತಿಯಿಂದ ನನಗೆ ಆ ಮೆಟಫರು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಭಾರತದಲ್ಲಿ ಇವತ್ತಿಗೂ ಒಂದು ಸ್ಕಾಲರ್ಗಳ ವರ್ಗ ಒಂದು ಪಂಡಿತರ ವರ್ಗ ಬೇರೆ ಬೇರೆ ಇದೆ ಆ ಸ್ಕಾಲರ್ಗಳ ವರ್ಗ ಯೂನಿವರ್ಸಿಟಿಗೆ ಕನೆಕ್ಟ್ ಆಗಿರುವ ಒಂದು ವರ್ಗ ಆದರೆ ಪಂಡಿತರ ವರ್ಗ ಇನ್ನೊಂದು ಇದೆ ಒಂದು ದೊಡ್ಡ ಪಂಡಿತರ ವರ್ಗ ಇದೆ ಅವರು ಪಾಠಶಾಲೆಗಳಲ್ಲಿ ಸಂಸ್ಕೃತ ಇದರಲ್ಲಿ ಓದೋರು ಮಾತ್ರ ಅಂತ ತಿಳ್ಕೊಬೇಡಿ ಯಕ್ಷಗಾನ ತಾಳಮದ್ಲೆಯಲ್ಲಿ ಭಾಗವಹಿಸ್ತಾ ಇರೋರು ಶ್ರೀಕೃಷ್ಣ ಪರಿಜಾತದಲ್ಲಿ ಕೆಲಸ ಮಾಡ್ತಾ ಇರೋರು ಬೇರೆ ಬೇರೆ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇರೋರು ಅವರು ಏನೇನೋ ಆತ್ಮ ಪರಮಾತ್ಮ ಏನೇನೋ ಪರಿಭಾಷೆಗಳಲ್ಲಿ ಇದನ್ನು ಅವರ ಜಿಜ್ಞಾಸೆಗಳನ್ನು ನಡೆಸ್ತಾ ಇರ್ತಾರೆ ಅದಕ್ಕೆ ಬೇಕಾದಷ್ಟು ಜನ ಬನ್ನಂಜೆ ಗೋವಿಂದಾಚಾರ್ಯರು ಲಕ್ಷ್ಮೀಶ್ ತೋಳ್ಪಾಡಿ ನೂರಾರು ಉದಾಹರಣೆಗಳನ್ನು ನಾವು ಆ ಥರದವ್ರನ್ನ ಆ ಥರದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರೋವಂಥವ್ರನ್ನ ಉದಾಹರಣೆಗಳನ್ನ ಕನ್ನಡದಲ್ಲಿ ನೀವು ಹುಡುಕಿ ಹೇಳ್ಬೋದು ಆ ಥರದ್ದು ಒಂದು ದೊಡ್ಡ ಪಂಡಿತ ವರ್ಗ ಇದೆ ಇನ್ನೊಂದು ಸ್ಕಾಲರ್ಗಳ ವರ್ಗ ಇದೆ ಅವು ಪಂಡಿ ಈಗ ಹೋಗ್ತಾ ಹೋಗ್ತಾ ಪಂಡಿತರ ವರ್ಗ ಥರ ದೊಡ್ಡದಾಗ್ತಾ ಹೋಗ್ತಾ ಇದೆ ಆ ಸ್ಕಾಲರ್ಗಳ ವರ್ಗ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಆ ಸ್ಕಾಲರ್ಗಳ ವರ್ಗದಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಭಾರತೀಯರು ಅಲ್ಲದೆ ದೋರಿದ್ದಾರೆ ಈ ಥರದ ಒಂದು ಸಿಚ್ಯುವೇಷನ್ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದೆ ಇವರಿಬ್ಬರ ಮಧ್ಯೆ ಒಂದು 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 ಎದುರಾಬದ್ರ ಕೂತು ಮಾತಾಡೋದು ಸರಿ ಇದಾರದ್ದು ತಪ್ಪ್ಯಾರದ್ದು ಆಮೇಲೆ ಯೋಚನೆ ಮಾಡೋಣ ಆದರೆ ಇವರಿಬ್ಬರು ಎದುರಾಬದ್ರ ಕೂತು ಮಾತಾಡುವ ಒಂದು ಅವಕಾಶ ಇವತ್ತು ಆಗ್ತಾ ಇಲ್ಲ ಅದಕ್ಕೆ ಸುಂದರ್ ಸಾರ್ ಕೈ ಥರದವರು ಇವತ್ತು ಫಿಲಾಸಫಿ ಇನ್ ಪಬ್ಲಿಕ್ ರಲ್ಮ್ ಅನ್ನುವ ಒಂದು ಹೊಸ ಪ್ರಾಜೆಕ್ಟನ್ನೇ ಕ್ರಿಯೇಟ್ ಮಾಡಬೇಕಾದ ಒಂದು ಸ್ಥಿತಿ ಬಂದಿದೆ ಅಂದರೆ ಒಂದು ಕಡೆಗೆ ಫಿಲಾಸಫಿ ಡಿಪಾರ್ಟ್ಮೆಂಟಿನ ಬಾಗ್ಲುಗಳು ಮುಚ್ತಾ ಇದ್ದಾವೆ ಫಿಲಾಸಫಿಯೇ ಬೇಡ ನಮಗೆ ಅಂತ ಯಾಕೆಂದರೆ ನಾವು ಫಿಲಾಸಫರ್ಸ್ ಹ್ಯಾವ್ ಓನ್ಲಿ ಇಂಟರ್ಪ್ರಿಟೆಡ್ ದ ವರ್ಲ್ಡ್ ವಿ ವಾಂಟ್ ಟು ಚೇಂಜ್ ಇಟ್ ವಿ ವಾಂಟ್ ಟು ಚೇಂಜ್ ಇಟ್ ಸೋ ಅರ್ಜೆಂಟ್ಲಿ ದಟ್ ವಿ ಡೋಂಟ್ ವಾಂಟ್ ಟು ಇವನ್ ಥಿಂಕ್ ಅಬೌಟ್ ಇಟ್ ಸೊ ಆ ಥರದ ಒಂದು ಉತ್ಪ್ರೇಕ್ಷೆಗೆ ನಾವು ಹೋಗಿ ಇವತ್ತು ಈ ಥಿಂಕಿಂಗೇ ಬೇಡ ನಮಗೆ ನಾವು ವಿ ವಾಂಟ್ ಟು ಚೇಂಜ್ ಎಲ್ಲವನ್ನು ಸೊ ಈ ಥರದ ಒಂದು ಭಾಳ ವಿಚಿತ್ರವಾದ ಒಂದು ನಮ್ಮ ಮೇಮೇಲೆ ಮೇಲೆ ನಾವೇ ಎಳ್ಕಂಡಿರುವ ಈ ಬಿಕ್ಕಟ್ಟನ್ನು ಧರ್ಮಪಾಲ್ ಅದರ ಇದರಲ್ಲಿ ಕಟ್ತಾ ಇದ್ದಾರೆ ಈ ಶೇಕಡಾ ಪಾಯಿಂಟ್ ಫೈವ್ ವರ್ಗದ ಜನ ಇವತ್ತು ಅವರು ಮೊದಲು ಪಾಶ್ಚಿಮಾತ್ಯ ಪದ್ಧತಿಯ ಶಿಕ್ಷಣ ಪಡಿತಾ ಇದ್ದರು ಅವರಲ್ಲಿ ಹೆಚ್ಚಿನವರ ಮಕ್ಕಳು ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲೇ ಶಿಕ್ಷಣ ಪಡಿತಾ ಇದ್ದಾರೆ ಅಥವಾ ಆ ದೇಶದ ಬ್ರಾಂಚ್ ಆಫೀಸ್ ಯಾವುದೋ ಒಂದು ಒಂದು ಇಲ್ಲೊಂದು ಯೂನಿವರ್ಸಿಟಿ ಮಾಡಿರುತ್ತಲ್ಲ ಅಲ್ಲಿ ಅವರು ಸ್ಕೂಲ್ ಪಡಿ ಪಡಿತಾ ಇದ್ದಾರೆ ನೀವು ಬೆಂಗಳೂರಿನಲ್ಲೇ ಸರ್ಕಾರಿ ಶಾಲೆಗೆ ಹೋಗ್ತಾ ಇರೋರು ಯಾರು ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಒಂದನೇ ಕ್ಲಾಸಿಗೆ ಹೋಗ್ತಾ ಇರೋರು ಯಾರು ಅಂತ ಯೋಚನೆ ಮಾಡಿದರೆ ನಮಗೆ ಅದರಲ್ಲಿ ಪಾಯಿಂಟ್ ಫೈವ್ ಯಾರು ನೈಂಟಿ ನೈನ್ ಪಾಯಿಂಟ್ ಫೈವ್ ಯಾರು ವರ್ಗ ಅಂತ ನಮಗೆ ಗೊತ್ತಾಗುತ್ತೆ ಇವತ್ತೆಲ್ಲ ಫಾಲ್ಸ್ ಡಿಬೇಟ್ಗಳನ್ನು ನಾವು ನಡೀತಾ ಇದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ಫೈವ್ ನಲ್ಲಿರುವ ಪ್ರಾಬ್ಲಮ್ಗಳನ್ನು ಯೋಚನೆ ಮಾಡೋದ್ರ ಬದಲು ನಾವು ಕನ್ನಡ ಮಾಧ್ಯಮವನ್ನು ಕನ್ನಡಕ್ಕೆ ಉಪಯೋಗಿಸೋದು ಪ್ರಾಕ್ಟಿಕಲ್ಲೇ ಅಲ್ಲಿವೆ ಅಂತ ಪ್ರಶ್ನೆಯೇ ಅಲ್ಲ ಅವರಿಗೆ ಆ ಪ್ರಶ್ನೆ ಅಲ್ಲದ ಪ್ರಶ್ನೆಯ ಬಗ್ಗೆ ಭಾಳ ದೊಡ್ಡ ಡಿಸ್ಕಷನ್ನು ನಮಗೆ ನಡೀತದೆ ಅದು ಅದು ಭಾಳ ಸರಳವಾದ ಸತ್ಯ ಅದು ಕನ್ನಡದಲ್ಲೇ ಇರಬೇಕು ಅನ್ನೋದು ಆದ್ರೆ ಆದರೆ ಅವರ ಪರವಾಗಿ ಮಾತಾಡ್ತಾ ಇರುವ ಬುದ್ಧಿವಂತರಿಗೆ ಅದು ಗೊತ್ತಾಗ್ತಾ ಇಲ್ಲ ಆ ರೀತಿಯ ಒಂದು ವಿಚಿತ್ರವಾದ ಬಿಕ್ಕಟ್ಟನ್ನು ಇದು ಶಿಕ್ಷಣ ಆರೋಗ್ಯ ವಿಜ್ಞಾನ ಎಲ್ಲದರಲ್ಲೂ ನಾವು ಇದು ಇದ್ದೇವೆ ದೇಶ ಭಾಷೆಯ ಶಾಲೆಗಳನ್ನು ಮುಚ್ಚಿಸ್ತಾ ಇದ್ದೇವೆ ದೇಶ ಭಾಷೆಯಲ್ಲಿ ಒಂದು ವಾಕ್ಯ ಒಂದು ಪ್ಯಾರಾಗ್ರಾಫ್ ಕೂಡ ಬರೆಯೋಕ್ಕೆ ಬರದೇ ಇರೋದು ಆದರೆ ಇಂಗ್ಲೀಷು ಕೂಡ ಬರದೇ ಇರುವಂಥ ಒಂದು ವಿಚಿತ್ರವಾದ ಒಂದು ಶಿಕ್ಷಣವೇ ಇಲ್ಲದ ಬರೀ ಲಿಟ್ರಸಿ ಮಾತ್ರ ಇರುವ ಒಂದು ವರ್ಗವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಇದು ಉದ್ದೇಶಪೂರ್ವಕವಾಗಿ ಆಗ್ತಾ ಇರೋದಂತಲೇ ನಾನು ತಿಳಿತೇನೆ ಯಾಕೆಂದರೆ ಇವತ್ತಿನ ಒಂದು ಬಂಡವಾಳಶಾಹಿ ಜಗತ್ತಿಗೆ ಯಾವ ಥರದ ಜನ ಬೇಕು ಅಂದರೆ ನೀವು ಕನ್ಸ್ಯೂಮರ್ ಆಗಿರೋಷ್ಟು ಲಿಟ್ರೇಟ್ ಆಗಿರಬೇಕು ಯೋಚನೆ ಮಾಡುವಷ್ಟು ಎಜುಕೇಟೆಡ್ ಆಗಿರಬಾರ್ದು ಅದು ಬಹಳ ಸೇಫ್ ನೀವು ಎಜುಕೇಟೆಡ್ ಆಗಿಬಿಟ್ರೆ ಯೋಚನೆ ಮಾಡ್ತೀರಿ ಅಪೋಸ್ ಮಾಡ್ತೀರಿ ಆದರೆ ನೀವು ಇಲ್ಲಿಟ್ರೇಟ್ ಆಗಿಬಿಟ್ರೆ ನೀವು ಮೊಬೈಲ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ ನಿಮಗೆ ಟಿ ವಿ ನೋಡೋಕ್ಕಾಗಲ್ಲ ಸೊ ನೀವು ಸದ್ ನೀವು ಈವನ್ ಒಬ್ಬ ಕನ್ಸ್ಯೂಮರ್ ಕೂಡ ಆಗಕ್ಕೆ ಸಾಧ್ಯ ಇಲ್ಲ ಲಿಟ್ರೇಟ್ ಆಗಿಲ್ಲದೇ ಇದ್ರಿ ಇವತ್ತಿನ ಕಾಲದಲ್ಲಿ ಸೊ ಲಿಟ್ರೇಟ್ ಕನ್ಸ್ಯೂಮರ್ಸ್ ಆಗಿರಬೇಕು ಆದರೆ ಥಿಂಕಿಂಗ್ ಜನ ಆಗಿರಬಾರ್ದು ಅದಕ್ಕೋಸ್ಕರನೇ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಈ ಥರದ ಶಿಕ್ಷಣವನ್ನು ಇವತ್ತು ಇದು ಮಾಡ್ತಾಯಿದೆ ಇದು ಆಕಸ್ಮಿಕವಾಗಿ ಆಗ್ತಾ ಇರೋದಲ್ಲ ಇದು ಒಂದು ಜಾಗತಿಕ ಒಂದು ಪ್ರಜ್ಞೆಯಲ್ಲಿ ನಡೀತಾ ಇರುವಂಥ ಕೆಲಸ ಈ ಥರದ ಒಂದು ಇದು ನಡೀತಾ ಇದೆ ಅದರೊಳಗೆ ಇನ್ನೊಂದು ಇವತ್ತು ಸೂಕ್ಷ್ಮ ಆ ಪಾಯಿಂಟ್ ಫೈವ್ ಪರ್ಸೆಂಟ್ ಒಳಗಡೆ ಎರಡು ಗುಂಪಿನವ್ರು ಸೇರ್ಕೊಂಡು ಇವರನ್ನು ಎಡ ಅಂತ ಅವರನ್ನು ಬಲ ಅಂತ ಕರ್ಕೊಂಡು ಅವರವರು ಜಗಳ ಶುರುವಾಗಿದೆ ಈ ಎಡ ಬಲದ ಇಬ್ಬರಿಗೂ ಈ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟಿನ ಜನರ ಭಾಷೆ ಇದು ಅರ್ಥ ಆಗ್ತಾ ಇಲ್ಲ ನನ್ನ ಮಿತ್ರರಾದ ಅವರು ಈ ಒಂದು ಲೇಖನ ಬರೆದಿದ್ದರು ಭಾರತದಲ್ಲಿ ಅಲ್ಪಸಂಖ್ಯಾತರಾಗಿರುವ ಬಹುಸಂಖ್ಯಾತರು ಅಂತ ಆ ಲೇಖನದ ಹೆಸರು ಅಂದರೆ ಒಂಥರ ಒಂದು ಮೆಜಾರಿಟಿ ಒಂದು ಜನವರ್ಗವೇ ಅಲ್ಪಸಂಖ್ಯಾತರಾಗಿದ್ದಾರೆ ಅಂತಂದರೆ ಅವರ ಒಂದು ಪಾಯಿಂಟ್ ಆಫ್ ವ್ಯೂವನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾರೂ ಇಲ್ಲ ಕಡೇ ಪಕ್ಷ ಅವರ ಪರವಾಗಿ ಮಾತಾಡೋರು ಜನ ಇಲ್ಲ ಅಂತ ಆ ರೀತಿಯ ಒಂದು ಬಿಕ್ಕಟ್ಟನ್ನು ನಾವು ಮಾಡಿಕೊಂಡು ಆಮೇಲೆ ಒಂದು ತುಂಬ ಫಾಲ್ಸ್ ಆದ ಎಡ ಮತ್ತು ವರ್ಸಸ್ ಬಲ ಅಂತ ರೀತಿಯಲ್ಲಿ ಇದನ್ನು ಪೋಲರೈಸ್ ಮಾಡಿಕೊಂಡು ಈ ಎಡ ಮತ್ತು ಬಲದ ಮಧ್ಯ ಒಂದು ಎಂಥ ಒಂದು ಬಹಳ ಒಂದು 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 ಹಿಂಸರಕವಾದ ಒಂದು ಬಹಳ ಒಂದು ಒಂದು ಮಡ್ ಸ್ಲಿಂಗಿಂಗ್ ಮ್ಯಾಚ್ ಇವತ್ತು ನಡೀತಾ ಇದೆ ಅಂತಂದರೆ ಆ ಇದರಿಂದಾಗಿ ನಾವು ಇರೋ ಕೆಲವು ಸೆಮಿನಾರ್ಗಳು ಇರುವ ಕೆಲವು ಭಾಷಣಗಳು ಇರುವ ಕೆಲವು ಸಂವಾದದ ಸಾಧ್ಯತೆಗಳನ್ನು ಕೂಡ ಕಳ್ಕೊಂಡು ನಾನು ಯಾವ ಪಕ್ಷ ಅಂತ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಭಾಷಣ ಮಾಡೋದು ಅಂತ ಅನ್ನೋ ಸ್ಥಿತಿಗೆ ಬಂದುಬಿಟ್ಬಿಟ್ಟಿದೆ ಇದು ನನ್ನ ನಿಲುವು ಅಂತ ಘೋಷಣೆ ಮಾಡ್ಕೊಳ್ಳೋದು ಹಾಗಾಗಿ ಇವತ್ತಿನ ಪಾಲಿಟಿಕ್ಸ್ ಏನಾಗಿದೆ ಅಂತಂದರೆ ಅದು ಆ್ಯಕ್ಟಿಂಗ್ ಅಲ್ಲ ಆ್ಯಕ್ಟಿಂಗ್ ಆ್ಯಕ್ಟಿವಿಸಮ್ ಏನೂ ಇಲ್ಲ ಬರೀ ಪರ್ಫಾರ್ಮೆನ್ಸ್ ಮಾತ್ರ ಅಂತ ಅಂದರೆ ಇದು ನನ್ನ ಪೊಸಿಷನ್ ಅಂತ ನೀವು ತೋರಿಸ್ಕೊಳ್ಳೋದಕ್ಕೆ ನಾವು ನಾವು ಭಾಷಣ ಮಾಡ್ತಾಯಿದ್ದೇವೆ ಇವತ್ತು ಆ ರೀತಿಯ ಒಂದು ವಿಚಿತ್ರವಾದ ಬೌದ್ಧಿಕ ಬಿಕ್ಕಟ್ಟು ಇವತ್ತು ಬಂದಿದೆ ಅಪಾಯಕಾರಿಯಾಗಿ ಆ ಬೌದ್ಧಿಕ ಬಿಕ್ಕಟ್ಟು ರಕ್ತ ಬರೀ ಮನಸ್ಸಲ್ಲಿರಲ್ಲ ಮನಸ್ಸಲ್ಲಿರೋ ರಕ್ತ ರಸ್ತೆ ಮೇಲೂ ಚೆಲ್ಲತ್ತೆ ಆ ರಕ್ತ ರಸ್ತೆ ಮೇಲೂ ಇದೆ ಈಗ ನಮ್ಗೆ ರಸ್ತೆ ಮೇಲೆ ರಕ್ತ ಚೆಲ್ತಾ ಇರೋದರಿಂದ ಆ ರಕ್ತವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ಥರದ ಒಂದು ಇಕ್ಕಟ್ಟಿನಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಈ ಇಕ್ಕಟ್ಟು ಯಾವ ಥರದ್ದು ಅಂದರೆ ನಾನು ಗಾಂಧಿ ಇಂಪ್ರಾಕ್ಟಿಕಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಧರ್ಮಪಾಲ್ ಕೂಡ ಇಂಪ್ರಾಕ್ಟಿಕಲ್ ಅಂತನಿಸೋ ಸ್ಥಿತಿಗೆ ನಾವು ಇವತ್ತು ಬಂದು ಮುಟ್ಟಿದೆ ಸೊ ಇದಕ್ಕೆ ಮುಂದಿನ ದಾರಿ ಯಾವುದು ಅದನ್ನು ಹೇಳೋಷ್ಟು ದೊಡ್ಡವನು ನಾನಲ್ಲ ನೀವು ಎಲ್ಲರೂ ಇದನ್ನು ಇದಕ್ಕೆ ಉತ್ತರ ಕೊಡ್ಬೋದಾದ್ದು ಮತ್ತು ನಾವೆಲ್ಲರೂ ನಮ್ಮ ನಮಗೆ ಮಾತ್ರ ಕೊಟ್ಕೊ ಕೊಟ್ಕೋಬೇಕಾದ ಉತ್ತರ ಇದು ಇದು ಸಾರ್ವಜನಿಕವಾಗಿ ಇದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ನನ್ನ ಪ್ರಕಾರ ಇವತ್ತಿಗೂ ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಯಾರನ್ನು ತಿಳ್ಕೊಂಡಿದ್ದೇನೆ ಅವರು ಈ ಮೂರು ಪ್ರಶ್ನೆಗಳನ್ನು ಎದುರುಗಿಟ್ಕೊಂಡು ಅವ್ರು ಯಾವುದೋ ಒಂದು ಆಲ್ಟರ್ನೇಟಿವ್ ಸ್ಕೂಲ್ ನಡೆಸ್ತಾ ಇರ್ತಾರೆ ಅವ್ರು ಏನೋ ಒಂದು ಈ ಥರದ್ದೊಂದು ಕೆಲಸ ಅಥವಾ ಅವರೊಂದು ಒಂದು ಸಸ್ಟೈನಬಲ್ ಅಗ್ರಿಕಲ್ಚರನ್ನು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರು ಯಾವುದೋ ಒಂದು 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 ಭಾಳ ಒಂದು ಮೇನ್ ಸ್ಟ್ರೀಮ್ ಅಲ್ಲದ ಸಬ್ಜೆಕ್ಟಿನ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾರೆ ಆ ಥರದವ್ರು ತುಂಬ ಜನ ಕರ್ನಾಟಕದಲ್ಲಿದ್ದಾರೆ ಅಂಥವರ ಮೂಲಕ ಇವತ್ತು ನಮಗೆ ಧರ್ಮಪಾಲ್ ಮತ್ತು ಗಾಂಧಿಯವರ ದರ್ಶನ ಸಾಧ್ಯವಾದರೆ ಆಗಬೇಕು ನಾರಾಯಣ ದತ್ತವರು ತಮ್ಮ ಬದುಕಿನ ಮೂಲಕ ಈ ಆದರ್ಶವನ್ನು ತೋರಿಸಿದ್ರು ಇವತ್ತು ಅಷ್ಟು ದೊಡ್ಡ ವ್ಯಕ್ತಿಗಳು ಇಲ್ಲದೆ ಇರ್ಬೋದು ಆದರೆ ನಾಳೆನ ನಾರಾಯಣ ದತ್ತರು ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು ಒಂದೇ ವಿನಂತಿ ಪ್ರಶ್ನೆ ಎರಡನೇ ವಿನಂತಿ ಉತ್ತರ ಹೇಳಬೇಕು ಅಂತ ಒತ್ತಡ ಯಾವುದೇ ಪ್ರಶ್ನೆ ಇಲ್ವಾ ಅಂತ ಎಲ್ಲಿ ಕೇಳಿ ತುಂಬ ಚುಟಕಾಗಿ ಹೇಳಬೇಕು ಅಂತಂದರೆ ಗಾಂಧಿ ಯಾವುದನ್ನು ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಿದ್ರು ಸ್ವಯಂ ಆಡಳಿತ ಅಂತ ಹೇಳ್ತಿದ್ರು ಅಥವಾ ನೈ ತಾಲೀಮ್ ಅಂತವರು ಯಾವ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಿದ್ರು ಅಥವಾ ಯಾವುದನ್ನು ಸನಾತನ ಧರ್ಮದ ಒಂದು ಇದನ್ನು ಮಾಡಬೇಕು ಅಂತ ಹೇಳಿದರು ಅಹಿಂಸೆ ಅಂತ ಹೇಳಿದರು ಯಾವುದನ್ನು ಸತ್ಯವೇ ದೇವರು ಸತ್ಯಕ್ಕಿಂತ ಮಿಗಿಲಾದ ದೇವರು ಇಲ್ಲ ಅಂತ ಹೇಳಿದರು ಹಿಂದೂ ಸ್ವರಾಜ್ ಇದೆಯಲ್ಲ ಆ ಹಿಂದೂ ಸ್ವರಾಜಲ್ಲಿ ಏನೇನು ಸ್ಟೇಟ್ಮೆಂಟ್ಗಳು ಬರ್ತವೆ ಆ ಎಲ್ಲ ಸ್ಟೇಟ್ಮೆಂಟ್ಗಳಿಗೆ ಇಲಸ್ಟ್ರೇಷನ್ ಧರ್ಮಪಾಲ ಹತ್ರ ಇದೆ ಅಂತ ನನ್ನ ಆರ್ಗ್ಯುಮೆಂಟ್ ಹಿಂದೂ ಹಿಂದ್ ಸ್ವರಾಜ್ ಒಂದೇ ಒಂದು ಪುಸ್ತಕ ಈಗ ಗಾಂಧಿ ನೂರು ವಾಲ್ಯೂಮ್ ಇದೆ ನಮ್ಮ ಹತ್ರ ಇಡೀ ಓದೋಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಅದನ್ನು ಓದೋಕ್ಕಾಗಿಲ್ಲ ಆದರೆ ಹಿಂದ್ ಸ್ವರಾಜ್ ಒಂದು ಪುಸ್ತಕವನ್ನು ಓದಿರೋ ಅದರಲ್ಲಿರುವ ಪ್ರತಿ ವಾಕ್ಯಕ್ಕೂ ಧರ್ಮಪಾಲ್ ಅವರ ಲೇಖನದಲ್ಲಿ ಒಂದು ಕರೆಸ್ಪಾಂಡೆಂಟ್ ಆದ ಒಂದು ಆರ್ಗ್ಯುಮೆಂಟ್ ಇದೆ ಅಷ್ಟರ ಮಟ್ಟಿಗೆ ಆ ಎರಡು ಪುಸ್ತಕಗಳ ಮಧ್ಯೆ ಒಂದು ಧರ್ಮಪಾಲ್ ಮತ್ತು ಗಾಂಧಿ ಬಗ್ಗೆ ಒಂದು ಸಂಬಂಧ ಇದೆ ಅದನ್ನು ಕೆಲವರು ಎಕ್ಸ್ಪ್ಲಿಸಿಟಾಗಿ ಕೂಡ ಧರ್ಮಪಾಲ್ ಅದನ್ನ ಅಕ್ನಾಲೇಜ್ ಮಾಡಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಟ್ರೀ ಅಂತ ಅನ್ನುವ ಪುಸ್ತಕದ ಇದೇ ಗಾಂಧಿ ಭಾಷಣದಲ್ಲಿ ಬಂದ ಒಂದು ಮೆಟಫರನ್ನು ಇವರು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದು ಸೊ ಆ ರೀತಿಯ ಒಂದು ಕನೆಕ್ಷನ್ ಅದಕ್ಕೆ ವಿಶಾಲವಾದ ಕನೆಕ್ಷನ್ ಇದೆ ನಾವು ಇದನ್ನು ಶಬ್ದಗಳನ್ನು ಇಟ್ಕೊಂಡು ಈವನ್ ಬ್ಯೂಟಿಫುಲ್ ಟ್ರೀಯನ್ನು ಕೂಡ ನಾವು ಏನು ಫಾಲೋ ಮಾಡಬೇಕಾಗಿಲ್ಲ ಈವನ್ ಗಾಂಧಿಗೆ ಏನು ಅಪ್ಲೈ ಆಗುತ್ತೆ ಅದು ಧರ್ಮಪಾಲಿಗೂ ಅಪ್ಲೈ ಆಗತ್ತೆ ನಾವು ಅವರ ಅವರ ಒಂದು ಒಂದು ಸರ್ಚ್ ಇತ್ತಲ್ಲ ಅದಕ್ಕೆ ಪ್ಯಾರಲಲ್ಲಾದ ಸರ್ಚ್ಗಳನ್ನು ಇವತ್ತು ನಾವು ಮಾಡಬೇಕಾಗಿದೆಯೋ ಹೊರತು ಅದರಿಂದ ಭಾಳ ಸುಲಭವಾಗಿ ಕ್ಯಾಪ್ಸೂಲ್ಗಳ ಮೂಲಕ ನಮಗೆ ಒಂದು ಉತ್ತರಗಳು ಸಿಗ್ತವೆ ಇವತ್ತಿಗೆ ಅಂತ ನನಗೆ ಖಂಡಿತವಾಗಿ ಅನಿಸಲ್ಲ ಹಾಗಾಗಿ ಗುರುಕುಲ ಸಿಸ್ಟಮ್ ಅಂತ ಯಾರು ಹೇಳ್ತಾರೆ ಅದು ಹೇಳ್ತಾ ಇರೋರಿಗೂ ಅದ್ರ ಬಗ್ಗೆ ನಂಬಿಕೆ ಇರಲ್ಲ ಯಾರೂ ಅವ್ರ ಮಕ್ಕಳನ್ನೇ ಗುರುಕುಲಕ್ಕೆ ಯಾರೂ ಕಳಿಸಿರೋಲ್ಲ ಸುಮ್ಮನೆ ಗುರುಕುಲ ಸಿಸ್ಟಮ್ ಗುರುಕುಲ ಸಿಸ್ಟಮ್ ಅಂತ ಹೇಳ್ತಿರ್ತಾರೆ ಅವ್ರಿಗೆ ಅದರಲ್ಲಿ ಒಂದು ಫೇತ್ ಇರಲ್ಲ ಸುಮ್ಮನೆ ಸನಾತನ ಧರ್ಮ ಸನಾತನ ಧರ್ಮ ಅಂತ ಹೇಳ್ತಿರ್ತಾರೆ ಸನಾತನ ಧರ್ಮ ಅಂತಂದರೆ ಅಂಗಿನೂ ಹಾಕ್ಬಾರ್ದು ಅದು ಅದನ್ನ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಒಂದು ಇಂಪ್ರ್ಯಾಕ್ಟಿಕಲ್ ಅದ್ರ ಬಗ್ಗೆ ಸುಮ್ಮನೆ ಮಾತಾಡೋದ್ರ ಬದಲು ನಾವು ನಮ್ಮ ಇರುವ ಕೆಲಸದ ಮಿತಿಯಲ್ಲಿ ಈ ಚಿಂತನೆಗಳನ್ನು ಯಾವ ರೀತಿಯಲ್ಲಿ ಈ ರೀತಿಯ ಚಿಂತನೆಗಳನ್ನು ಇದೇ ಚಿಂತನೆಗಳಲ್ಲ ನಾವು ತುಂಬ ಒಂದು ಅಪ್ಲೈಡ್ ಮೈಂಡ್ ಸೆಟ್ನಲ್ಲಿ ಇವೆಲ್ಲ ವರ್ಕ್ ಆಗಲ್ಲ ಥರ ಒಂದು ಪ್ಯೂರ್ ಸೈನ್ಸ್ ಅಂತ ತಗೋಬೇಕು ಗಾಂಧಿಯನ್ನ ಧರ್ಮಪಾಲ್ನ ಅವರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಸೇರಿದರೆ ನೀರಾಗತ್ತೆ ಅಂತ ಹೇಳಿದ್ದಾರೆ ಅಂತಲೇ ಹೊರತು ಅವ್ರು ಈ ಥರದ್ದೊಂದು ನೀರು ಮಾಡೋ ಮೆಷನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ ಅವರು ಬೇಸಿಕ್ ಪ್ರಿನ್ಸಿಪಲ್ಸ್ ಹೇಳಿದ್ದಾರೆ ಆ ಪ್ರಿನ್ಸಿಪಲ್ಸಿನ ಆಧಾರದ ಮೇಲೆ

ಖಂಡಿತವಾಗಿ ಆದರೆ ಈವನ್ನ ಪಾಯಿಂಟ್ ಫೈವ್ ಪರ್ಸೆಂಟ್ ಇದಿಲ್ಲ ಅವರು ಏನು ಭಾಳ ಸುಖವಾಗಿಲ್ಲ ಯಾಕೆಂದರೆ ನೀವು ಲ್ಯಾಂಡ್ ಸ್ಲೈಡ್ ಕೂರ್ಗಲ್ಲಾದರೂ ಪ್ರಾಬ್ಲಮ್ ಬೆಂಗಳೂರಲ್ಲೂ ಆಗತ್ತೆ ಮಳೆ ಬರದೆ ಇಡೀ ಅಗ್ರಿಕಲ್ಚರ್ ಈ ಕಳೆದ ಒಂದು ಐದು ವರ್ಷಗಳಲ್ಲಿ ಫುಲ್ಲು ನಾಶ ಆಗ್ತಾ ಇದೆ ನಮ್ಮೂರಿನ ಸುತ್ತಮುತ್ತ ನನ್ನ ತೋಟದಲ್ಲಿ ಮುನ್ನೂರು ಮರ ಸತ್ತೋಗಿದೆ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ತೋಟಗಳು ಖಾಲಿ 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 ಆಗೋಕ್ಕೆ ಶುರುವಾಗಿದ್ದಾವೆ ನಾವು ನಮಗಿದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಈ ಪ್ರಶ್ನೆಗಳು ನಮ್ಮ ನ್ಯೂಸ್ ಪೇಪರಲ್ಲಿ ಕೂಡ ಬರೋದಿಲ್ಲ ಅಂದರೆ ಆ ಪಾಯಿಂಟ್ ಫೈವ್ ಪರ್ಸೆಂಟಿನ ಒಂದು ಒಂದು ಮೆಂಟಲ್ ರಿಸೋರ್ಸಸ್ಸಿನ ಮೇಲೆ ನಾವು ಭಾರತವನ್ನು ಕಟ್ಟಕ್ಕೋಗಿ ಅನುಭವಿಸ್ತಾ ಇರುವ ಒಂದು ಇದು ಆದರೆ ಇಷ್ಟಾದರೂ ಭಾರತದ ಒಂದು ಒಂದು ಅನುಕೂಲ ಏನಿದೆ ಅಂತಂದರೆ ಆ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಒಂದು ರೀತಿಯ ಅಟಾನಮಿನೂ ಇದೆ ಅವರು ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಮತ್ತೆ ಶಿವ ವಿಶ್ವನಾಥನ್ ಅವ್ರ ಹತ್ರನ ಅವರಿಂದನೇ ಕೋರ್ಟ್ ಮಾಡ್ತೇನೆ ಅದು ಬರ್ಕಂಡಿದ್ದೆ ನನಗೆ ಮಧ್ಯೆ ಬಿಟ್ಟೋಯ್ತು ಹೋಯ್ತು ಎರಡು ಸಾವಿರದ ಹನ್ನೆರಡರ ಹನ್ನೆರಡರಲ್ಲಿ ಒಂದು ಕುಂಭಮೇಳ ನಡೀತು ಈಗ ಇನ್ನೊಂದು ನಡೀತಾ ಇದೆಯಲ್ಲ ಸಣ್ಣದು ಆವಾಗ ಶಿವ ವಿಶ್ವನಾಥನ್ ಒಂದು ಲೇಖನ ಬರೀತಾರೆ ಅಲಹಾಬಾದಲ್ಲಿ ಒಂದು ಹತ್ತು ಎಷ್ಟೋ ಜನ ಹತ್ತು ಕೋಟಿನ ಹತ್ತು ಕೋಟಿ ಹತ್ತು ಕೋಟಿ ಜನ ಆ ಪ್ರಯಾಗದಲ್ಲಿ ಸೇರ್ತಾರೆ ಅಲ್ಲಿ ಏನೂ ಗಲಾಟೆ ಆಗಲ್ಲ ಸಣ್ಣ ಪುಟ್ಟ ಇದು ಬಿಟ್ಟರೆ ಅಲ್ಲಿ ತುಂಬ ಒಂದು ಮೆಗಾ ನಿರ್ಮಾಣ ಆಗುತ್ತೆ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಮೆಟ್ರೋ ಆ ಒಂದು ಹದಿನೈದು ದಿವಸದ ಮಟ್ಟಿಗೆ ಅಲ್ಲಿ ನಿರ್ಮಾಣ ಆಗುತ್ತೆ ಅಲ್ಲಿ ಟ್ರಾಫಿಕ್ ಎಲ್ಲ ಕರೆಕ್ಟಾಗಿ ಹ್ಯಾಂಡಲ್ ಆಗುತ್ತೆ ಅಲ್ಲಿ ಫುಡ್ ಎಲ್ಲರೂ ಮಾಡ್ತಾರೆ ಎಲ್ಲರಿಗೆ ಇದು ಅಲ್ಲಿಯ ಇದರ ಸಿಸ್ಟಮ್ಮು ಎಲ್ಲವೂ ಎಲ್ಲ ಸಿಸ್ಟಮ್ಗಳಲ್ಲಿ ಕೆಲಸ ಮಾಡ್ತವೆ ಆದರೆ ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರದ ಅಲಹಾಬಾದ್ ರೈಲ್ವೆ ಸ್ಟೇಷನ್ನಲ್ಲಿ ಹತ್ತು ಸಾವಿರ ಜನ ಹ್ಯಾಂಡ್ಲ್ ಮಾಡೋಕ್ಕಾಗದೆ ಆಗಿ ಇಪ್ಪತ್ತು ಇಪ್ಪತ್ತೈದು ಜನ ಸತ್ತು ಹೋಗ್ತಾರೆ ಆವಾಗ ಶಿವ ವಿಶ್ವನಾಥನ ಒಂದು ಪ್ರಶ್ನೆ ಕೇಳ್ತಾರೆ ಹತ್ತು ಕೋಟಿ ಜನನ ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ನಮಗೆ ಒಂದು ಆದ ನಾಲೆಡ್ಜ್ ಇದೆ ಹತ್ತು ಸಾವಿರವನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ ಎಂಥ ಗವರ್ನೆನ್ಸ್ ಇದು ಅಂತ ಇವು ಇವೆರಡರ ನಡುವೆ ಇರುವ ಕಾಂಟ್ರಡಿಕ್ಷನ್ ಬಗ್ಗೆ ಶಿವ ವಿಶ್ವನಾಥನ್ ಬರೆದ ಯಾರಾದರೆ ಶಿವ ವಿಶ್ವನಾಥನ್ ಆ ಲೇಖನವನ್ನು ಮುಂದುವರಿಸಿ ಇದೇ ಪ್ರಶ್ನೆಯನ್ನು ಧರ್ಮಪಾಲ್ ಕೇಳಿದ್ರು ಅಂತ ಹೇಳಲ್ಲ ಆ್ಯಕ್ಚುಲಿ ನನಗೆ ಧರ್ಮಪಾಲ್ ಓದ್ತಾ ಇದ್ದಾಗ ಶಿವ ವಿಶ್ವನಾಥನ್ ನೆನ್ಪಾಯ್ತು ಈ ಲೇಖನವೇ ಆ ಥರದ ಒಂದು ಆ ಪ್ರಶ್ನೆಗೆ ಉತ್ತರ ನಾನು ತುಂಬ ಡೀಟೈಲ್ ಆಗಿ ಅವರ ಆರ್ಗ್ಯುಮೆಂಟ್ಗಳನ್ನ ಉದಾಹರಣೆಗೆ ರಾಮಾಯಣ ಮಹಾಭಾರತಗಳ ಒಂದು ಬಗ್ಗೆ ಅದರಲ್ಲಿ ತುಂಬ ರೆಫರೆನ್ಸ್ಗಳು ಆ ಲೇಖನದಲ್ಲಿ ಇದ್ದಾವೆ ಒಂದು ರೀತಿಯಿಂದ ಈ ನಮ್ಮ ಬರೀ ರಾಮಾಯಣ ಮಹಾಭಾರತಗಳಲ್ಲ ಅದರಲ್ಲಿ ಬೇರೆ ಬೇರೆ ರೀತಿಯ ಕಾವ್ಯದ ಪರಂಪರೆಗಳಿದ್ದಾವೆ ಅವೆಲ್ಲವೂ ಕನೆಕ್ಟಿಂಗ್ ಆದ ಎಲಿಮೆಂಟ್ಸು ಆ ಥರದ ಒಂದು ಬೇರೆ ರೀತಿಯ ಕನೆಕ್ಷನ್ಗಳನ್ನು ಮಾಡಬಹುದಾದ ಸಾಧ್ಯತೆಗಳನ್ನು ನಾವು ನೋಡಲಿಲ್ಲ ಬರೀ ಒಂಥರ ಒಂದು ಪೊಲಿಟಿಕಲ್ ಅದು ಜಿಯೋ ಪೊಲಿಟಿಕಲ್ ಆದ ಒಂದು ಇಮ್ಯಾಜಿನೇಷನ್ನಲ್ಲಿ ಮಾತ್ರ ಕೆಲಸ ಇದ್ದಾಗ ನಮಗೆ ಎಲ್ಲವೂ ಪ್ರಾಬ್ಲಮ್ಮು ಬಾರ್ಡ್ರು ಪ್ರಾಬ್ಲಮ್ಮು ರಿವರ್ಸು ಪ್ರಾಬ್ಲಮ್ಮು ಎಲ್ಲವೂ ಪ್ರಾಬ್ಲಮ್ಮಾಗಿ ಕಾಣಕ್ಕೆ ಶುರುವಾಗ್ತವೆ ನಾವು ಯಾವುದ್ರ ಮೂಲಕ ಕನೆಕ್ಟ್ ಮಾಡ್ಬೋದೋ ಅವೆಲ್ಲವೂ ಡಿಸ್ಕನೆಕ್ಟ್ ಮಾಡುವ ಉಪಕರಣಗಳಾಗಿ ಇದು ಮಾಡ್ತವೆ ಅದಕ್ಕೆ ಅದು ಎಷ್ಟೋ ಸರಿ ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಹಾರ್ಡ್ವೇರ್ ಪ್ರಾಬ್ಲಮ್ ಅಲ್ಲ ಅಷ್ಟು ಹೇಳೋ ಅಷ್ಟು ನನಗೆ ರಾಜಕೀಯ ಗೊತ್ತಿಲ್ಲ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಈಗ ವಂದನಾರ್ಪಣೆ ಶ್ರೀಮತಿ ನಿರ್ಜಾ ಚುತ್ ಅವರಿಂದ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇದ್ದೀವಿ ಇಷ್ಟು ಒಂದು ಅದ್ಭುತವಾದ ಭಾಷಣ ನೀವೆಲ್ಲ ಕೇಳಿ ಎಲ್ಲರಿಗೂ ತುಂಬ ಒಳ್ಳೊಳ್ಳೆ ಥಾಟ್ಸ್ ಬಂದಿದೆ ನಾವು ಇನ್ನೂ ಏನೋ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಕೆಲವರು ಬಂದಿರಬಹುದು ಅಂತೂ ಧರ್ಮಪಾಲ್ ಬಗ್ಗೆ ಓದಬೇಕು ಅನ್ನೋ ಉತ್ಸಾಹ ನನಗೂ ಬಂದಿದೆ ಈ ಓದ್ತೀನೋ ಇಲ್ವೋ ಗೊತ್ತಿಲ್ಲ ಅಂತೂ ಆಸೆ ಆಗ್ತಾಯಿದೆ ಇಶ್ ಅವ್ರ ಬಗ್ಗೆ ನಾವು ಏನೂ ತಿಳ್ಕೊಂಡಿರಲಿಲ್ಲ ಅದ್ರ ಬಗ್ಗೆ ಅನೇಕ ವಿಷಯಗಳನ್ನು ಇವರು ಇವತ್ತು ಡಿಸ್ಕಸ್ ಮಾಡಿದ್ದಾರೆ ಇಂಥ ಒಳ್ಳೆ ಭಾಷಣ ಕೇಳಿದ್ಮೇಲೆ ನಾನಿಲ್ಲಿ ನಿಂತ್ಕೊಂಡು ಬೆಬ್ಬೆಬೆ ಏನಬೇಕಲ್ಲ ಅಂತ ನನಗೆ ಸ್ವಲ್ಪ ಸಂಕೋಚ ಆಗ್ತಾಯಿದೆ ಆದರೆ ನಮ್ಮ ಅಣ್ಣನ ಸ್ಮಾರಕವಾಗಿ ನಡೆದ ಈ ಉಪನ್ಯಾಸ ಇಷ್ಟು ಅದ್ಭುತವಾದ ಒಂದು ಉಪನ್ಯಾಸ ಕೇಳೋಕ್ಕೆ ನಮಗೆ ಅಣ್ಣ ನಮಗೆಲ್ಲ ಒಂದು ದಾರಿ ಮಾಡಿಕೊಟ್ರಲ್ಲ ಅದಕ್ಕೆ ಅವ್ರಿಗೆ ನಾನು ವಂದನೆ ಸಲ್ಲಿಸ್ಬಿಟ್ಟು ಅಣ್ಣನಿಗೆ ಆಮೇಲೆ ಒಂದೆರಡು ಮಾತು ಹೇಳ್ತೀನಿ ಶ್ರೀನಾರಾಯಣ ದತ್ತ ಸ್ಮಾರಕ ಉಪನ್ಯಾಸಮಾಲೆ ದೇವಗೀತಂ ಚಾರಿಟಬಲ್ ಟ್ರಸ್ಟ್ ಮತ್ತು ಅಭಿಜ್ಞಾನ್ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇದು ನಡೆದಿದೆ ಹೆಗ್ಗೋಡಿನ ನೀನಾಸಂ ಸಂಸ್ಥೆ ಬಗ್ಗೆ ತಿಳಿಯದವರೇ ಇಲ್ಲ ಶ್ರೀ ಕೆ ವಿ ಸುಬ್ಬಣ್ಣನವರ ಜೀವಿತ ಕಾಲದಲ್ಲೇ ನಮ್ಮ ಕುಟುಂಬಕ್ಕೂ ಅವರಿಗೂ ಸಂಪರ್ಕ ಏರ್ಪಟ್ಟಿತ್ತು ಅಣ್ಣ ಶಾರದಾ ಪ್ರಸಾದರು ನಮ್ಮ ಅಜ್ಜಿಯ ಬಗ್ಗೆ ಒಂದು ಸಣ್ಣ ಹೊತ್ತಿಗೆ ತರೋಣ ಎಂದು ನಿರ್ಧರಿಸಿ ನಾವು ಒಡ ಹುಟ್ಟಿದವರೆಲ್ಲ ಅಜ್ಜಿಯ ಬಗ್ಗೆ ನಮ್ಮ ಅನುಭವ ಅನಿಸಿಕೆಗಳನ್ನು ಕೊಡಬೇಕು ಅಂತ ಹೇಳಿದ್ರು ಒಂದು ವರ್ಷದೊಳಗಾಗಿ ಮೊಮ್ಮಕ್ಕಳು ಹೇಳಿದ ಅಜ್ಜಿ ಕತೆ ಎಂಬ ಪುಸ್ತಕ ತಯಾರಾಯಿತು ಆ ಪುಸ್ತಕವನ್ನು ಅಕ್ಷರ ಪ್ರಕಾಶನದಿಂದ ಶ್ರೀ ಅಕ್ಷರ ಅವರೇ ಪ್ರಕಾಶನ ಮಾಡಿ ಕೊಟ್ಟರು ಬಹುಶಃ ಮೂವತ್ತು ವರ್ಷಗಳ ಹಿಂದಿನ ಮಾತು ಆಗಿನಿಂದ ಅವರನ್ನು ಕಾಣುವ ಆಸೆ ಇತ್ತು ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಅವರ ಅವರನ್ನು ನೋಡುವ ಮತ್ತು ಅವರ ಅದ್ಭುತ ಭಾಷಣವನ್ನು ಕೇಳುವ ಒಂದು ಅವಕಾಶ ನಮಗೆಲ್ಲ ಸಿಕ್ತು ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ ಅವರಿಗೆ ಇವತ್ತು ನಮ್ಮ ಅಣ್ಣ ನಾರಾಯಣ ದತ್ತ ಅವರ ಸ್ಮಾರಕ ಉಪನ್ಯಾಸವನ್ನು ಶ್ರೀ ಕೆ ವಿ ಅಕ್ಷರ ಅವರೇ ನೀಡಿದ್ದಾರೆ ಅವರನ್ನು ನೋಡುವ ಭೇಟಿ ಮಾಡುವ ಅಲ್ಲದೆ ಅವರ ಉಪನ್ಯಾಸದಿಂದ ಎಲ್ಲರೂ ಮತ್ತೆ ಗಾಂಧಿಯವರು ನಡೆದು ತೋರಿಸಿದ ದಾರಿಯ ಬಗ್ಗೆ ಅವರ ಕನಸುಗಳ ಬಗ್ಗೆ ಮತ್ತೆ ಮರು ಆಲೋಚನೆ ಮಾಡುವಂತೆ ಆಗಿದೆ ಈ ಕಾಲಕ್ಕೂ ಅವರ ಮಾರ್ಗ ರೆಲೆವೆಂಟ್ ಎಂಬುದು ಶ್ರೀ ರಾಮ್ಪಾಲ್ ಶ್ರೀ ಧರಂಪಾಲ್ ಅವರ ಬರಹಗಳಿಂದ ಮೂಡಿ ಬರುವ ಅಭಿಪ್ರಾಯ ಎಂಬುದನ್ನು ಮನೋಜ್ಞವಾಗಿ ತಿಳಿಸಿದ್ದಾರೆ ಶ್ರೀ ಕೆ ವಿ ಅಕ್ಷರ ಅವರಿಗೆ ನಾವು ದೇವಗೀತಂ ಸದಸ್ಯರು ಆಭಾರಿಗಳಾಗಿದ್ದೇವೆ ನಮ್ಮ ಅನಂತ ಕೃತಜ್ಞತೆಗಳು ಶ್ರೀ ಅಕ್ಷರ ಅವರನ್ನು ಸಂಪರ್ಕಿಸಿ ಈ ಉಪನ್ಯಾಸ ಏರ್ಪಡಿಸುವಲ್ಲಿ ಹಾಗೂ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಯೋಜಕರಾಗಿ ಶ್ರೀ ಸೂರ್ಯಪ್ರಕಾಶ್ ಪಂಡಿತರು ಅವರಿ ಅಭಿನಯ ಅಭಿಜ್ಞಾನ ಸದಸ್ಯರು ಎಲ್ಲರಿಗೂ ದೇವಗೀತಂ ಚಾರಿಟಬಲ್ ಟ್ರಸ್ಟ್ ಪರವಾಗಿ ವಂದನೆ ಸಲ್ಲಿಸುತ್ತೇನೆ ಅವರ ಮೂಲಕವೇ ನಮಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಈ ಸಭಾಂಗಣವು ಏರ್ಪಾಡಾಯಿತು ಈ ಸಭೆಯೊಂದಿಗೆ ನಮ್ಮ ತಾತ ಶ್ರೀ ವಾಜಪೇಯಿ ವೆಂಕಟಸುಬ್ಬಯ್ಯನವರಿಗೆ ನಿಕಟ ಸಂಪರ್ಕ ಇತ್ತು ನಮ್ಮ ತಾಯಿಯವರು ನಮ್ಮ ತಾತನವರ ಹೆಸರಿನಲ್ಲಿ ಒಂದು ಕಾಲದಲ್ಲಿ ದತ್ತಿ ಏರ್ಪಡಿಸಿ ಇಲ್ಲಿ ಉಪನ್ಯಾಸ ಏರ್ಪಡಿಸ್ತಾ ಇದ್ದರು ಈ ಹಳೆಯ ಸಂಪರ್ಕವೇ ಇಂದು ಮತ್ತೆ ಮರುಕಳಿಸಿದೆ ಈ ಹಿಂದೆ ಎರಡು ಸಾವಿರದ ಆರು ಏಪ್ರಿಲ್ನಲ್ಲಿ ನಮ್ಮ ತಾಯಿ ಶ್ರೀಮತಿ ಸರಸ್ವತಿ ಅವರ ಜನ್ಮ ಶತಮಾನೋತ್ಸವವನ್ನು ಇಲ್ಲೇ ಏರ್ಪಡಿಸಿದ್ವು ಈ ಸಂಸ್ಥೆಯ ಕಾರ್ಯದರ್ಶಿಗಳು ಪದ ಶ್ರೀ ರಾಮು ಅವರಿಗೂ ಪದಾಧಿಕ ಪದಾಧಿಕಾರಿಗಳಿಗೂ ಇಂದು ಒಂದು ಉಪ್ ವಿಶೇಷ ಉಪನ್ಯಾಸಕ್ಕೆ ಈ ಸ್ಥಳವನ್ನು ಉಪಯೋಗಿಸಲು ಅನುಮತಿ ಇದ್ದುದಕ್ಕೆ ನಮ್ಮ ಟ್ರಸ್ಟ್ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಯಾವುದೇ ಕಾರ್ಯಕ್ರಮಕ್ಕೆ ಉತ್ಸಾಹ ತುಂಬಿಸುವವರು ಶ್ರೋತೃ ವರ್ಗದವರು ನೀವೆಲ್ಲ ಈ ಬೆಳಗ್ಗೆ ಕಾಲಾವಕಾಶ ಮಾಡಿಕೊಂಡು ಬಂದು ಈ ಉಪನ್ಯಾಸ ಕೇಳಿದ್ದಕ್ಕೆ ಇಲ್ಲಿ ನೆರೆದಿರುವ ಶ್ರೋತೃ ಬಂಧು ಎಲ್ಲರಿಗೂ ಬಂಧು ಬಳಗ ಸ್ನೇಹಿತರು ವಿದ್ವಾಂಸರು ಎಲ್ಲರಿಗೂ ನಾನು ಹಾರ್ದಿಕವಾಗಿ ವಂದನೆ ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಕೆಲವು ಪತ್ರಕರ್ತರು ಮಾಧ್ಯಮದ ಮಿತ್ರರು ಇಲ್ಲಿಗೆ ಬಂದಿದ್ದಾರೆ ಅವರಿಗೂ ವಂದನೆಗಳು ಈ ಕಾರ್ಯಕ್ರಮಕ್ಕೆ ವಿಡಿಯೋ ಮಾಡಿಕೊಡ್ತಾ ಇರೋ ಶ್ರೀ ಮಂಜುನಾಥ್ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಪ್ರೀತಿ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಯ ಹಿಂದೆ ಕೆಲಸ ಮಾಡಿದಂತಹ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ದೇವಗೀತಮ್ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪಕರಾಗಿದ್ದ ನನ್ನ ಅಣ್ಣಂದಿರು ಶ್ರೀ ರಾಜಗೋಪಾಲ್ ಅದರ ಅಧ್ಯಕ್ಷರಾಗಿದ್ದರು ಮತ್ತು ವಿ ಶ್ರೀ ಎಚ್ ವೈ ಮೋಹನ್ ರಾಮ್ ಅವರು ನಮ್ಮ ಟ್ರಸ್ಟಿಗಳಲ್ಲೊಬ್ಬರಾಗಿದ್ದರು ಅವರಿಬ್ಬರು ಎರಡು ಸಾವಿರದ ಹದಿನೆಂಟರ ಬೇಸಿಗೆಯಲ್ಲಿ ನಮ್ಮನ್ನು ಅಗಲಿದರು ಅವರ ಮುಂದಾಲೋಚನೆ ಮಾರ್ಗದರ್ಶನಗಳು ನಮಗೆ ಇವತ್ತಿಗೂ ಯಾವತ್ತಿಗೂ ದಾರಿದೀಪವಾಗಿರಲಿ ಮತ್ತು ಅವರಿಬ್ಬರನ್ನು ವಿ ಮಿಸ್ ಯು ಎಂದು ಹೇಳುತ್ತಾ ಸ್ಮರಿಸಿಕೊಳ್ಳುತ್ತೇನೆ ಮತ್ತು ಮುಂದಲ ವರ್ಷ ಹೀಗೆ ಸೇರೋಣ ಎಲ್ಲರಿಗೂ ನಮಸ್ಕಾರ